ಈ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಮತ್ತು ಇದರ ಬ್ಯಾಕ್ ಗ್ರೌಂಡನ್ನು ಒಂದು ಸ್ವಲ್ಪ ಹೊತ್ತು ರನ್ ಮಾಡಿಬಿಡ್ತೀನಿ ಸರ್ ಇಂಪ್ರಾಂಪ್ಟು ಮಾತಾಡಿ ಅವರ ವಿಷಯಗಳನ್ನು ತಿಳಿಸಿದ್ರು ಈ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಇಲ್ಲಿರುವ ಆರ್ಥಿಕ ಆಡಳಿತ ಸುಧಾರಣೆಗಳನ್ನು ನಿರ್ವಹಿಸೋದಕ್ಕೆ ಅಂತ ಹೇಳಿ ಒಂದು ಸದಸ್ಯ ಕಮಿಟಿಯನ್ನು ರಚನೆ ಮಾಡಿ ಅವರಿಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ಕೊಟ್ಟು ಇದು ಮಾಡಿದ್ದಾರೆ ಇವತ್ತಿಗೂ ಇದು ಕಮಿಷನ್ ಫಂಕ್ಷನಿಂಗಲ್ಲಿದೆ ಆದರೆ ಅವರು ಕೊಟ್ಟಿರುವಂತಹ ಇದನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಆಕ್ಸೆಪ್ಟ್ ಮಾಡಿ ಅದಕ್ಕೆ ಅನುಷ್ಠಾನದ ರೂಪಗಳನ್ನು ಕೊಡಬೇಕು ನಿಮ್ಮ ಗಮನನ ನಾನು ಎಲ್ಲ ಡಾಕ್ಯುಮೆಂಟ್ಸ್ಗೂ ತರ್ತೀನಿ ಈ ರಿಸೋರ್ಸ್ ಅನ್ನೋ ಸೆಕ್ಷನಿಗೆ ಹೋಗಿ ಇಲ್ಲಿರೋ ಪ್ರತಿಯೊಂದು ರಿಪೋರ್ಟ್ಸನ್ನು ನೀವು ರಾಜಕೀಯವಾಗಿ ಅಥವಾ ಡೆವಲಪ್ಮೆಂಟ್ ಇದರಲ್ಲಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಇದು ಪೂರ್ತಿ ಕರ್ನಾಟಕ ರಾಜ್ಯಕ್ಕೆ ಅನುಗುಣವಾಗುವಂಥ ಎಲ್ಲ ಇಲಾಖೆಗಳಿಗೂ ಅವರು ಸ್ಟಡಿ ಮಾಡಿದ್ದಾರೆ ಆ ಕಮಿಟಿಯ ಜವಾಬ್ದಾರಿನೇ ಆಗಿತ್ತು ಪ್ರತಿಯೊಂದು ಇಲಾಖೆಗಳಲ್ಲಿ ಸುಧಾರಣೆ ಮಾಡೋದಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನೆಲ್ಲ ಡೀಪಾಗಿ ಸ್ಟಡಿ ಮಾಡಿ ಎಲ್ಲೆಲ್ಲಿ ಸುಧಾರಣೆಗಳಿಗೆ ಅವಕಾಶಗಳಿದೆ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ರಿಫ ರಿಪೋರ್ಟ್ ತ್ರೀ ಸರ್ ಹೇಳ್ತಾ ಇದ್ರಲ್ವ ಇವಾಗ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಕೊಟ್ಟರು ನನಗೆ ಹಾರ್ಡ್ ಕಾಪಿ ಎಲ್ರಿಗೂ ಕೊಡೋದಕ್ಕಾಗಲ್ಲ ನೀವು ಇದ್ರಿ ಆವಾಗಲೇ ಈ ಸಾಫ್ಟ್ ಕಾಪಿ ಲಿಂಕನ್ನು ಮತ್ತೆ ಗೂಗಲ್ ಡ್ರೈವಲ್ಲಿ ಅಥವಾ ಇದನ್ನು ಡೌನ್ಲೋಡ್ ಮಾಡಿ ನಿಮಗೆ ಹಾಕ್ಕೊಡ್ತೀವಿ ರಿಪೋರ್ಟ್ ತ್ರೀಯಲ್ಲಿ ಅದರ ಡೀಟೇಲ್ಸ್ ಆಗಿ ಇದು ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ರಿಪೋರ್ಟ್ ಯಾವುದಿದೆ ಅಂದರೆ ಈ ಕಮಿಟಿಯ ಟರ್ಮ್ಸನ್ನು ಎಕ್ಸ್ಟೆಂಡ್ ಮಾಡಿ ಬಿ ಬಿ ಎಂ ಪಿಯಲ್ಲಿ ಬದಲಾವಣೆಗಳು ಏನಾಗಬೇಕು ಅನ್ನೋದು ಒಂದು ರಿಪೋರ್ಟ್ ಮಾಡಿದ್ದಾರೆ ಒಂದು ನಿಮಿಷ ಅದನ್ನು ತೋರಿಸ್ತೀನಿ ಸ್ಪೆಷಲ್ ರಿಪೋರ್ಟ್ಸ್ ಆನ್ ರಿಫಾರ್ಮ್ಸ್ ಆ್ಯಂಡ್ ರೀಆರ್ಗನೈೇಷನ್ ಟು ಬಿ ಬಿ ಎಂ ಪಿ ಅಂತೇಳಿ ಇದೊಂದು ರಿಪೋರ್ಟ್ ಇದೆಯಲ್ಲ ಇದು ಈ ಎರಡು ರಿಪೋರ್ಟ್ ನಿಮಗೆ ಭಾಳ ಸೂಕ್ತ ಆಗುತ್ತೆ ಇಂಪಾರ್ಟೆಂಟ್ ಫಾರ್ ಅರ್ಬನ್ ಲೋಕಲ್ ಬಾಡಿ ಬಿ ಬಿ ಎಂ ಪಿ ಮತ್ತು ನಿಮ್ಮ ಕೆಲಸ ತಿಳ್ಕೊಳ್ಳೋದಕ್ಕೆ ಆಯಿತಾ ಸ್ವಲ್ಪ ಹೊತ್ತು ಇದನ್ನು ಇದರಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಬಿಡ್ತೀನಿ ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ನಾನು ಇಂಗ್ಲೀಷ್ ಇದ್ದೀನಿ ಕನ್ನಡ ವರ್ಷನ್ಗೆ ಹೋಗ್ಬಿಟ್ಟು ಆ ವೆಬ್ಸೈಟಲ್ಲಿ ಕನ್ನಡ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ವೆಬ್ಸೈಟ್ ಕನ್ನಡಕ್ಕೆ ಬದಲಾಗುತ್ತೆ ಆ ರಿಪೋರ್ಟ್ಸ್ಗಳನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡ ಇದೆಯಲ್ಲ ಇಲ್ಲಿ ಹೋಗಿ ಅಲ್ಲಿ ಪೂರ್ತಿ ಕನ್ನಡಕ್ಕೆ ಬದಲಾಗುತ್ತೆ ಅದರಲ್ಲಿ ಸಂಪನ್ಮೂಲಗಳು ಅಂತ ಇದೆಯಲ್ಲ ಅಲ್ಲಿಗೆ ಹೋದರೆ ಪ್ರತಿಯೊಂದು ರಿಪೋರ್ಟು ಕನ್ನಡ ವರ್ಷನ್ ಸಿಗುತ್ತೆ ನಿಮಗೆ ಸೊ ಒಂದೊಂದಾಗಿ ಹೋಗೋಣ ರಿಫಾರ್ಮ್ಸ್ ಕಮಿಷನ್ ಇದು ಬಿ ಬಿ ಎಮ್ ಪಿಗೆ ಆಮೇಲೆ ಬರೋಣ ಅದಕ್ಕೆ ಮುಂಚೆ ಈ ರಿಪೋರ್ಟ್ ಟೂ ಅಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಬೋಣ ಓಕೆನಾ ಇದೆಲ್ಲ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಈ ಕ ಕಮಿಟಿಯ ಉದ್ದೇಶಗಳೇನಿದೆ ಅದರಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರ ಪದವಿಗಳೇನು ಮತ್ತು ಯಾರು ಸಹಾಯ ಮಾಡ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳಿಂದ ಅದರ ಅಬ್ರಿವೇಶನ್ಸ್ಗಳೇನು ಇದೆಲ್ಲವೂ ಇದೆ ಟೈಮ್ ತಗೊಂಡು ದಯವಿಟ್ಟು ಇದರ ಇದಕ್ಕೆ ಕನ್ನಡ ಇಂಗ್ಲೀಷ್ ಯಾವುದ್ರಲ್ಲಾದ್ರೂ ಇದು ಮಾಡ್ಕೊಳ್ಳಿ ಕೆಲವರಿಗೆ ಆಡಳಿತದ ಪದಗಳ ಬಳಕೆ ಅಂತ ಕೇಳ್ತಾ ಇದ್ರಿ ರಾಜ್ಯ ಸರ್ಕಾರ ಮತ್ತು ಬಿ ಬಿ ಎಂ ಪಿಯಲ್ಲಿ ಆಡಳಿತ ನಡೆಸೋದಕ್ಕೆ ಏನೇನು ಪದ ಬಳಕೆ ಆಗ್ತವೆ ಅದ್ರದ್ದು ಕೆಲವೊಂದು ವಿಷಯಗಳು ಇಲ್ಲಿ ಕೊಟ್ಟಿರ್ತಾರೆ ಅದೆಲ್ಲ ಮಾಹಿತಿಗಳನ್ನು ಈ ಗ್ರಾಸರಿ ಮತ್ತು ಇದರಲ್ಲಿ ಅಬ್ರಿವೇಶನ್ಸ್ಗಳಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಇದನ್ನು ಬಳಸಿ ಒಂದು ಎರಡನೇ ಪಾಯಿಂಟ್ ಈ ಟೇಬಲ್ ಆಫ್ ಕಂಟೆಂಟಿಗೆ ಹೋಗ್ತಿರಲ್ಲ ಇದು ಟೋಟಲ್ಲು ಆರುನೂರು ಪೇಜನೂ ಇದೆ ಅಷ್ಟೊಂದು ದೊಡ್ಡ ಡಾಕ್ಯುಮೆಂಟಲ್ಲಿ ನೀವು ಎಲ್ಲದಕ್ಕೂ ಹೋಗೋದು ಬೇಡ ಇಲಾಖೆಗಳ ಪ್ರಕಾರ ಹೋಗಿ ರೂರಲ್ ಡೆವಲಪ್ಮೆಂಟಲ್ಲಿ ನಿಮ್ಗೆ ಆಸಕ್ತಿ ಇದೆ ಅಂದರೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಅದೇ ಥರ ಗ್ರಾಮ ಪಂಚಾಯಿತಿ ಎಲೆಕ್ಟ್ರಿಸಿಟಿ ಏನಾದರೂ ಸಮಸ್ಯೆಗಳಿದೆಯಾ ಅದರ ಬಗ್ಗೆ ಒಂದು ಇದು ಮಾಡಿದ್ದಾರೆ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಇದು ಮಾಡಿದ್ದಾರೆ ಈ ಅರ್ಬನ್ ಡೆವಲಪ್ಮೆಂಟು ಬೆಂಗಳೂರು ಜೊತೆಗೆ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳು ಸಿ ಎಮ್ ಸಿಗಳು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅದರಲ್ಲಿ ಬ ಪ್ರತಿಯೊಂದು ಇಲಾಖೆಗಳಿಗೂ ಏನು ಕರೆಂಟ್ ಕಾಂಟೆಕ್ಸ್ಟ್ ಏನು ಅದರಲ್ಲಿ ಸುಧಾರಣೆ ಮಾಡುವ ಅವಕಾಶಗಳು ಎಲ್ಲಿದೆ ಸುಧಾರಣೆ ಮಾಡೋದಕ್ಕೆ ದಾರಿಗಳೇನು ಪ್ರಾವಿಷನ್ಸ್ ಏನು ಈ ಮೂರನ್ನು ಪಟ್ಟಿ ಮಾಡಿ ಇಟ್ಟಿದ್ದಾರೆ ಒಂದನ್ನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟ್ರೇಟ್ ಆಫ್ ಮುನಿಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ ಅದರಲ್ಲಿ ಸ ಅರ್ಬನ್ ಪ್ಲ್ಯಾನಿಂಗಿನ ಉದ್ದೇಶ ಏನು ಮುನಿಸಿಪಲ್ ಡೇಟಾ ಸೊಸೈಟಿ ಅಂತಲೇ ಒಂದು ಸೊಸೈಟಿ ಎಸ್ಟಾಬ್ಲಿಷ್ ಆಗಿದೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ ಎಲ್ಲ ಬೇರೆ ಸಿ ಎಮ್ ಸಿಗಳು ಮತ್ತು ಕಾರ್ಪೊರೇಷನ್ಸ್ಗಳಿಗೆ ಕುಡಿಯೋ ನೀರು ಮತ್ತು ನೈರ್ಮಲ್ಯ ನೋಡ್ಕೋತಾರೆ ಟೌನ್ ಕಂಟ್ರಿ ಪ್ಲಾನಿಂಗ್ ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ ಹಾಗೆ ಬಿ ಡಿ ಎಗೆ ಕೆಲವೊಂದು ಇದು ಕೊಟ್ಟಿದ್ದಾರೆ ಬಿ ಬಿ ಎಂ ಪಿಯಲ್ಲಿ ಸ್ವಲ್ಪ ಕೊಡೋಣ ಏನು ಅಂದರೆ ಜನರಲ್ ರೆಕಮೆಂಡೇಶನ್ಸ್ ಈಸ್ ಆಫ್ ಲಿವಿಂಗ್ ಹೇಳ್ತಾ ಇದ್ರಲ್ಲ ನಾಗರಿಕರಿಗೆ ಸೌಲಭ್ಯಗಳನ್ನು ಕೊಡೋ ದೃಷ್ಟಿಯಲ್ಲಿ ಈಸ್ ಆಫ್ ಲಿವಿಂಗ್ ಮಾಡೋದು ಹೇಗೆ ಫಾರ್ ಸಿಟಿಜನ್ಸ್ ಅದರ ಮೇಲೆ ಒಂದು ಚಾಪ್ಟರ್ ಕೊಟ್ಟಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಲ್ತ್ ಮೇಲೆ ಸಿವಿಕ್ ವರ್ಕ್ಸ್ ಮೇಲೆ ಇ ಡೆಲಿವರಿ ಆಫ್ ಸರ್ವಿಸಸ್ಸು ಇಂಪ್ರೂವಿಂಗ್ ದ ಕೋಆರ್ಡಿನೇಷನ್ ರೆವಿನ್ಯೂ ಕಲೆಕ್ಷನ್ ಮಾಡೋದಕ್ಕೆ ಅವಕಾಶಗಳಲ್ಲಿದೆ ಫಿನಾನ್ಷಿಯಲ್ ಸಿಸ್ಟಮ್ಸನ್ನು ಇಂಪ್ರೂವ್ ಮಾಡೋದು ಹೆಂಗಿದೆ ಝೋನ್ ಕೌನ್ಸಿಲ್ ಲೀಗಲ್ ಸೆಲ್ಸ್ಗಳೇನಿದೆ ಹಾಗೆಯೇ ಇಂಪ್ರೂವಿಂಗ್ ದ ರೆವಿನ್ಯೂ ಫಾರ್ ಬಿ ಬಿ ಎಮ್ ಪಿ ಆ್ಯಸೆಟ್ ಇಂಪ್ರೂವಿಂಗ್ ಪ್ರೊಡಕ್ಟಿವಿಟಿ ಆಫ್ ವರ್ಕಿಂಗ್ ಕಂಡೀಷನ್ಸ್ ರೆಕಮೆಂಡೇಷನ್ಸ್ ರಿಲೇಟೆಡ್ ಟು ಸರ್ವಿಸಸ್ ಇದಿಷ್ಟು ಬಿ ಬಿ ಎಮ್ ಪಿಗೆ ಕೊಟ್ಟಿರುವಂತಹ ರೆಕಮೆಂಡೇಷನ್ಸ್ ಚಾಪ್ಟರಲ್ಲಿ ಹೋದರೆ ನಿಮಗೆ ಸುಮಾರು ಟೈಮ್ ತಗೊಳ್ಳುತ್ತೆ ಒಂದೊಂದೇ ಚಾಪ್ಟರನ್ನು ತೊಗೊಂಡು ಅರ್ಥ ಮಾಡಿಕೊಂಡು ಅಲೈನ್ ಮಾಡ್ತಾ ಹೋಗಿ ಬಿ ಡಿ ಐದರಲ್ಲೂ ಹಾಗೇ ಬಿ ಡಿ ಐ ಸೈಟ್ ಸರ್ವಿಸಸ್ ಎಲ್ಲಿದೆ ಕೆಲವೊಂದು ಗ್ಲಿಚಸ್ ಇದೆಯಲ್ಲ ಅದನ್ನು ಸರಿ ಮಾಡೋದು ಹೇಗೆ ಏನು ಆ್ಯಕ್ಷನ್ ತಗೋಬೋದು ಅನ್ನೋದೆಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ ಬಿ ಎಮ್ ಆರ್ ಡಿ ಎ ಕೊಟ್ಟಿದ್ದಾರೆ ವಾಟರ್ ಸಪ್ಲೈ ಬೋರ್ಡ್ ಕೊಟ್ಟಿದ್ದಾರೆ ನಾನು ಹೇಳ್ದಲ್ಲ ಆವಾಗಲೇ ಇಲಾಖೆಗಳು ಅಂತೇಳಿ ಅದೆಲ್ಲ ಈ ಬೇರೆ ಇಲಾಖೆಗಳು ಇದೆ ಇದಕ್ಕೆಲ್ಲ ನಾನು ಡಿಟೇಲಾಗಿ ಹೋಗೋಲ್ಲ ಎನರ್ಜಿ ಇದೆ ರೂರಲ್ ಡೆವಲಪ್ಮೆಂಟ್ ಇದೆ ಅದರ ಕೆಳಗಡೆ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಟ್ರಾನ್ಸ್ಪೋರ್ಟ್ ಇದೆ ಎಲ್ಲ ಇನ್ಫಾರ್ಮೇಷನು ಇದು ಚಾಪ್ಟರ್ಸ್ ವೈಸ್ ಇದೆ ಇವಾಗ ಒಂದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಬಿ ಬಿ ಎಂ ಅನ್ನೋ ಒಂದನ್ನ ನಾವು ಇದಕ್ಕೆ ತಗೊಂಡಿರೋಣ ಯಾವುದು ಇಲ್ಲ 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 ಫುಲ್ ಆಕ್ಸೆಸ್ ನಿಮಗಿದೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ ಮುಂದೊಂದು ದಿನ ಅಕಸ್ಮಾತ್ ನಾವು ತೆಗೆದಾಕ್ಬಿಟ್ವಿ ಅಂದರೆ ಅದು ನಿಮಗೆ ಮಿಸ್ ಆಗಬಾರ್ದು ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಡಿ ಓಕೆನಾ ಸೊ ನಾ ಪೇಜ್ ನಂಬರ್ ನಲವತ್ತ ಮೂರಕ್ಕೆ ಹೋಗ್ಬೇಕು ನೀವು ಇಲ್ಲಿಂದ ಬಿ ಬಿ ಎಂ ಪಿ ಇದ್ರದ್ದು ರೆಕಮೆಂಡೇಶನ್ ಶುರು ಆಗುತ್ತೆ ನಾನು ಸ್ವಲ್ಪ ಇಲ್ಲಿ ಮಾತ್ರ ತೋರಿಸ್ತೀನಿ ಬೇರೆ ಇಲಾಖೆಗಳದ್ದು ಅಥವಾ ಬೇರೆ ಡಿವಿಷನ್ಸ್ಗಳದ್ದು ನೀವು ಸ್ವಲ್ಪ ಟೈಮ್ ಕೊಟ್ಟು ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಹೋಗಿ ಒಂದು ರೌಂಡ್ ಈ ಈ ಡಾಕ್ಯುಮೆಂಟಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದು ನಿಮಿಷ ಇದರಲ್ಲಿ ಪ್ರತಿಯೊಂದನ್ನು ಚಾಪ್ಟರ್ ವೈಸ್ ರೆಕಮೆಂಡೇಶನ್ಸ್ ಏನಿದೆ ಮತ್ತು ಯಾವ ಪ್ರಾವಿಷನಲ್ಲಿ ಅದನ್ನು ಅನುಷ್ಠಾನ ಮಾಡ್ಬೋದು ಅನ್ನೋಷ್ಟು ದೊಡ್ಡದಾಗಿ ಬರೆದಿದ್ದಾರೆ ಇಫ್ ಯು ಹ್ಯಾವ್ ಟೈಮ್ ಇಂಟ್ರೆಸ್ಟ್ ದಯವಿಟ್ಟು ಓದಿ ಇಟ್ಸ್ ರೆಕಮೆಂಡೆಡ್ ಹೈಲಿ ರೆಕಮೆಂಡೆಡ್ ಟು ನೋ ದ ಸಿಸ್ಟಮ್ ಏಕೆಂದರೆ ಈ ಸುಧಾರಣೆಗಳಾಗಬೇಕು ಅಂದರೆ ಹೆಂಗೆ ಸುಧಾರಣೆ ಆಗುತ್ತೆ ಸುಧಾರಣೆ ಆಗಬೇಕಾದ್ರೆ ಎಲ್ಲಿದೆ ಒಂದಿದೆ ಈಗ ಒಂದು ಎಕ್ಸಾಂಪಲ್ ಇದರಲ್ಲಿ ಮರ್ಜಿಂಗ್ ಬಿ ಡಿ ಎ ಆ್ಯಂಡ್ ಬಿ ಎಮ್ ಬಿ ಎಮ್ ಆರ್ ಡಿ ಎ ಅನ್ನೋದು ಒಂದು ಟಾಪಿಕ್ ಇದೆ ಸರಿನಾ ಇವಾಗ ಕೆಲವೊಂದು ಆರ್ಗ್ಯುಮೆಂಟ್ ಏನಿತ್ತು ಅಂದರೆ ಬಿ ಡಿ ಎ ಮಾಡೋ ಕೆಲಸನೂ ಅದೇ ಬಿ ಎಮ್ ಆರ್ ಡಿ ಎ ಕೊಟ್ಟಿರೋ ಕೆಲಸನೂ ಅದೇನೇ ಪ್ಲ್ಯಾನ್ ಮಾಡೋದು ಝೋನ್ ಮಾಡೋದು ಮತ್ತು ವಸತಿಗಳನ್ನು ಅಲೋಕೇಟ್ ಮಾಡೋದು ಎರಡಕ್ಕೂ ಕೊಟ್ಟಿರೋದು ಬಿ ಎಮ್ ಆರ್ ಡಿ ಎಗೆ ವ್ಯಾಪ್ತಿ ದೊಡ್ಡದಾಗಿದೆ ಬಿ ಡಿ ಎಗೆ ಕಮ್ಮಿ ಇದೆ ಸೊ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂದರೆ ಬಿ ಡಿ ಎ ಮತ್ತು ಬಿ ಎಮ್ ಆರ್ ಡಿ ಎನ ಒಂದುಗೂಡಿಸಿ ಒಂದು ಒಂದೇ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ಬೋದಾ ಅನ್ನೋದಿದೆ ಅದು ಅದರಿಂದ ಒಳ್ಳೇದೇನಾಗುತ್ತೆ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಬೋದು ಮತ್ತು ಸ್ಟಾಫ್ ಕಮ್ಮಿ ಆಗ್ಬೋದು ಅಥವಾ ಕೆಲಸಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಇದೊಂದು ಟಾಪಿಕ್ ತೊಗೊಂಡು ಅದಕ್ಕೆ ಒಂದು ಕಾಂಟೆಕ್ಸ್ ಕೊಟ್ಟಿದ್ದಾರೆ ಬೆಂಗಳೂರಿನ ಇತಿಹಾಸ ಬಿ ಡಿ ಎಸ್ ಸೃಷ್ಟಿಯಾದ ಇದು ಅದಾದ ನಂತರ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಸ್ಕ್ವೇರ್ ಕಿಲೋಮೀಟರ್ಗಳ ವ್ಯಾಪ್ತಿ ಬರುತ್ತೆ ಇದೆಲ್ಲ ಹೇಳಿ ಹಾಗೇನೇ ಡಾಕ್ಟರ್ ಕಸ್ತೂರಿ ರಂಗನ್ ಕಮಿಟಿ ಅನ್ನೋದು ಒಂದು ಕಮಿಟಿ ರಚನೆ ಆಗಿತ್ತು ಅವರು ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದರು ಇದೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸನ್ನು ಬೆಂಗಳೂರು ನಗರಕ್ಕೆ ಏನೇನು ಮಾಡಬೇಕಾಗತ್ತೆ ಅಂತೇಳಿ ಇದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಅದರ ರೆಕಮೆಂಡೇಷನ್ಸಲ್ಲೂ ಇದನ್ನು ಮರ್ಜ್ ಮಾಡಿ ಅನ್ನೋ ಒಂದು ರೆಕಮೆಂಡೇಷನ್ಸ್ ಕೊಟ್ಟಿದ್ದರು ಇಷ್ಟೂ ಕೊಟ್ಟು ಅದಾದ ನಂತರ ಇದರ ಅಸೆಸ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಈ ಟ್ಯಾಬ್ಲಾರ್ ಫಾರ್ಮಲ್ಲಿ ನಿಮಗೆ ಮಾಸ್ಟರ್ ಪ್ಲ್ಯಾನ್ ಪ್ರಿಪ್ರೇಷನಲ್ಲಿ ಬೇರೆ ರಾಜ್ಯಗಳಲ್ಲಿ ಏನು ಕೆಲಸ ವ್ಯಾಪ್ತಿ ಇದೆ ಮಹಾರಾಷ್ಟ್ರದಲ್ಲಿ ತಮಿಳ್ನಾಡಲ್ಲಿ ತೆಲಂಗಾಣದಲ್ಲಿ ಗುಜರಾತಲ್ಲಿ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಇಟ್ಟಿದ್ದಾರೆ ಮಾಸ್ಟರ್ ಪ್ಲ್ಯಾನ್ ಪ್ರಿಪೇರ್ ಮಾಡೋ ಜ್ಯೂರಿಸ್ಟ್ರಿಕ್ಷನ್ ಯಾರಿಗಿದೆ ಲೇಔಟ್ ಅಪ್ರೂವಲ್ ಮಾಡೋದಕ್ಕೆ ಯಾರು ಇದೆ ಅಮಾಲ್ ಗಮಿಷನ್ ಮಾಡಿಸೋದಕ್ಕೆ ಯಾರಿಗಿದೆ ಆ ಇರುವಂತಹ ಸಂಸ್ಥೆಗಳಿಗೆ ಇದನ್ನು ಕಂಪೇರ್ ಮಾಡಿ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಪವರ್ ಆಫ್ ಡೆಲಿಗೇಷನ್ಸ್ ಯಾರ್ಯಾರಿದೆ ಅನ್ನೋದನ್ನು ತೋರಿಸ್ತಾ ತೋರಿಸ್ತಾ ಹಾಗೆಯೇ ಕೆಳಗಡೆ ಬಂದು ಇಲ್ಲಿ ಜನರಲ್ ರೆಕಮೆಂಡೇಷನ್ಸ್ ಅಂತ ಕೊಟ್ಟಿದ್ದಾರೆ ಓಕೆನಾ ಸೊ ಈ ಒಂದು ಚಾಪ್ಟರನ್ನು ನೀವು ಓದಬೇಕಂದ್ರೆ ಆ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ಆ ಇಲಾಖೆಯಲ್ಲಿ ಆ ಒಂದು ರೆಕಮೆಂಡೇಶನ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನಿಮಗೆ ಈ ಥರ ಅಲ್ಲಿ ಹೋಗಿ ಅರ್ಥ ಮಾಡ್ಕೋಬೇಕು ಇದು ಈ ರಿಪೋರ್ಟಿನ ಇದು ನಿಮಗೆ ಟೈಮ್ ಸಿಕ್ಕಿದ್ರೆ ದಯವಿಟ್ಟು ಇದರಲ್ಲಿ ಆಳವಾಗಿ ಹೋಗಿ ಪೂರ್ತಿಯಾಗಿ ಡೀಟೇಲ್ಸ್ ತಗೊಳ್ಳಿ ಹಾಗೆಯೇ ಕೊನೆಯ ಶೀಟ್ಸ್ಗಳಲ್ಲಿ ಹೋದರೆ ನಿಮಗೆ ಡೇಟಾಗಳಿದೆ ಮಾಹಿತಿ ಅಂಕಿ ಅಂಶಗಳನ್ನೆಲ್ಲ ಇದರಲ್ಲಿ ಬರೆದಿಟ್ಟಿದ್ದಾರೆ ಅದು ಅದನ್ನು ಸ್ವಲ್ಪ ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗು ಹೋಗಿ ಅದರಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದು ಮಾಹಿತಿಗಳನ್ನು ತಲೆ ಹಾಕ್ಕೊಳ್ಳಿ ನಿಮ್ಗೆ ಯಾವುದೇ ನಾಳೆ ಕಾನ್ವರ್ಸೇಷನ್ ಮಾತಾಡಬೇಕಂದ್ರೂ ಅಂಶಗಳನ್ನ ಇಟ್ಕೊಂಡು ಮಾತಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ಏನಾದ್ರು ಕ್ಲಾರಿಫಿಕೇಷನ್ ಇದೆಯಾ ಈ ಚಾಪ್ಟರ್ ತ್ರೀ ರಿಪೋರ್ಟ್ ತ್ರೀ ಆಫ್ ರಿಫಾರ್ಮ್ಸ್ ಕಮಿಷನ್ ಇದು ಯಾರಿಗಾದ್ರೂ ಕ್ಲಾರಿಫಿಕೇಷನ್ ಇದೆಯಾ ಹಾಂ ಎರಡು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಡೇಟಾನ ಇಟ್ಕೊಂಡು ಮಾಡಿರೋದು ಎರಡು ಸಾವಿರದ ಹನ್ನೊಂದು ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆನಲ್ಲ ಎರಡು ಸಾವಿರದ ಹನ್ನೊಂದು ಆದಮೇಲೆ ಸೆನ್ಸಸ್ ಆಗಿಲ್ಲದೆ ಇರೋದ್ರಿಂದ ಸರ್ಕಾರದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿರೋ ಮಾಹಿತಿಯನ್ನೇ ಅಧಿಕೃತವಾಗಿ ಬಳಸ್ತಾರೆ ಕರೆಕ್ಟ್ ಕರೆಕ್ಟ್ ಆದರೆ ಸರ್ಕಾರ ನಡೆಯೋದೇ ಹಾಗೆ ಸರ್ಕಾರದಲ್ಲಿ ಅವ್ರು ಅವರಿಗೆ ಇರುವ ಮಾಹಿತಿಯನ್ನು ತಗೊಂಡು ಅದರ ಮೇಲೆ ಸ್ಕೀಮ್ಸ್ಗಳನ್ನು ಇದು ಮಾಡ್ತಾರೆ ಈ ಸ್ಕಿ ಇದರ ಮೇಲೆ ಯಾರಿಗಾದ್ರು ಏನಾದ್ರು ಕ್ಲಾರಿಫಿಕೇಷನ್ ಇದೆ ಅಂದರೆ ಇದು ಲಿಂಕು ಇದೆ ಗೂಗಲ್ ಡ್ರೈವಲ್ಲೂ ಹಾಕ್ತೀವಿ ವೆಬ್ಸೈಟ್ ಮೂರು ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಸರಿನಾ ಹೌದು ಅದನ್ನು ಮಾಡ್ಕೊಳ್ಳೋಣ ನಾನು ಹೇಳ್ತೀನಿ ಚಾಪ್ಟರ್ ತ್ರೀಯಲ್ಲಿ ನೀವು ಸ್ವಲ್ಪ ಸಮಯ ಒಂದು ರೌಂಡ್ ಹೋಗಿದ್ದು ಬನ್ನಿ ಯಾಕೆಂದರೆ ನೋಡಿ ಸರ್ಕಾರ ಸರ್ಕಾರದ ಸುತ್ತ ಇರಬೇಕು ಅಂದರೆ ನಿಮಗೆ ಇಲಾಖೆಗಳ ಇದು ವ್ಯತ್ಯಾಸಗಳು ಗೊತ್ತಿರಬೇಕು ಅಲ್ವಾ ಬರೀ ನಾನು ರಿಸ್ಟ್ರಿಕ್ಟೆಡ್ ಆಗಿ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ ಅಂದ್ಬಿಟ್ಟು ಬರೀ ಕಂಪ್ಯೂಟರ್ ಸೈನ್ಸಲ್ಲೇ ಇರೋಕ್ಕಾಗಲ್ಲ ಸರ್ಕಾರ ವರ್ಕ್ ಆಗೋದು ಕಾನೂನು ಮೇಲೂ ಬರಬೇಕಾಗತ್ತೆ ಕಂಪ್ಯೂಟರು ಇರುತ್ತೆ ಆಮೇಲೆ ಸಾಮಾಜಿಕ ನ್ಯಾಯವೂ ಬರುತ್ತೆ ಎಲ್ಲ ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ಆಳವಾಗಿ ಹೋಗಬೇಕು ಅಂದರೆ ಅದನ್ನು ಇದು ಮಾಡ್ತಾ ಹೋಗಿ ಅಗ್ರಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಅದು ಎರಡು ಸಾವಿರದ ಇಸ್ವಿಗಳಲ್ಲಿ ಕನೆಕ್ಟ್ ಮಾಡಿ ಅವರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಈಗ ಅದೇ ಬೇರೆ ಇದು ರೀಸೆಂಟಾಗಿ ಮಾಡಿರೋದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆಚೆಗೆ ಈ ಕಮಿಷನ್ಗೆ ಇದಕ್ಕೆ ಪವರ್ಸ್ ಕೊಟ್ಟು ಇವತ್ತಿನ ಪರಿಸ್ಥಿತಿಗೆ ಏನು ಬದಲಾವಣೆಗಳನ್ನು ಇಲಾಖೆಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ತೆಗಿಬೇಕು ಅಕ್ಸೆಪ್ಟ್ ಆಗಿದೆ ಚೀಫ್ ಮಿನಿಸ್ಟರ್ ಅಕ್ಸೆಪ್ಟ್ ಮಾಡಿದ್ದಾರೆ ಕೆಲವೊಂದನ್ನು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಸಲ್ಲಿ ನೋಡ್ತಾ ಇದ್ದೀರಲ್ಲ ಕೆಲವು ಬದಲಾವಣೆಗಳು ರಿಫಾರ್ಮ್ಸ್ಗಳು ನಡೀತಾ ಇದೆಯಲ್ಲ ಅದೆಲ್ಲ ಇದರ ಭಾಗವೇ ರೆವಿನ್ಯೂ ಅಲ್ಲಿ ನಡೀತಾ ಇದೆ ಅಗ್ರಿಕಲ್ಚರಲ್ಲಿ ನಡೀತಾ ಇದೆ ಮತ್ತು ಆರ್ ಡಿ ಪಿ ಆರ್ ಅಲ್ಲಿ ನಡೀತಾ ಇದೆ ಕೆಲವೊಂದು ಬಿ ಬಿ ಎಮ್ ಪಿಯಲ್ಲೂ ನಡೆಸ್ತಾ ಇದ್ದಾರೆ ಆದರೆ ಪ್ರಮಾಣ ತುಂಬ ಕಮ್ಮಿ ಆ ದೊಡ್ಡ ಪ್ರಮಾಣ ಮಾಡಬೇಕಂದ್ರೆ ನೀವು ಅರ್ಥ ಮಾಡಿಕೊಂಡು ಅದನ್ನು ಪ್ರತಿಪಾದಿಸ್ತಾ ಇರಬೇಕು ಇದು ಟಿ ಎಮ್ ವಿಜಯ್ ಭಾಸ್ಕರ್ ಅಂತ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಇದ್ದರು ಅವ್ರಿಗೆ ಇದರ ಅಧ್ಯಕ್ಷತೆ ಕೊಟ್ಟು ಅದರಲ್ಲಿ ಪ್ರಸನ್ನಕುಮಾರ್ ಅವ್ರನ್ನ ಅಡ್ವೈಸರ್ ಮಾಡಿ ಹಾಗೆಯೇ ಅವ್ರದ್ದೇ ಒಂದು ಟೀಮ್ ರಚನೆ ಮಾಡಿದರು ಮೂರುವರೆ ವರ್ಷ ಅವರು ಕೆಲಸ ಮಾಡಿದ್ದಾರೆ ಇದರ ಮೇಲೆ ಅಧಿಕೃತವಾಗಿ ಸರ್ಕಾರ ಆಯೋಜನೆ ಮಾಡಿರುವಂತಹ ಸಂಸ್ಥೆ ಇದು ಈ ಈ ರಿಪೋರ್ಟಿನ ಸ್ವಲ್ಪ ಹೊತ್ತು ಇದ್ರ ಮೇಲೆ ಇದು ಇದು ರಿಫಾರ್ಮಿಂಗ್ ಆ್ಯಂಡ್ ರಿಆರ್ಗನೈಸಿಂಗ್ ಬಿ ಬಿ ಎಂ ಪಿ ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಇದೇ ಕಮಿಟಿಗೆ ಒಂದು ಸಜೆಷನ್ ಕೊಟ್ಟು ಕೆಲಸ ಕೊಟ್ಟರು ಆ ಕೆಲಸ ಏನು ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಡಿ ಅಲ್ಲಿರುವ ಕುಂದುಕೊರತೆಗಳು ಸರಿಪಡಿಸೋದಕ್ಕೆ ಅವಕಾಶಗಳೇನಿದೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲೂ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಲೀಗಲಲ್ಲಿ ಮತ್ತು ಜನರಲ್ ರೆಕಮೆಂಡೇಶನ್ಸ್ ಬೇಸ್ಡ್ ಆನ್ ದ ಸೆಕೆಂಡ್ ಥರ್ಡ್ ರಿಪೋರ್ಟ್ ಈ ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬಿ ಬಿ ಮಾಡಿ ಅಂತ ಹೇಳ್ಬಿಟ್ಟು ಈ ರಿಪೋರ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸೇಮ್ ಕಂಪಾರಿಸನ್ನು ಬೇರೆ ನಗರಗಳು ಬೆಂಗಳೂರಿನ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಇಲಾಖೆಗಳು ಒಳಗಡೆ ಹೋದಾಗ ಕೋರ್ ಝೋನು ಔಟರ್ ಝೋನ್ ಬಗ್ಗೆ ಹೇಳಿದ್ದಾರೆ ಮೆಕ್ಯಾನಿಸಮ್ ಆಫ್ ಕೋ ಇದು ಡಿಪಾರ್ಟ್ಮೆಂಟಲ್ ಝೋನ್ ಹೆಂಗೆ ಕೆಲಸ ಆಗುತ್ತೆ ನಿಮಗೆ ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಝೋನ್ ಹೆಂಗೆ ಆಗುತ್ತೆ ಝೋನಲ್ಲಿರೋ ಸೆಲ್ಗಳು ಹೆಂಗೆ ಅರ್ಕಾಗುತ್ತೆ ಇಂಜಿನಿಯರಿಂಗ್ ಸೆಲ್ಲಲ್ಲಿ ರೆವಿನ್ಯೂ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಈ ರಿಪೋರ್ಟನ್ನು ಸ್ವಲ್ಪ ನೀವು ಕಾಲ ಕಳಿಬೇಕು ಇದ್ರ ಮೇಲೆ ಈ ಇದೊಂದು ಇದೊಂದನ್ನೇ ನಾವೊಂದು ಸ್ಲೈಡ್ ಹಾಕ್ಬಿಟ್ಟು ಅರ್ಧ ಗಂಟೆ ಮಾತಾಡ್ಬೋದು ಇಂಜಿನಿಯರಿಂಗಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ ರೆವಿನ್ಯೂ ಅಲ್ಲಿ ಎಷ್ಟು ಪೂರ್ತಿ ಬಿ ಬಿ ಎಮ್ ಪಿ ಇನ್ನೂರ ಇಪ್ಪತ್ತೈದು ವಾರ್ಡು ಎಂಟು ಝೋನು ಡಿವಿಷನು ಎಲ್ಲ ಸೇರಿ ಒಟ್ಟು ಏಳು ಸಾವಿರದ ಮುನ್ನೂರು ಎಪ್ಪತ್ತೊಂಬತ್ತು ಜನ ಕೆಲಸ ಇದ್ದಾರೆ ಬಿ ಬಿ ಎಂ ಪಿಯಲ್ಲಿ ಹಾಗೆಯೇ ಝೋನ್ ವೈಸ್ ನಂಬರ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಅಂಕಿ ಅಂಕಿಅಂಶಗಳನ್ನ ತಂದು ಕೂರಿಸೋದು ಕಷ್ಟ ಆಗೋದಕ್ಕೆ ಎಂಟು ಝೋನ್ ಇದೆ ಮೂವತ್ತು ರೆವಿನ್ಯೂ ಡಿವಿಷನ್ ಇದೆ ಸಬ್ ಡಿವಿಷನ್ ಅರವತ್ತಾರು ಇದೆ ಆವಾಗ ಮಾಡಿದಾಗ ಇನ್ನೂರ ನಲವತ್ತ್ಮೂರು ವಾರ್ಡ್ ಇತ್ತು ಎಷ್ಟು ಖಾತೆಗಳಿದೆ ರೋಡ್ ಬಿಡ್ತ ಎಷ್ಟಿದೆ ಸ್ಟೋಮ್ ವಾಟರ್ ಡ್ರೈನ್ ಇದೆ ಹೆಲ್ತ್ ಸೆಂಟರ್ ಎಷ್ಟಿದೆ ಹಾಸ್ಪಿಟಲ್ಲು ಟೋಟಲ್ ಎಂಪ್ಲಾಯೀಸ್ ಇಷ್ಟನ್ನು ಇದರಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಹಾಗೆಯೇ ಝೋನ್ ವೈಸು ಹಳೆ ವಾರ್ಡ್ ಎಷ್ಟಿತ್ತು ಸೆನ್ಸಸ್ ಪಾಪ್ಯುಲೇಷನ್ ಎಷ್ಟಿತ್ತು ಈ ಟೇಬಲಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಸ್ಟಡಿಯ ಮೆಥಡಾಲಜಿ ಏನು ಅನ್ನೋದನ್ನು ಪಾಯಿಂಟರ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿಂದ ಚಾಪ್ಟರ್ ಶುರು ಆಗುತ್ತೆ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಪ್ರತಿಯೊಂದು ಚಾಪ್ಟರ್ಗೂ ಒಂದು ಕಾಂಟೆಕ್ಸ್ಟು ಉದ್ದೇಶ ಯಾಕೆ ಆ ಇದನ್ನು ತಗೊಂಡ್ರು ಆ ವಿಷಯನ ತಗೊಂಡು ಅದರ ಮೇಲೆ ಅಧ್ಯಯನ ಮಾಡ್ತಾ ಇದ್ದಾರೆ ಮತ್ತು ಒಂದು ಎಕ್ಸಾಂಪಲ್ ಈಗ ಇನ್ಕ್ರೀಸಿಂಗ್ ದ ಪ್ರಪೋರ್ಷನ್ ಆಫ್ ಬಿ ಬಿ ಎಂ ಪಿಸ್ ಓನ್ ಸ್ಟಾಫ್ ವೈಸ್ ವಿಸ್ ವಿಸ್ ಡೆಪ್ಯುಟೇಷನ್ ನಿಮಗೆ ಗೊತ್ತಿದೆಯಲ್ಲ ಕೆಲವೊಮ್ಮೆ ಹೌದು ಈ ಈಗ ಸ್ಟಾಫ್ ಇದೆಯಲ್ಲ ಸ್ಟಾಫ್ ಎಲ್ಲ ಇವತ್ತಿನ ಪರಿಸ್ಥಿತಿಗೆ ಏಳು ಸಾವಿರ ಸ್ಟಾಫ್ ಏನಿದ್ದಾರೆ ಅದು ಇದು ಆದರೆ ಸೆನ್ಸಸ್ ಡೇಟಾ ಅಂದರೆ ಜನಗಣತಿ ಹ ಅದು ಅವರಡ್ ಸಾವಿರದ ಹನ್ನೊಂದರ ನಂಬರ್ ತಗೋತಾರೆ ಬಟ್ ಏಳು ಸಾವಿರ ನಂಬರ್ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಜನ ಬಿ ಎಂ ಪಿ ಕೆಲಸ ಮಾಡ್ತಾ ಇದ್ದಾರೆ ಆತರ ಬಂದಿರ್ತಾರೆ ಬಟ್ ಅದನ್ನೇ ತೋರಿಸ್ತಾ ಇಲ್ಲಿ ಡೆಪ್ಯೂಟೇಷನ್ ಅನ್ನೋದು ಒಂದು ಪ್ರಾಕ್ಟೀಸ್ ಸರ್ಕಾರದಲ್ಲಿ ಇಲಾಖೆಗಳಿಂದ ಬೇರೊಂದು ಇಲಾಖೆಗಳಿಗೆ ಅವರನ್ನು ಕಳಿಸ್ಕೊಟ್ಟು ಅಲ್ಲಿ ಕೆಲಸ ಮಾಡಿಸ್ತಾರೆ ಮದರ್ ಆರ್ಗನೈಸೇಷನ್ ಮತ್ತು ಲೈನ್ ಅಲ್ಲಿ ಅವರಿಗೆ ಕೆಲಸ ಕೊಟ್ಟಿರ್ತಾರೆ ಯಾವ ಯಾವ ವಿಂಗಲ್ಲಿ ಉದಾಹರಣೆಗೆ ಪಿ ಡಬ್ಲ್ಯೂ ಟಿ ಇಂದ ಹೆಚ್ಚು ಇಂಜಿನಿಯರ್ ಗಳನ್ನ ಬೇರೆ ಬೇರೆ ಇಲಾಖೆಗೆ ಕಳಿಸ್ತಾರೆ ಹಾಗೆಯೇ ಮೈನರ್ ಇರಿಗೇಷನ್ ಇಂದ ಲೇಕ್ಸ್ ನೋಡ್ಕೊಳೋದಕ್ಕೆ ಅಂತ ಕಳಿಸ್ತಾರೆ ಫಾರೆಸ್ಟ್ ಇಂದ ಕಳಿಸ್ತಾರೆ ಅರ್ಬನ್ ಇಂದ ಕೆಲವೊಮ್ಮೆ ಬೇರೆ ಬೇರೆ ಯು ಎಲ್ ಬಿ ಗಳಿಗೆ ಕಳಿಸ್ತಾರೆ ಇದೆಲ್ಲ ಪ್ರಾಕ್ಟೀಸ್ ಇದೆ ಗವರ್ಮೆಂಟ್ ಅಲ್ಲೇ ಅದು ಎಲ್ಲರಿಗೂ ಸ್ಯಾಲರಿ ಕೊಡೋದು ಸರ್ ಹೇಳ್ತಾ ಇದ್ರಲ್ವಾ ಸ್ಯಾಲರಿ ಕಮ್ಸ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಸೆಕ್ಸ್ ಚೆಕರ್ ವಿರಾಸ್ ಮದರ್ ಡಿಪಾರ್ಟ್ಮೆಂಟ್ ಆದರೆ ಅವರ ಡೆಪ್ಯೂಟೇಶನ್ ಕಳಿಸಿದಾಗ ಅವರ ರೋಲ್ ರೆಸ್ಪಾನ್ಸಿಬಿಲಿಟಿ ಯಾವ ಡಿಪಾರ್ಟ್ಮೆಂಟಿಗೆ ಹಾಕಿರ್ತಾರೆ ಅಲ್ಲಿ ಕೆಲಸ ಅದು ಕರೆಕ್ಟ್ ಡೆಪ್ಯೂಟೆಡ್ ಎಂಪ್ಲಾಯಿ ಆಫ್ ದ ಮದರ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ಇದನ್ನ ಹೇಳ್ಬಿಡ್ತೀನಿ ಇವಾಗ ರೆವಿನ್ಯೂ ಅಲ್ಲಿ ಗ್ರೂಪ್ಸ್ ಇರುತ್ತೆ ಯಾವ ಯಾವ ಡಿವಿಷನ್ ಆಫ್ ಎಂಪ್ಲಾಯೀಸ್ ಅಂತ ಇರುತ್ತೆ ನೀವು ಯಾರೋ ಕೇಳ್ತಾ ಇದ್ರೆ ರ್ಯಾಂಕ್ ಆಫ್ ಆ್ಯನ್ ಐ ಎ ಎಸ್ ಆಫೀಸರ್ ಅಂತೇಳಿ ಪ್ರೊಬೇಷನರಿಯಿಂದ ಚೀಫ್ ಸೆಕ್ರೆಟರಿವರೆಗೂ ಅವ್ರದ್ದು ರ್ಯಾಂಕ್ಸ್ ಇದೆ ಆ ರ್ಯಾಂಕ್ಸಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಬೇಕು ಅಂದರೆ ಅವ್ರದ್ದೊಂದು ನಂಬರ್ ಆಫ್ ಇಯರ್ ಆಫ್ ಸರ್ವಿಸ್ ಇರಬೇಕು ಮತ್ತು ಅವ್ರ ಸ್ಕೋಪ್ ಆಫ್ ವರ್ಕ್ ಇರಬೇಕು ಎಕ್ಸ್ಪರ್ಟೀಸ್ ಏನಾದರೂ ಇದ್ದರೆ ಅದರ ಅಳತೆ ಮೇರೆಗೆ ಅವರನ್ನು ಆಯಾ ಜಾಗಕ್ಕೆ ಡೆಸಿಗ್ನೇಟ್ ಮಾಡ್ತಾರೆ ಅದರ ಜೊತೆಗೆ ಬೇರೆ ಬೇರೆ ಸ್ಕಿಲ್ ಸೆಟ್ಸನ್ನು ನೋಡ್ತಾರೆ ಆತನಿಗೆ ಅಥವಾ ಆಕೆಗೆ ಅಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸುವಷ್ಟು ಇದಿದೆಯಾ ಅನ್ನೋದೆಲ್ಲ ನೋಡ್ಕೊಂಡು ಮಾಡ್ತಾರೆ ಹಾಗೆಯೇ ಗ್ರೂಪ್ಗಳನ್ನು ನೋಡಿದ್ರೆ ಡೆಪ್ಯುಟೇಷನಿಂದ ಎಷ್ಟಿದ್ದಾರೆ ಮತ್ತು ಅದರ ಪರ್ಸೆಂಟೇಜ್ ಏನು ಪ್ರತಿಯೊಂದು ಇಲಾಖೆಗಳಲ್ಲೂ ಇಲ್ಲಿ ತೋರಿಸಿದ್ದಾರೆ ಈ ಕಾಂಟೆಕ್ಸ್ಟನ್ನು ಸೃಷ್ಟಿ ಮಾಡಿ ಅದಕ್ಕೆ ರೆಕಮೆಂಡೇಷನ್ಸ್ಗಳನ್ನು ಬರೆದಿದ್ದಾರೆ ಅವ್ರದ್ದೇ ಆದ ಒಂದು ಮೀಡಿಯಮ್ ಟರ್ಮ್ ರೋಲಿಂಗ್ ಪ್ಲ್ಯಾನ್ ಆಫ್ ರೆಕ್ರೂಟ್ಮೆಂಟ್ ಆಗಬೇಕು ಒಂದು ಎಕ್ಸಾಂಪಲ್ ಈಗ ಬಿ ಬಿ ಎಂ ಪಿ ಅದರದ್ದೇ ಒಂದು ಪ್ಲಾನ್ ಆಫ್ ರೋಲಿಂಗ್ ರೆಕ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಅದರಿಂದ ಸುಧಾರಣೆ ಆಗುತ್ತೆ ಅನ್ನೋದು ಒಂದು ಟಾಪ್ ಒಂದು ಪಾಯಿಂಟರು ಹಾಗೇ ವೈಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಆರ್ ಗ್ರೂಪ್ ಬಿ ಆಫ್ ಇಂಜಿನಿಯರಿಂಗ್ ಡಿಪಾರ್ಟ್ ಡೈರೆಕ್ಟ್ಲಿ ರೆಕ್ರೂಟೆಡ್ ಆ್ಯಂಡ್ ದೆರ್ ಇಸ್ ನೋ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಫ್ ಇನ್ ದ ರೆವೆನ್ಯೂ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಲೋಯೆಸ್ಟ್ ಗ್ರೂಪ್ ಬಿ ಕ್ಯಾಡರ್ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸರ್ ಇನ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಟು ಬಿ ಫಿಲ್ಡ್ ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಔಟ್ ಆಫ್ ದಿಸ್ ಹಾಫ್ ಆಫ್ ದಟ್ ಇಸ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೇ ಬಿ ರಿಸರ್ವ್ ಫಾರ್ ಇನ್ ಸರ್ವಿಸ್ ಸ್ಟಾಫ್ ಇವಾಗ ಇವಾಗಲ್ಲೂ ಪ್ರಮೋಷನ್ಸ್ ಎಲ್ಲ ಕೊಡ್ತಾರಲ್ವ ಜೂನಿಯರ್ ಇಂಜಿನಿಯರ್ ಆದವರು ಜೂನಿಯರ್ ಇಂಜಿನಿಯರ್ ಆಗೇ ಇರೋದಿಲ್ಲ ಅವರು ಜ ಸೀನಿಯರ್ ಆಗ್ತಾರೆ ಎಕ್ಸಿಕ್ಯೂಟಿವ್ ಆಗ್ತಾರೆ ಆಮೇಲೆ ಮೇಲೋಗಿ ಅಸಿಸ್ಟೆಂಟ್ ಆಗ್ತಾರೆ ಕೊನೆಗೆ ಚೀಫ್ ಇಂಜಿನಿಯರ್ ಆಗಿ ಅಥವಾ ಇಂಜಿನಿಯರ್ ಇನ್ ಚೀಫ್ ಆಗಿ ನಿಲ್ತಾರೆ ಕೊನೆಯದಾಗಿ ನಿಲ್ಲೋದು ಅದಕ್ಕೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಅವಕಾಶ ಅವ್ರಿಗೆ ಕೊಡಿ ಇನ್ನ ಹನ್ನೆರಡು ಪಾಯಿಂಟ್ ಐದು ಬರ್ನ ಮೇ ಬಿ ರೆಕ್ರೂಟೆಡ್ ಥ್ರೂ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ ಎ ರೆಕಮೆಂಡೇಷನ್ ಈ ಇದರ ಮೇಲೆ ನೀವು ಪ್ರ ಈಗ ಒಂದೆರಡು ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಬಿ ಎಮ್ ಸಿ ಬೃಹನ್ ಮುಂಬೈ ನಗರ ಪಾಲಿಕಾದಲ್ಲಿ ಏನು ನಡೆಯುತ್ತೆ ಅನ್ನೋದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನು ನೀವು ಸ್ವಲ್ಪ ಆಳವಾಗಿ ತಿಳ್ಕೊಳ್ಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಅದೇ ಥರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಅದರ ಜವಾಬ್ದಾರಿಗಳೇನು ಅದರಲ್ಲಿ ಮೂಲವಾಗಿ ಬರೋದು ರೆವಿನ್ಯೂ ಅಲ್ಲಿ ಇದು ಏನು ಪ್ರಾಪರ್ಟಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಮತ್ತು ಖಾತೆಗಳ ಬದಲಾವಣೆ ವರ್ಗಾವಣೆ ಮಾಡೋದಕ್ಕೆ ಇದು ಮಾಡೋದು ಬೇರೆ ಕೆಲಸಗಳು ಇರ್ತವೆ ಅದನ್ನೆಲ್ಲ ಅನ್ಲಿಸ್ಟ್ ಮಾಡಿ ಏನೇನು ಬದಲಾವಣೆಗಳಾಗ್ಬೋದು ಅದನ್ನು ರೆಕಮೆಂಡೇಶನ್ಸ್ ಮುಖಾಂತರ ಹೇಳಿಕೊಟ್ಟಿದ್ದಾರೆ ನಾನು ಬರೀ ಒಂದೊಂದೇ ತಗೋತಾ ಇದ್ದೀನಿ ಸಮಯದ ಅಭಾವ ಇರೋದರಿಂದ ನೀವು ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಇದು ಮಾಡಿ ಬೊಮ್ಮನಹಳ್ಳಿ ಝೋನ್ನಲ್ಲಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಐವತ್ತೆರಡು ರೆವಿನ್ಯೂ ಇನ್ಸ್ಪೆಕ್ಟರ್ ಮೂವತ್ತೆರಡು ಮೂವತ್ತ್ನಾಲ್ಕು ಎಸ್ ಎ ಆರ್ ಒ ಗ್ರೂಪ್ ಡಿ ಟೋಟಲ್ ನೂರೈವತ್ತೊಂದು ಹತ್ತು ಪರ್ಸೆಂಟ್ ಸ್ಟಾಫ್ ಇದ್ದಾರೆ ಟೋಟಲ್ಲು ಒಂದು ಸಾವಿರದ ನೂರೈವತ್ತು ಐನೂರ ಮೂವತ್ತೊಂದು ಜನ ಅದರಲ್ಲಿ ಬೊಮ್ಮನಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸಿದ್ದಾರೆ ಹಾಗೆಯೇ ಏನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ದೇರ್ ಆರ್ ಅಬೌಟ್ ತ್ರೀ ಫಾರ್ಟಿ ಒನ್ ಆರ್ ಐಸ್ ಆ್ಯಂಡ್ ಫೋರ್ ಜೀರೋ ಒನ್ ಟಿ ಐಸ್ ಆ್ಯಂಡ್ ಆರ್ ಐಸ್ ಆರ್ ಮ್ಯಾಪ್ ಟು ಗಿವ್ ರೆವಿನ್ಯೂ ಸರ್ಕಲ್ಸ್ ವಿಚ್ ಮೇ ಆರ್ ಮೇ ನಾಟ್ ಕೋಇಿನ್ಸೈಡ್ ವಿತ್ ದ ಪ್ರೆಸೆಂಟ್ ಫ್ಯೂಚರ್ ವಾರ್ಡ್ ಬೌಂಡ್ರೀಸ್ ಅಟ್ ಪ್ರೆಸೆಂಟ್ ದೇರ್ ಆರ್ ನೋ ಆವರೇಜ್ ಅಬೌಟ್ ತ್ರೀ ಪಾಯಿಂಟ್ ಸಿಕ್ಸ್ ಆರ್ ಐ ಆ್ಯಂಡ್ ಟಿ ಐ ಫಾರ್ ಈಚ್ ಆಫ್ ದ ಒನ್ ನೈಂಟಿ ಏಯ್ಟ್ ವಾರ್ಡ್ಸ್ ಇನ್ ವ್ಯೂ ಆಫ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ವಾರ್ಡ್ಸ್ ಟು ಟು ಫಾರ್ಟಿ ತ್ರೀ

ಪ್ರಾಪರ್ಟಿ ಟ್ಯಾಕ್ಸ್ ಏರಿಯರ್ಸ್ ವೈಡರ್ ಏರಿಯಾ ಕವರೇಜ್ ಹೈಯರ್ ಪಾಪ್ಯುಲೇಷನ್ ಲಾರ್ಜ್ ಪೋರ್ಷನ್ ಪ್ರಪೋರ್ಷನ್ ಆಫ್ ಇಂಡಿವಿಜುವಲ್ ಪ್ರಾಪರ್ಟೀಸ್ ಎಕ್ಸೆಟ್ರಾ ಸೊ ಅಷ್ಟು ಆಳವಾಗಿ ರೆಕಮೆಂಡೇಶನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಅವ್ರಿಗೂ ಗೊತ್ತಿದೆ ಒಬ್ಬ ವ್ಯಕ್ತಿ ಆರ್ ಐ ಒ ಅಥವಾ ಟ್ಯಾಕ್ಸ್ ಇನ್ಸ್ಪೆಕ್ಟರು ಆದರೆ ಅವನು ಸೂಪರ್ ಮ್ಯಾನಾಗಿ ಎಲ್ಲದನ್ನು ಮಾಡೋಕ್ಕಾಗಲ್ಲ ಈಗ ಔಟ್ಸ್ಕರ್ಟ್ಸಲ್ಲಿ ಆರ್ ಆರ್ ನಗರ ಬೊಮ್ಮನಹಳ್ಳಿ ಮಾದೇವಪುರದಲ್ಲಿ ಅವ್ರು ವ್ಯಾಪ್ತಿನೇ ಕಿಲೋಮೀಟರ್ ಗಟ್ಟಲೆ ಹೊಟ್ಟೋಗುತ್ತೆ ಕೋರ್ ಏರಿಯಾನೇ ಬೇರೆ ಅದಕ್ಕೆ ತಕ್ಕಂತೆ ಅವರನ್ನು ಬಳಸ್ಕೊಳ್ಳೋದಕ್ಕೆ ಡಿಪ್ಲಾಯ್ ಮಾಡೋದಕ್ಕೂ ನೀವು ಅವಕಾಶ ಪ್ರೊವಿಷನ್ ಕೊಡಿ ಎಕ್ಸಾಂಪಲ್ ಅದು ಓಕೆನಾ ಹಾಗೆಯೇ ಇದ್ರ ಮೇಲೆಲ್ಲ ನೀವು ಸ್ವಲ್ಪ ಸಮಯ ಕಳೀರಿ ತಿಳ್ಕೊಳ್ಳಿ ಹೆಚ್ಚು ಮಾಹಿತಿ ಈ ರಿಪೋರ್ಟಲ್ಲಿ ಇದಾಗಿದೆ ಇದು ಟೋಟಲ್ ಐವತ್ತೇಳು ಪೇಜ್ ಇದೆ ಸೊ ಐವತ್ತೇಳು ಪೇಜಲ್ಲಿ ಆ ನಾಲ್ಕು ಇಲಾಖೆಗಳು ಹೇಳಿದ್ನಲ್ಲ ರೆವಿನ್ಯೂ ಹೆಲ್ತು ಇಂಜಿನಿಯರಿಂಗು ಮತ್ತು ಜನರಲ್ ರೆಕಮೆಂಡೇಷನ್ಸ್ ಅದಿಷ್ಟು ಇನ್ಫಾರ್ಮೇಷನ್ ಇದರಲ್ಲಿದೆ ಸೊ ನಿಮಗೆ ಬಿ ಬಿ ಎಮ್ ಪಿಯಲ್ಲಿ ಬಳಸೋ ಪದಗಳ ಮೇಲೂ ಕಂಟ್ರೋಲ್ ಬರುತ್ತೆ ಯಾವ್ಯಾವ ಏನೇನು ಪದಗಳಿದೆ ಅನ್ನೋದು ಅದ್ರ ಜೊತೆಗೆ ಅಂಕಿಅಂಶಗಳು ಗೊತ್ತಾಗುತ್ತೆ ಮತ್ತು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಉದಾಹರಣೆಗೆ ನಿಮ್ಮ ಝೋನಲ್ಲಿ ಯಾವುದಿದೆ ಅನ್ನೋ ಮಾಹಿತಿನೂ ಗೊತ್ತಾಗುತ್ತೆ ಇದರಲ್ಲಿ ಓಕೆನಾ ಇದ್ರ ಮೇಲೆ ಏನಾದರೂ ಇದೆಯಾ ಪ್ರಶ್ನೆ ಇದು ನಿಮ್ಮ ಎಕ್ಸಸೈಸ್ ಇದು ನೀವು ಮಾಡಬೇಕಾಗಿರೋ ಎಕ್ಸಸೈಸ್ ಇದು ಕೆಲವು ಕಡೆ ಇದು ಎಲ್ಲ ಕಡೆಗೂ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಈ ರೆಪ್ಯೂಟೇಷನ್ ತಗೊಳ್ತಾರೆ ಆ ಆಧಾರದಿಂದ ಇದು ಮಿಸ್ಯೂಸ್ ಆಗ್ತಾ ಇರೋದು ಮಿಸ್ಯೂಸ್ ಅಂದರೆ ಹೆಂಗೆ ಈಗ ಇದು ಈ ಒಂದು ರೆಕಮೆಂಡೇಶನ್ ಇಟ್ಕೊಂಡು ಅವ್ರೇನು ಮಾಡ್ತಾರೆ ಎಲ್ಲ ಅವ್ರಿಗೆ ಹೆಚ್ಚು ಕೆಲಸ ಇರೋಲ್ಲ ಒಂದೊಂದು ಈಗ ವಾರ್ಡ್ಗಳಲ್ಲಿ ದೊಡ್ಡ ವಾರ್ಡ್ ಇರ್ತದೆ ಚಿಕ್ಕ ವಾರ್ಡ್ ಇರ್ತದೆ ಹಾಂ ಕರೆಕ್ಟ್ ಈಗ ಒಂದು 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 ಈಗ ಒಂದು ಪ್ರೈವೇಟ್ ಕಂಪನಿ ಎಕ್ಸಾಂಪಲ್ ತಗೊಳ್ಳೋಣ ಸರಿನಾ ಈಗ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಏನೋ ಒಂದು ಸೇಲ್ಸ್ ನಡೀತಾ ಇರುತ್ತೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ ಅವರು ಅವ್ರದೇ ಆದ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಒಂದು ಅಸೆಸ್ ಮಾಡ್ತಾರೆ ಈ ಇಲಾಖೆಗೆ ಏಳು ಒಂಬತ್ತು ಗಂಟೆ ಟೈಮ್ ಕೆಲಸ ಮಾಡಿಸ್ಬೇಕಂದ್ರೆ ಇಷ್ಟು ಜನರ ಕೆಲಸ ಬೇಕಾಗುತ್ತೆ ಇಷ್ಟು ಔಟ್ಪುಟ್ ತೆಗಿಯೋಕ್ಕೆ ಅದನ್ನು ಮಾರುಕಟ್ಟೆಗೆ ತೊಗೊಂಡೋಗಿ ವ್ಯಾಪಾರ ಮಾಡಿಸಿ ಇಷ್ಟು ರೆವಿನ್ಯೂ ತರೋದಕ್ಕೆ ಇಷ್ಟು ಜನ ಬೇಕಾಗ್ತಾರೆ ಒಂದು ಅಸೆಸ್ಮೆಂಟ್ ಇರುತ್ತಲ್ವ ಬೇಸ್ ಅಸೆಸ್ಮೆಂಟು ಆ ಬೇಸ್ ಮೇಲೆ ರೆಕ್ರೂಟ್ಮೆಂಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಒಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ರೆಕ್ರೂಟ್ ಮಾಡಿಬಿಡಲ್ಲ ಒಂದು ನಂಬರ್ ಈಗ ಉದಾಹರಣೆ ಒಂದು ಡಿಪಾರ್ಟ್ಮೆಂಟಲ್ಲಿ ಐದು ಜನದ ಅವಶ್ಯಕತೆ ಇದೆ ಐದು ಜನ ಹಾಕಿದ್ರೆ ಫುಲ್ ಯುಟಿಲೈಸೇಷನ್ನು ಎರಡು ಪ್ಲ್ಯಾಂಟ್ ಇದೆ ಎರಡೂ ಪೂರ್ತಿ ಒಂಬತ್ತು ಅವರ್ ಶಿಫ್ಟಲ್ಲಿ ಕೆಲಸ ಮಾಡಿಸ್ಬೋದು ಐದು ಜನದ ಡಿಮಾಂಡ್ ಇದೆ ಅಂದರೆ ಐದು ಜನನ ಹಾಕ್ತಾರೆ ಅಲ್ವಾ ಐದು ಜನ ಇಲ್ಲ ಅಂದರೆ ಐದು ಜನನ ಹಾಕ್ಬಿಟ್ಟು ಸುಮ್ಮನೆ ಕೂರಿಸಲ್ಲ ಅವರು ಕಮ್ಮಿ ಬೇಕಾ ಕಮ್ಮಿಯಿಂದ ಶುರು ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅವರ ಹ್ಯೂಮನ್ ರಿಸೋರ್ಸನ್ನು ಮ್ಯಾನೇಜ್ ಮಾಡೋದು ಪ್ರೈವೇಟ್ ಕಂಪನಿಗಳಲ್ಲಿ ನಡೆಯೋ ಪ್ರಾಕ್ಟೀಸು ಕರೆಕ್ಟಾ ಈಗ ಬಿ ಬಿ ಎಮ್ ಪಿಯಲ್ಲಿ ಒಂದು ಇಲಾಖೆ ತೊಗೊಳ್ಳಿ ರೆವಿನ್ಯೂನೇ ತೊಗೋಣ ರೆವಿನ್ಯೂ ಅಲ್ಲಿ ಒಂದು ಮಿನಿಮಮ್ ನಂಬರ್ ಬೇಕಲ್ವಾ ಯಾರಾದರೂ ಹೋಗಿ ಝೋನಲ್ಲೋ ಡಿವಿಷನಲ್ಲೋ ಸರ್ಕಲಲ್ಲೋ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಒಂದು ನಂಬರ್ ಬೇಕು ಆ ನಂಬರ್ ಒಂದು ಮ್ಯಾಥಮೆಟಿಕಲ್ ಆಗಿ ಬರಬೇಕು ಎಷ್ಟು ಅಂದರೆ ಟ್ವೆಲ್ ಪಾಯಿಂಟ್ ಫೈವ್ ಟ್ವೆಲ್ ಪಾಯಿಂಟ್ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಕು ಅಷ್ಟು ಜನದ ರಿಸೋರ್ಸ್ ಬೇಕು ಅನ್ನೋದು ಬರೆದಿದ್ದಾರೆ ಆದರೆ ಬೇಸಿಸ್ ಮೇಲೆ ಇದೆ ಆದರೆ ಇನ್ನೂ ಹೆಚ್ಚಿನ ಮೆಂಬರ್ಸನ್ನು ರೆಕ್ರೂಟ್ ಮಾಡಬೇಕು ಅನ್ನೋದು ಒಂದು ಆರ್ಗ್ಯುಮೆಂಟು ಆದರೆ ಅವರಿಗೆ ಒಬ್ಬ ಗೌರ್ಮೆಂಟ್ ರೆಕ್ರೂಟ್ಮೆಂಟಿಂದ ಬಂದರೆ ಇವರು ಪ್ರಸನ್ನ ಸರ್ ಹೇಳ್ತಾ ಇದ್ರಲ್ಲ ಅವರು ಸ್ಟಾರ್ಟಿಂದ ಭತ್ಯ ಅವರ ಆದಾಯ ಎಲ್ಲ ಕೊಟ್ಟಾದ ಮೇಲೆ ಅವರ ಅಂತ್ಯದವರೆಗೂ ಅವರಿಗೆ ಅಷ್ಟು ಸರ್ವಿಸಸ್ನ ಕೊಡಬೇಕು ಅದು ಆರ್ಥಿಕವಾಗಿ ಆಗುತ್ತೆ ಕೆಲವೊಮ್ಮೆ ಗುತ್ತಿಗೆ ಆಧಾರದ ಮೇಲೆಗೆ ಬೇರೆ ಬೇರೆ ಇದರಲ್ಲಿ ತೊಗೊಂಡು ಆ ಕೆಲಸ ಮುಗಿಸ್ಕೊಂಡು ಕಳಿಸೋ ಪ್ರಾಕ್ಟೀಸ್ ಎಲ್ಲ ಗೌರ್ಮೆಂಟ್ ಇಲಾಖೆಗಳಲ್ಲೂ ಇದೆ ಸೊ ಪಾಯಿಂಟ್ ನಾನು ಏನು ಏನು ತರ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರತಿಯೊಂದು ಇಲಾಖೆಯಲ್ಲೂ ಒಬ್ಬ ವ್ಯಕ್ತಿನ ಡಿಪಾರ್ಟ್ಮೆಂಟಲ್ಲೇ ರೆಕ್ರೂಟ್ ಮಾಡಬೇಕು ಅಂದರೆ ಅಷ್ಟೂ ಅವ್ರು ಅಪ್ರೂವ್ ತಗೊಂಡು ಮೇಲೇ ಅದನ್ನು ಸುತ್ತೋಲೆ ಹೊರಡಿಸೋದಕ್ಕೆ ಸಾಧ್ಯ ಯಾವ ಯಾವುದೇ ಇಲಾಖೆ ತಗೊಳ್ಳಿ ಈಗ ಬಿ ಎಮ್ ಆರ್ ಸಿ ಅಲ್ಲೋ ಬಿ ಎಮ್ ಪಿ ಅಲ್ಲೋ ಒಬ್ಬ ಪೌರಕಾರ್ಮಿಕರಿಂದ ಹಿಡಿದು ಬೇರೆ ಯಾವುದೇ ಇಲಾಖೆಗಳಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಂದ್ರೂ ಅದರ ಎಸ್ಟಿಮೇಟನ್ನು ಫೋರ್ಸಿ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಗೊಂಡು ಇಷ್ಟು ಪ್ರಾವಿಷನ್ ಇದೆ ಮಾಡ್ಬೋದು ಮೇಲೆ ಮಾತ್ರ ಅದು ಹೊರಗಡೆಗೆ ಬಂದು ರೆಕ್ರೂಟ್ಮೆಂಟ್ ಆಗುತ್ತೆ ಕರೆಕ್ಟಾ ಈಗ ಇರೋ ವ್ಯಕ್ತಿಗಳಿಂದ ನೀವು ಜಾಸ್ತಿ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇದೆಯಾ ಇನ್ನೂರು ನಲ್ವತ್ಮೂರು ವಾರ್ಡ್ ಆದ ಮೇಲೆ ಅವ್ರು ಹೇಳೋ ಪಾಯಿಂಟ್ ಏನಂದರೆ ನಿಮಗೆ ಜಾಸ್ತಿ ಜನರ ಅವಕಾಶ ಬೇಕಾಗತ್ತೆ ಹ್ಯೂಮನ್ ಆಗಿ ನೋಡಿದ್ರೆ ಸರಿನಾ ಅದಕ್ಕೆ ಎಕ್ಸ್ ನಂಬರ್ ಏನು ಟ್ವೆಲ್ ಪಾಯಿಂಟ್ ಫೈವ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದಾರೆ ಅಷ್ಟಕ್ಕೆ ಪ್ರಾವಿಷನ್ ಇದೆ ಅಂತ ಹೇಳಿದ್ದಾರೆ ಇದು ರೆಕಮೆಂಡೇಷನು ಈಗ ನಾನೊಬ್ಬ ನೀವೊಬ್ಬರು ಅಧಿಕಾರಿ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಈ ರೆಕಮೆಂಡೇಷನ್ ಕೊಟ್ಟಿದ್ದಾರೆ ನೀವು ವಿಲ್ಫುಲ್ಲಾಗಿ ಹೇಳ್ತೀರಾ ನನ್ನ ಟೀಮನ್ನು ಜಾಸ್ತಿ ಮಾಡ್ಕೋಬೇಕು ನಾನು ಇನ್ನೂ ಜಾಸ್ತಿ ತೊಗೊಂಡ್ಬರ್ತೀನಿ ಅಂತ ನೀವು ತೊಗೊಂಡೋಗಿ ಚೀಫ್ ಕಮಿಷನರ್ ಮುಂದೆ ಇಡ್ತೀರಾ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಹೇಳಿ ಅಂತ ಕೇಳ್ತಾರೆ ನಿಮ್ಮ ಬಜೆಟ್ ಪ್ರೊವಿಷನಲ್ಲಿ ಇದೆಯಾ ಇದ್ದು ಅಂದರೆ ಮುಂದೆ ಹೋಗಿ ಇಲ್ಲ ಅಂದರೆ ಬೇರೆ ಏನು ದಾರಿ ಇದೆ ಹುಡುಕಿ ಕರೆಕ್ಟ್ ಇವತ್ತು ನಡೀತಾ ಇರೋ ಪರಿಸ್ಥಿತಿನೇ ಹಂಗೆ ಈಗ ಹೊಸದಾಗಿ ಎಲ್ಲರೂ ಎಲ್ಲ ಇಲಾಖೆನೂ ಕೇಳ್ತಾರೆ ನನಗೂ ಜಾಸ್ತಿ ಸ್ಟಾಫ್ ಕೊಡಿ ನಾವು ಅಂಡರ್ ಸ್ಟಾಫ್ ಇದ್ದಾರೆ ಅಂಡರ್ ಸ್ಟಾಫ್ ಇದ್ದಾರೆ ಅಂತ ಬಟ್ ಕೊನೆಗೆ ಬಂದು ಒಬ್ಬನ ರೆಕ್ರೂಟ್ ಮಾಡಿದ್ಮೇಲೆ ಮುಗಿಸ್ಬೇಕಲ್ವ ಅವ್ರನ್ನ ಅದು ಅದು ಒಳಗಿನ ಬ್ಯಾಲೆನ್ಸ್ ಅದು ಓಕೆನಾ ಸೋರ್ಸಿಂದ ಔಟ್ಸೋರ್ಸ್ ಇಂದ ಅವರು ಆನ್ಸರಬಲ್ ಆಗಿರೋಲ್ಲ ಈಗ ಅವ್ನು ಕೆಲಸ ಮಾಡ್ತಾನೆ ಹೋಗ್ತಾನೆ ಯಾಕಂದರೆ ಅವ್ನಿಗೆ ಅವನು ಕಾನೂನು ಅಡಿಯಲ್ಲೂ ಸಿಗ ಈವನ್ ಈ ಅಧಿಕಾರಿಗೂ ಅವ್ನು ಅಷ್ಟಿರಲ್ಲ ಅವನು ನಂದು ಟೆಂಡರ್ ನಂದು ಇದೆ ಅಪ್ಪ ಬಂದಿದ್ದೀನಿ ನಾನೇನು ಮಾಡಿದಿನಿ ಮಾಡಿದ್ವಿ ಬಟ್ ಅದನ್ನ ಅವನು ಏನು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬಂದ್ ಬಂದಿರ್ತಾನೆ ಅದಕ್ಕೆ ಅವನು ಆನ್ಸರಬಲ್ ಆಗಿರಲ್ಲ ಎಷ್ಟೋ ಕೆಲಸಗಳಿಗೆ ಏನಾಗುತ್ತೆ ಅಂದ್ರೆ ಒಂದು ಉದಾಹರಣೆ ಕೊಡಿ ಒಂದು ಉದಾಹರಣೆಗೆ ನನ್ನಲ್ಲಿ ನಮ್ಮ ವಾರ್ಡ್ ನಲ್ಲಿ ಅಲ್ಲಿ ಉಳ್ಳಾಳ್ ವಾರ್ಡ್ ಅಲ್ಲಿ ಒಂದು ಕೆಲಸ ಮಾಡಿದ್ದಾರೆ ಇಲ್ಲ ಇಲ್ಲ ಒಂದ್ ನಿಮಿಷ ತಪ್ಪು ಇದು ಏನಂದ್ರೆ ನಾನು ಹೇಳ್ತಾ ಇರೋದು ಅಧಿಕಾರಿನೇ ಬೇರೆ ಟೆಂಡರೇ ಬೇರೆ ಉದಾಹರಣೆಗೆ ನಾ ಒಬ್ಬ ಗವರ್ಮೆಂಟ್ ಸರ್ಕಾರಿ ನೌಕರ ಅಂದರೆ ಅವರು ಗೌರ್ಮೆಂಟ್ ರೆಕ್ರೂಟ್ ಆಗಿರೋ ವ್ಯಕ್ತಿ ಅವ್ರಿಗೊಂದು ಡೆಸಿಗ್ನೇಷನ್ ಇರುತ್ತೆ ಪ್ರತಿ ಇಲಾಖೆಯಲ್ಲೂ ಏನೋ ಒಂದು ಡೆಸಿಗ್ನೇಷನ್ ಇರುತ್ತೆ ಹೊರಗತ್ಗೆ ಏನಾದರೂ ಅವ್ರನ್ನ ಆಯ್ಕೆ ಮಾಡಿದರೆ ಅವ್ರನ್ನ ಟೆಂಪ್ರವರಿಯಾಗಿ ಹಾಕ್ಕೊಂಡಿರ್ತಾರೆ ಅದು ಒಂದು ಭಾಗ ಈಗ ನಾನೊಬ್ಬ ಕಾಂಟ್ರಾಕ್ಟರು ನಾನು ಒಂದಕ್ಕೆ ಬಿಡ್ ಮಾಡಿ ತಗೊಂಡಿದ್ದೀನಿ ಆ ಪ್ರೊವಿಷನಲ್ಲಿ ನನಗೆ ಉಲ್ಲೇಖ ಆಗಿದೆ ನಾನು ಸಬ್ ಕಾಂಟ್ರಾಕ್ಟ್ ಮಾಡ್ಬೋದು ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೋಬೋದು ಆ ಕಾಂಟ್ರಾಕ್ಟಿನ ರೂಲ್ಸ್ ಮತ್ತು ಕಂಡೀಷನ್ಸ್ ಮೇಲೆ ನಾನು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಕೋಬೋದು ಅದನ್ನು ಇದನ್ನು ಮಿಕ್ಸ್ ಮಾಡಬೇಡಿ ಅದೇ ಬೇರೆ ಇದೇ ಬೇರೆ ಅದಕ್ಕೇನೆ ಇದರಲ್ಲಿ ಏನಾಗಿದೆ ಒಬ್ಬ ಅಧಿಕಾರಿ ಅವನು ಪರ್ಮೆಂಟ್ ಎಂಪ್ಲಾಯ್ ಆಯಿತು ಒಬ್ಬ ಏನಂದರೆ ಒಬ್ಬ ಇವರನ್ನು ಅಸಿಸ್ಟೆಂಟ್ ಅಂತ ತಗೊಂಡಿರ್ತಾನೆ ಹಾಂ ಅವನಿಗೂ ಜವಾಬ್ದಾರಿ ಬಟ್ ನಾವು ಕೇಳಕ್ ಹೋದಾಗ ಇದ್ರದ್ದು ಒಂದು ಮಾಹಿತಿ ಕೇಳಕ್ ಹೋದಾಗ ಏನಾಯ್ತು ಅಂದ್ರೆ ಅಧಿಕಾರಿ ಅವ್ನ್ ಟೆಂಡರ್ ಅವ್ನ್ ಅವ್ನ ಟರ್ಮ್ ಮುಗಿತ್ತು ಅವನು ವಾಪಸ್ ಹೋಗಿದ್ದಾನೆ ಅವ್ನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇದ್ದ ಈಗ ಅವನು ಇಲ್ಲದಿಂದ ನಾವು ಅದಕ್ಕೆ ಆನ್ಸರ್ ಅಂತ ಅವರು ಮಾಹಿತಿ ಕೊಡ್ತಾರೆ ಹೆಂಗಾಗತ್ತೆ ಸರ್ ಈಗ ಉದಾಹರಣೆಗೆ ನೀವು ಸೀನಿಯರ್ ಅಧಿಕಾರಿ ಅಂತ ಇಟ್ಕೊಳ್ಳಿ ನಾನು ಹೊರಗು ನಿಮಿಷ ಗೊತ್ತಾಯ್ತು ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಡಾಟಾ ಎಂಟ್ರಿದೆ ಉದಾಹರಣೆ ತಗೊಳ್ಳೋಣ ಯಾರೋ ಒಬ್ಬ ಬೇಕು ಅಂತಾನೆ ಏನೋ ತಪ್ಪು ಮಾಡಿ ಹಾಕ್ಬಿಟ್ಟಿದ್ದಾನೆ

ಉದಾಹರಣೆಗೆ ಈಗ ನಾನು ಹೇಳ್ತೀನಿ ನಂದೇ ಎಕ್ಸಾಂಪಲ್ ತಗೋತೀನಿ ಹದಿನೈದು ನಿಮಿಷ ಹತ್ತು ನಿಮಿಷ ಟೈಮು ಅಂತ ಹೇಳ್ತೀವಿ ಎಷ್ಟು ಜನ ಹತ್ತು ನಿಮಿಷ ಟೈಮಲ್ಲಿ ವಾಪಸ್ ಬಂದು ಕೂತ್ಕೊತಿರ ಒಂದು ಎಕ್ಸಾಂಪಲ್ ಸಿಂಪಲ್ ನಾನು ನಿಮ್ಮ ಪರ್ಸನಲ್ ಆಗಿ ತಗೋತಾ ಇಲ್ಲ ಅಥವಾ ಇದಕ್ಕಲ್ಲ ವ್ಯವಸ್ಥೆ ಒಳಗಡೆ ಒಂದೊಮ್ಮೆ ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಅನ್ಬಟ್ ನಾವು ಅಕಾಮಡೇಟ್ ಮಾಡ್ಕೊಂಡು ಮೂವ್ ಆಗ್ಬೇಕಲ್ವಾ ಹಾಗೆಯೇ ನಿಮ್ಮ ಕೇಸನ್ನ ಸೊ ಇದು ಮಾಡೋದಕ್ಕೆ ಅದು ಈ ಇದ್ರೊಳಗಡೆ ಬರೋದಿಲ್ಲ ಈ ರೆಕಮೆಂಡೇಶನ್ ಅಲ್ಲಿ ಇಂಥ ವ್ಯಕ್ತಿಗೆ ಗಲ್ಗೆರಿಸಬೇಕು ಇಂಥ ವ್ಯಕ್ತಿಗೆ ಇದು ಕೊಡಬೇಕು ಅದು ಕಾನೂನು ಅದು ಬೇರೆ ಸೈಡ್ಗೆ ಇಟ್ಕೊಂಬರೋಣ ಇಲ್ಲಿ ಬದಲಾವಣೆಗಳು ಏನು ಸಂಸ್ಥೆಯ ಒಳಗಡೆ ಏನಿದೆ ಈಗ ಮಿನಿಮಮ್ ಮ್ಯಾನ್ ಪವರ್ ಇಲ್ಲದೆ ಆ ಇಲಾಖೆ ಹೆಂಗೆ ವರ್ಕ್ ಆಗುತ್ತೆ ಆ ಇಲಾಖೆಗೆ ಏನಾದರೂ ನೀವು ಸ್ವಲ್ಪ ಪುಷ್ಟಿ ಕೊಡಬೇಕು ಅಂದರೆ ಒಬ್ಬನೇ ವ್ಯಕ್ತಿ ಹೋಗ್ಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಂಬ ಅಥವಾ ಒಂದೇ ಟೀಮನ್ನು ತುಂಬ ಜಾಗದಲ್ಲಿ ಮಾಡ್ಕೊಂಬನಿ ಅಂದರೆ ಮಾಡ್ತಾರೆ ಅವರು ಮಾಡ್ತಾರೆ ಅರ್ಧ ಅರ್ಧ ಮಾಡ್ತಾರೆ ಅದನ್ನು ಕ್ರೋಢೀಕರಿಸೋದಕ್ಕೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಉದಾಹರಣೆ ಇದು ಪ ಹೆಲ್ತ್ ಸೆಂಟರ್ದನ್ನು ಡೇಟಾ ಬಾಕ್ಸನ್ನು ಹಾಕಿದ್ದಾರೆ ಇಲ್ಲಿ ಎಷ್ಟೆಷ್ಟು ವಾರ್ಡ್ಗಳಿದೆ ಹಾಕಿದ್ದಾರೆ ರೆಕಮೆಂಡೆಡ್ ನಂಬರ್ ಆಫ್ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಒನ್ ಪರ್ ವಾರ್ಡ್ ಒನ್ ಪರ್ ವಾರ್ಡ್ ಇರಬೇಕಾ ಇನ್ಸ್ಪೆ ಹೆಲ್ತ್ ಇನ್ಸ್ಪೆಕ್ಟರ್ನವರು ರೆಕಮೆಂಡೆಡ್ ಅಲ್ವಾ ಮಿನಿಮಮ್ ಅದು ಇವತ್ತಿನ ವ್ಯವಸ್ಥೆ ಎಷ್ಟಿದೆ ಅಂದರೆ ಇಪ್ಪತ್ತೇಳರಲ್ಲಿ ಹದಿನೈದು ಇದೆ ಅರ್ಧ ಅಂದರೆ ಒಬ್ಬೊಬ್ರು ಎರಡೆರಡು ವಾರ್ಡ್ ಕೆಲಸ ಕೊಟ್ಟಿರ್ತಾರೆ ಅವರೇನೋ ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಹೋಗೋದು ಅದು ಅವರ ಲೈಫ್ ಆಗೋಗಿದೆ ಅದನ್ನು ಡಿಸ್ಕಸ್ ಮಾಡೋಣ ಈಗ ಟೋಟಲ್ ರೆಕಮೆಂಡೆಡ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಎಷ್ಟು ನಲವತ್ತೆರಡು ಕರೆಂಟ್ ಟೆಸ್ಟ್ ಇದ್ದಾರೆ ಹದಿನಾಲ್ಕು ಇದರಲ್ಲಿ ಒಂದು ಮೈನಸ್ ಆಯಿತು ಹದಿನಾಲ್ಕು ಹದಿನೈದು ರೆಕಮೆಂಡ್ ಇತ್ತು ಅಂದರೆ ಟೋಟಲ್ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಒಬ್ಬ ಮೈನಸ್ ಆಗಿದ್ದಾನೆ ಮತ್ತು ಅಡಿಷ್ನಲ್ ಪೋಸ್ಟ್ ಎಷ್ಟು ಇಪ್ಪತ್ತೆರಡು ಆಮೇಲೆ ರೆಕಮೆಂಡೆಡ್ ಅಡಿಷ್ನಲ್ ರಿಕ್ವೈರ್ಮೆಂಟ್ ಸಜೆಸ್ಟೆಡ್ ಫಾರ್ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆರು ಇಷ್ಟು ಆಳವಾಗಿ ಉದಾಹರಣೆಗೆ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಲಸ ಆಗಬೇಕು ಅಂದರೆ ಇಷ್ಟು ಸ್ಟಾಫ್ ಇಲ್ಲದೆ ಅವರು ಸ್ವಲ್ಪ ಕೈ ಕಮ್ಮಿ ಇಲ್ಲ ಕೆಲಸ ಮಾಡ್ತಾ ಇದ್ದಾರಲ್ವಾ ಆ ಮಾಹಿತಿಯನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಸ್ವೈಪ್ ಮಾಡಿಲ್ಲ ಮೂರು ಗಂಟೆಗೆ ಹೊರ್ಟೋದೆ ಅದಕ್ಕೆ ಇರಲು ರೆಕಮೆಂಡೇಶನ್ ಇಲ್ಲ ಅದು ಮೋರ್ ಆನ್ ಒನ್ ಆನ್ ಒನ್ ಪರ್ಸ್ ಇಂಡಿವಿಜುವಲ್ ಇದರಲ್ಲಿ ನಡೆಯೋದು ಓಕೆನಾ ಸೊ ದಯವಿಟ್ಟು ಇದಕ್ಕೆ ಟೈಮ್ ಕೊಡಿ ತಿಳ್ಕೊಳ್ಳಿ ನಂಬರ್ಸ್ಗಳು ಗೊತ್ತಾಗುತ್ತೆ ರೆಕಮೆಂಡೇಶನ್ಸಿನ ಇದೇಳಿ ನಾವು ಲಾಸ್ಟ್ ಟೈಮ್ ಹೇಳ್ತಾ ಇದ್ವಲ್ಲ ಲೀಗಲ್ ಸೆಲ್ಲು ಬಿ ಬಿ ಎಂ ಪಿಯಲ್ಲಿ ನಡೆಯೋ ಎಲ್ಲ ಕೇಸ್ ಈ ಟೀಮ್ ಅವರು ಫೈಟ್ ಮಾಡ್ತಾರೆ ಅದಕ್ಕೆ ಅಂತ್ಯಕ್ಕೆ ಅಂತ್ಯಕ್ ಹೋಗ್ತಾರೆ ಆ ಸೆಲ್ಲಿನ ಜವಾಬ್ದಾರಿಗಳೇನು ಅನ್ನೋದು ಕ್ಯಾಪ್ಚರ್ ಮಾಡಿದ್ದಾರೆ ಹಾಗೆಯೇ ಜನರಲ್ ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೆ ಕಾಮನ್ ರೆಕಮೆಂಡೇಶನ್ಸ್ ಏನಾಗ್ಬೋದು ಮತ್ತೆ ಇದು ಪರ್ಟೈನಿಂಗ್ ಟು ರಿಪೋರ್ಟ್ ಟೂ ಅಂಡ್ ತ್ರೀ ಇದೆಲ್ಲ ಇನ್ಫಾರ್ಮೇಶನ್ ಇಲ್ಲಿದೆ ಲಿಂಕ್ ಮತ್ತು ಮತ್ತೆ ನಾವು ವೆಬ್ ಇದರಲ್ಲೂ ಆಗ್ತೀವಿ ಇವತ್ತು ಪ್ರಸನ್ನ ಸರ್ ಅವರು ಹೈ ಲೆವೆಲಲ್ಲಿ ಮಾತಾಡಿದ್ರು ಬಟ್ ಈ ಕ್ಯಾನ್ ಗೋ ಆನ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಟೂ ಹೆವಿ ಹಾಗಾಗಿ ನಾನು ಹೈ ಲೆವೆಲಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವ್ದು ಆಯ್ಕೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಇದು ಮಾಡಿ ನಾನು ಮೊನ್ನೆ ಪ್ರಿ ಪಿ ಟಿ ಮಾಡಿರೋದು ಇದರ ಬೇಸಿಸ್ ಮೇಲೇ ಇದರ ಇದನ್ನೇ ಇಟ್ಕೊಂಡು ಈ ಇನ್ಫಾರ್ಮೇಷನನ್ನು ಸಿಂಪ್ಲಿಫೈ ಮಾಡಿ ಕ್ಯಾಪ್ಚರ್ ಮಾಡಿ ಹಾಕಿದ್ದದ್ದು ಇದಾಯಿತು ಓಕೆನಾ ಇದೆರಡು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಅದರ ವಿಚಾರಗಳು ಕನ್ಕ್ಲೂಡ್ ಆಗುತ್ತಾ ವಿ ವಿಲ್ ಕನ್ಕ್ಲೂಡ್ ಒಂದು ಇನ್ನೊಂದು ಡಿಸ್ಕಷನ್ ಇತ್ತು ಲಾಸ್ಟ್ ಟೈಮಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಇದೆ ವಿ ವಿಲ್ ಟೇಕ್ ದ ಬಜೆಟ್ ಮ್ಯಾಟರ್ಸ್ ನಿಮಗೆ ಬಜೆಟ್ಟಿನ ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಇನ್ನೊಂದು ಸೆಷನನ್ನು ನಾವು ಕೇಳ್ತಾ ಇದ್ದೀವಿ ಒಬ್ಬರು ಬಿ ಬಿ ಎಂ ಪಿ ಅಧಿಕಾರಿನೇ ಬಂದು ಬಜೆಟನ್ನು ವಿಶ್ಲೇಷಣೆ ಮಾಡೋದು ಹೇಗೆ ಹೆಂಗೆ ಕೆಲಸ ಆಗುತ್ತೆ ಅದು ಒಳಗಡೆ ಸರ್ಕಾರದ ಒಳಗಡೆ ಬಜೆಟ್ ರೂಪಣೆ ಆಗೋದು ಹೇಗೆ ಮತ್ತು ಇದೇನು ಅಂತೇಳಿ ಬಟ್ ಎರಡು ಲೆವೆಲಲ್ಲಿ ನಿಮಗೆ ಇವಾಗ ಮಾಹಿತಿಯನ್ನು ಮುಟ್ಟಿಸ್ಬೋದು ಲಾಸ್ಟ್ ಟೈಮ್ ಹೇಳ್ದಂಗೆ ರಾಜ್ಯ ಬಜೆಟ್ಗೂ ಕೇಂದ್ರ ಬಜೆಟ್ಗೂ ಡೈರೆಕ್ಟ್ ಲಿಂಕ್ ಇಲ್ಲ ಹಾಗೆಯೇ ಬಿ ಬಿ ಎಮ್ ಪಿ ಬಜೆಟ್ಗು ಮತ್ತು ರಾಜ್ಯ ಬಜೆಟ್ಗೂ ಸ್ವಲ್ಪ ಲಿಂಕ್ ಇದೆ ಏನಕ್ಕೆ ಅಂದರೆ ಇವ್ರು ಮುಗಿಸಿದ ಮೇಲೆ ಅವರು ಬಜೆಟ್ ಮಾಡಿ ಅನುದಾನಗಳು ಏನು ಬರುತ್ತೆ ಅನ್ನೋದನ್ನು ಕ್ರೂಢೀಕರಿಸ್ಕೊಂಡು ಅವರ ಅವರ ಸಂಪನ್ಮೂಲಗಳನ್ನು ಸೇರಿಸ್ಕೊಂಡು ಆ ಬಜೆಟನ್ನು ಜನರಿಗೆ ಹಾಕಿ ಅದರ ನಂತರ ಅದರ ಕಾರ್ಯಗಳನ್ನು ತಗೊಂಡೋಗ್ತಾರೆ ಸೊ ಈ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಬಜೆಟ್ ಪೇಜು ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ ಈ ಬಜೆಟ್ ಡಾಕ್ಯುಮೆಂಟ್ಸ್ ಪ್ರತಿ ವರ್ಷದ್ದು ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಕೂಡಿಸಿದ್ದಾರೆ ಮೂರು ಸೆಗ್ಮೆಂಟ್ ಇದೆ ಒಂದು ಬಜೆಟ್ ವಾಲ್ಯೂಮು ರಿಲೇಟೆಡ್ ಆರ್ಡರ್ಸು ರಿಲೇಟೆಡ್ ಆರ್ಡರ್ಸ್ ಅಂದರೆ ಪ್ರತಿ ಇಲಾಖೆಗಳ್ಗೂ ವಾರ್ಷಿಕವಾಗಿ ಜನವರಿ ಡಿಸೆಂಬರ್ ಟೈಮಲ್ಲೇ ನಿಮ್ಮ ಇಲಾಖೆಗಳಲ್ಲಿ ಆಗುವ ವೆಚ್ಚ ಏನು ಈ ವರ್ಷ ನಿಮ್ಮ ಇಲಾಖೆ ಹೆಂಗೆ ನಡೆಯುತ್ತೆ ಅಂತ ಒಂದು ಸುತ್ತೋಲೆ ಕಡಿಸ್ತಾರೆ ಪ್ರತಿ ಇಲಾಖೆಗಳಿಗೂ ಹೋಗುತ್ತೆ ಪ್ರತಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೂ ಹೋಗುತ್ತೆ ತಾಲೂಕಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಸ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆಗಬೇಕಾದ್ರೆ ಆಯಿತಾ ಅದು ಇಲ್ಲಿ ಆರ್ಡರ್ಸ್ಗಳಿದೆ ಈ ಬಜೆಟ್ ವಾಲ್ಯೂಮಲ್ಲಿ ಎಲ್ಲ ಬಜೆಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು ಇಂಗ್ಲೀಷ್ ಕನ್ನಡದಲ್ಲಿದೆ ಫೈನಾನ್ಸ್ ಮಿನಿಸ್ಟರ್ ಅವರು ಮಾಡೋ ಸ್ಪೀಚಿಂದ ಹಿಡಿದು ಬಲ್ ಈ ಬಜೆಟಿನ ಹೈಲೈಟ್ಸ್ಗಳೇನಿದೆ ಕಳೆದ ಬಜೆಟಲ್ಲಿ ಎಕ್ಸ್ಪೆಂಡಿಚರ್ ಏನಾಗಿದೆ ಅದರಲ್ಲಿ ಡಿವಿಷನ್ಸ್ಗಳಿದೆ ನಿಮಗೆ ಡಿ ಮೂವತ್ತೆರಡು ಮೂವತ್ತೊಂದು ಜಿಲ್ಲೆಗಳಲ್ಲಿ ಡಿವಿ ರೆವಿನ್ಯೂ ಡಿವಿಷನ್ಸ್ ಅಂತ ಇದೆಯಲ್ಲ ಉದಾಹರಣೆಗೆ ಮೈಸೂರು ಡಿವಿಷನ್ ಅಂತ ಒಂದು ಕೊಟ್ಟಿದ್ದಾರೆ ಬೆಂ ಬೆಳಗಾವಿ ಕಲಬುರಗಿ ಈ ಎಲ್ಲ ಡಿವಿಷನ್ಸ್ಗಳಿಗು ಅದರದೇ ಆದ ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ ಆ ಡಿವಿಷನಿಗೆ ಹೋಗಿರುವಂಥ ಅಮೌಂಟ್ ಎಷ್ಟೆಷ್ಟಿದೆ ಅದನ್ನು ಯಾವ್ಯಾವ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಜೆಂಡರ್ ಬಜೆಟ್ ಅಂತ ಇದೆ ಕ ಕರ್ನಾಟಕ ರಾಜ್ಯ ಜೆಂಡರ್ ಆ್ಯಂಡ್ ಚೈಲ್ಡ್ ಬಜೆಟ್ ಅನ್ನೋದನ್ನು ಭಾಳ ಬೇಗ ಅಡಾಪ್ಟ್ ಮಾಡಿಕೊಂಡು ಅವರು ಹಾಕುವಂಥ ಸ್ಕೀಮ್ಸ್ಗಳಲ್ಲಿ ಮಹಿಳೆಯರಿಗೆ ಪ್ರಧಾನವಾಗಿರುವಂಥ ಸ್ಕೀಮ್ಗಳನ್ನು ಅಳವಡಿಸೋದು ಹಾಗೆಯೇ ಮಕ್ಕಳ ಕಲ್ಯಾಣಗಳನ್ನು ಆ ಇಲಾಖೆ ಅಲ್ಲದೆ ಬೇರೆ ಬೇರೆ ಇಲಾಖೆಗಳಿಗೆ ಉದಾಹರಣೆಗೆ ಈಗ ಅರ್ಬನ್ ಡೆವಲಪ್ಮೆಂಟಲ್ಲೇ ಚೈಲ್ಡ್ ಫ್ರೆಂಡ್ಲಿ ಸ್ಪೇಸಸ್ ಅಂತ ಮಾಡಿದ್ರೆ ಅದರಲ್ಲಿ ಮಹಿಳೆಗೂ ಮಕ್ಕಳಿಗೂ ಆಗುತ್ತೆ ಅರ್ಬನ್ ಡೆವಲಪ್ಮೆಂಟು ಆಗುತ್ತೆ ಅಂಥದ್ದನ್ನೆಲ್ಲ ಕ್ರೋಢೀಕರಿಸಿ ಚೈಲ್ಡ್ ಬಜೆಟ್ ಎಲ್ಲೆಲ್ಲಿಗೆ ಅನುದಾನಗಳು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತಾರೆ ಹಾಗೆಯೇ ಕೆಲವೊಂದು ಎಸ್ ಸಿ ಪಿ ಎಸ್ ಟಿ ಪಿದು ಅಲೊಕೇಶನ್ಸ್ ಇದೆ ಈ ಟೋಟಲ್ ಇದನ್ನು ನೀವು ಸ್ವಲ್ಪ ಹೊತ್ತು ಸ್ಟಡಿ ಮಾಡಬೇಕು ಅರ್ಬನ್ ಲೋಕಲ್ ಬಾಡಿಗಳಿಗೆ ಎಷ್ಟು ಕೊಡ್ತಾರೆ ಇದು ನಿಮ್ಮ ಇದು ವಿಡಿಯೋ ಅಲ್ಲ ಲಿಂಕ್ ಅದು ಇದು ಕ್ಲಿಕ್ ಮಾಡಿದ್ರೆ ಜಿ ಬಿ ಜಿ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಡಾಕ್ಯುಮೆಂಟ್ ಓಪನ್ ಆಗುತ್ತೆ ನಿಮಗೆ ಇದು ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ಬರುತ್ತೆ ಸರಿನಾ ಈಗ ಹೋದ ವರ್ಷ ಒಂದು ಬಜೆಟ್ ಮಾಡಿದ್ರು ಕರ್ನಾಟಕ ಸರ್ಕಾರದವರು ಅವರು ಎಷ್ಟೆಷ್ಟು ಅಮೌಂಟ್ಗಳನ್ನು ಪ್ರತಿಯೊಂದು ಸ್ಕೀಮ್ ಅಂತ ಅನೌನ್ಸ್ ಮಾಡಿ ಹಾಕಿರ್ತಾರೆ ಅಲ್ವಾ ಆ ಸ್ಕೀಮ್ ಅಂತ ಹಾಕಿದ ಮೇಲೆ ಅದು ಎಷ್ಟು ಪರ್ಸೆಂಟ್ ಉಪಯೋಗ ಆಗಿದೆ ಟ್ರ್ಯಾಕ್ ಇರಬೇಕಲ್ವಾ ಉದಾಹರಣೆಗೆ ಅರ್ಬನ್ ಡೆವಲಪ್ಮೆಂಟ್ಗೆ ಅಂತಲೇ ಎಷ್ಟು ಎಕ್ಸ್ ಕೋಟಿಗಳನ್ನು ಅಲೋಕೇಟ್ ಮಾಡಿದ್ರು ಆ ಅರ್ಬನ್ ಡೆವಲಪ್ಮೆಂಟಲ್ಲಿ ಎಲ್ಲ ಕಡೆಯೂ ಸ್ಪ್ರೆಡ್ ಆದಮೇಲೆ ಪ್ರತಿ ಇಲಾಖೆಗಳಲ್ಲೂ ಎಷ್ಟೆಷ್ಟು ವೆಚ್ಚವನ್ನು ವಿನಿಯೋಗ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಈ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಬಜೆಟಲ್ಲಿ ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಮಿನಿಸ್ಟರು ಸೆಷನ್ನಲ್ಲಿ ಮಂಡನೆ ಮಾಡಬೇಕು ಇದು ಕಾನೂನು ಪ್ರಕಾರ ಮಾಡಲೇಬೇಕಾಗಿರುವಂಥ ಒಂದು ಆ್ಯಕ್ಷನು ಅವರ ಸ್ಪೀಚಲ್ಲಿ ಮು ಈ ವರ್ಷದ ಆಯವ್ಯಯವನ್ನು ಹೇಳೋಕ್ಕೂ ಮುಂಚೆ ಈ ಆ್ಯಕ್ಷನ್ ಟೇಪನ್ ಏನಿದೆ ಅಂದರೆ ಲಾಸ್ಟ್ ಇದಕ್ಕೂ ಮ್ಯಾಚ್ ಆಗಬೇಕಲ್ವ ಬಜೆಟಲ್ಲಿ ಆ ಬಜೆಟ್ ಮ್ಯಾಪಿಂಗ್ಗೆ ಈ ಒಂದು ಇದನ್ನು ಪ್ರೆಸೆಂಟ್ ಮಾಡ್ತಾರೆ ಅದರಲ್ಲಿ ಪ್ರತಿ ಇಲಾಖಾವಾರು ಆವಾಗಲೇ ಹೇಳಿದ್ನಲ್ಲ ಪ್ರತಿ ಇಲಾಖೆಗಳಿಗೂ ಏನೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಒಂದನ್ನು ತೋರಿಸ್ತೀನಿ ಎಕ್ಸಾಂಪಲ್ಗೆ ನೀವು ಸ್ವಲ್ಪ ಸಮಯ ಕೊಟ್ಟು ಇದು ಮಾಡಿ ಇದು ಕನ್ನಡದಲ್ಲಿದೆ ಕೃಷಿ ಒಂದು ಎಕ್ಸಾಂಪಲ್ ತೊಗೋತೀನಿ ಏನು ಹೇಳ್ತಾರೆ ಹಿಂದೆ ಜಾರಿಗೊಳಿಸಿದ್ದ ಕೃಷಿ ಭಾಗ್ಯ ಯೋಜನೆ ಅತ್ಯಂತ ಜನಪ್ರಿಯ ಈ ಯೋಜನೆಯ ಮಹತ್ವ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಗೆ ಸಂಯೋಜಿಸಿ ನೂರು ಕೋಟಿ ರು ವೆಚ್ಚದಲ್ಲಿ ಮರು ಜಾರಿಗೊಳಿಸಲಾಗುವುದು ಅನ್ನೋದು ಒಂದು ಸ್ಟೇಟ್ಮೆಂಟ್ ಹೋಗಿತ್ತು ಈಗ ನೂರು ಕೋಟಿ ಹೆಂಗ್ ಬಳಕೆ ಆಯಿತು ಆ ಪೂರ್ತಿ ಹನ್ನೆರಡು ತಿಂಗಳು ಅದಕ್ಕೆ ಈ ಆ್ಯಕ್ಷನ್ ಕೊಟ್ಟಿದ್ದಾರೆ ಇದು ಮಾರ್ಪಾಡಿದ ಯೋಜನೆ ಆಗಿದ್ದು ಇದು ಮಾರ್ಪಾಟಿದ ಯೋಜನೆ ಆಗಿದ್ದು ಈ ಬಗ್ಗೆ ಸರ್ಕಾರ ಆದೇಶ ಹೊರಡಿಸಿದ್ದೇ ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊರಡಿಸಿದೆ ಹಾಗೆಯೇ ಸದರಿ ಯೋಜನೆಯನ್ನು ಪೂರಕ ಅಂದಾಜು ಮೊದಲನೇ ಕಂತಿನಲ್ಲಿ ನೂರು ಕೋಟಿ ಅನುದಾನದಿಂದ ಮತ್ತು ಕಂದಾಯ ಇಲಾಖೆಯ ಎಸ್ ಡಿ ಎಮ್ ಎಫ್ ನಿಧಿಯಿಂದ ಅನುಷ್ಠಾನಗೊಳಿಸಲಾಗುವುದು ಸ್ಪಷ್ಟತೆ ಇದೆ ಈಗ ಬರೀ ನೂರು ಕೋಟಿ ಅಂತ ಹೇಳಿದ್ರು ಬಟ್ ಅದು ಎಲ್ಲಿಂದ ಬಂತು ಅನ್ನೋದಕ್ಕೆ ಇಲ್ಲಿ ಈ ಆದೇಶಗಳು ಕಡಿತದಲ್ಲಿದೆ ಹೊರಡಿಸಲಾಗುವುದು ಅಂತ ಹೇಳಿದ್ರು ಅದಾದ ಮೇಲೆ ಅದು ಕಂದಾಯ ಇಲಾಖೆ ಎಸ್ ಡಿ ಎಂ ಸಿ ನಿಧಿ ಎಸ್ ಡಿ ಎಂ ಸಿ ರೆವಿನ್ಯೂ ಇಂದ ಈ ಕೃಷಿ ಭಾಗ ಇದನ್ನು ಅನುಷ್ಠಾನ ಮಾಡಿದ್ದಾರೆ ಅನ್ನೋದು ಹಾಗೆಯೇ ಮಳೆಯಾಶ್ರಿತ ಕೃಷಿ ನೀತಿ ಅನ್ವಯ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆ ನೂರ ಆರು ತಾಲೂಕುಗಳಲ್ಲಿ ಆಸಕ್ತ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು ಅಷ್ಟು ಸ್ಪಷ್ಟತೆ ಇದೆ ಇಪ್ಪತ್ನಾಲ್ಕು ಜಿಲ್ಲೆಗಳು ಮಾತ್ರ ಮೂವತ್ತೊಂದಲ್ಲ ಅದರಲ್ಲಿ ಇಷ್ಟು ತಾಲೂಕು ಇಷ್ಟಲ್ಲಿ ಸ್ವೀಕರಿಸಲಾಗಿತ್ತು ಕೆ ಕಿಸಾನ್ ವೆಬ್ ಆ್ಯಪ್ ನೋಂದಣಿ ಜಾಲ್ತಿಯಲ್ಲಿತ್ತು ಅನ್ನೋದನ್ನು ಇಷ್ಟು ಹೇಳಿದ್ದಾರೆ ಸೊ ಆ ನೂರು ಕೋಟಿಗೆ ಇವರು ಲೆಕ್ಕ ಕೊಟ್ಟಿದ್ದಾರೆ ಯಾವ ಇಲಾಖೆಯಿಂದ ಬಂತು ಎಲ್ಲಿ ಅನುಷ್ಠಾನ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆಯಾ ಅಕೌಂಟ್ ಆಗಿದೆಯಾ ಅದರಲ್ಲೇನಾದರೂ ಬೇರೆಯವರು ದುರ್ಬಳಕೆ ಅಷ್ಟಕ್ಕೆ ಅಷ್ಟಕ್ಕೋಗಿಲ್ಲ ಬಟ್ ಆಡಳಿತವಾಗಿ ವಿಧಾನಸೌಧದಿಂದ ಕಡಿತ ಹೋದ ಮೇಲೆ ಕೆಳಗಡೆ ಹೋಗೋದವರೆಗು ಪ್ರತಿಯೊಂದಕ್ಕೂ ಇಲಾಖೆಗಳ ಮುಖಾಂತರ ಕೊಡೋದು ಆ್ಯಕ್ಷನ್ ಟೇಕನ್ ರಿಪೋರ್ಟಿನ ಜವಾಬ್ದಾರಿ ಸೊ ಆ್ಯಕ್ಷನ್ ನಿಮಗೇನು ಅಂದರೆ ಪ್ರತಿಯೊಂದು ಲೈನ್ಗಳನ್ನು ಸಮಯ ಸಿಕ್ಕಿದಾಗ ಕೂತ್ಕೊಂಡು ಓದಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡು ಇಲ್ಲೂ ತಪ್ಪಾಗೂ ಇರ್ಬೋದು ಹೇಳಿರೋದು ಹೇಳಿರೋದೆಲ್ಲ ಸರಿ ಅಂತವಲ್ಲ ತಪ್ಪಿದ್ರೆ ಕ್ವಶನ್ ಮಾಡ್ಬೋದು ಗೊತ್ತಿಂದ ಹೋದರೆ ಎಷ್ಟೋ ಹಣಗಳು ಆ ಕಡೆ ಈ ಕಡೆ ಮಿಸ್ಯೂಸ್ ಆಗುವಂಥದ್ದು ಇದ್ದೇ ಇರುತ್ತೆ ಅದನ್ನು ಪರಿಹಾರ ಮಾಡೋದಕ್ಕೆ ಇದನ್ನು ಸ್ವಲ್ಪ ಓದ್ಕೊಳ್ಳಿ ಇದು ರಾಜ್ಯ ಬಜೆಟಿನ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಮತ್ತು ಬಜೆಟ್ ಅಲೋಕೇಶನ್ಸ್ ಒಂದು ಬಜೆಟ್ ಅಲೋಕೇಶನ್ದು ಶೀಟನ್ನು ತೋರಿಸ್ತೀನಿ ನಿಮಗೆ ಅರ್ಬನ್ ಲೋಕಲ್ ಬಾಡಿಗೆ ಅನುದಾನಗಳನ್ನು ಕೊಡ್ತಾರೆ ಸಿ ಎಮ್ ಅವರು ಸ್ಪೀಚ್ ಮಾಡಿ ಹೇಳ್ತಾರಲ್ವ ಇಷ್ಟು ಕೋಟಿಗಳನ್ನು ಇದಕ್ಕೆ ವೆಚ್ಚ ಇಡ್ತಾ ಇದ್ದೀವಿ ಬಿಗ್ ಟಿಕೆಟ್ಗಳು ಮಾತ್ರ ಹೈಲೈಟ್ ಆಗಿ ಬರುತ್ತೆ ಎಷ್ಟೋ ಸ್ಮಾಲ್ ಸ್ಮಾಲ್ ಟಿಕೆಟ್ಸ್ಗಳು ಕಣ್ಣಿಗೆ ಕಾಣಿಸಲ್ಲ ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಇದಾದ ಮೇಲೆ ಅಲ್ಲಿಗೆ ಬರ್ತೀನಿ ಇದು ಅರ್ಬನ್ ಲೋಕಲ್ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕೊಡುವಂತಹ ಹಣ ಕೇಂದ್ರ ರಾಜ್ಯ ಸರ್ಕಾರದಿಂದ ಈ ಇದನ್ನು ಹೆಂಗೆ ನಾವು ಓದ್ಕೋಬಹುದು ಅಂದ್ರೆ ಸೇಮ್ ಅದೇ ತರ ರೂಪರೇಶ್ಗಳೇನು ಗೋಶಾರ್ವ ಏನು ಸ್ಟೇಟ್ ಫೈನಾನ್ಸ್ ಕಮಿಷನ್ ಸಾಮಾನ್ಯ ಆವರಣೆ ಮತ್ತೆ ಅಮೃತ್ ನಗರ ಯೋಜನೆ ಅಂತ ಬರುತ್ತೆ ಅದನ್ನ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಅನ್ನೋ ಒಂದು ಯೋಜನೆ ಕೊಟ್ಟಿದ್ದಾರೆ ಇದಿಷ್ಟೂ ಇದರಲ್ಲಿ ಕ್ಯಾಪ್ಚರ್ ಮಾಡಿಟ್ಟಿದ್ದಾರೆ ಈ ಅರ್ಬನ್ ಲೋಕಲ್ ಬಾಡಿ ಬಿ ಬಿಬಿಎಂ ಪಿ ಬರೋದಿಲ್ಲ ಬಿಬಿಎಂಪಿ ಯು ಎಲ್ ಬಿ ಆದರೆ ಇದನ್ನ ಬಿಬಿಎಂಪಿಯಲ್ಲಿ ಕೊಟ್ಟಿಲ್ಲ ಬೇರೆ ಮಹಾನಗರ ಇಲ್ಲಿ ತೋರಿಸ್ತೇನೆ ನೋಡಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇದಕ್ಕೆ ವ್ಯಾಪ್ತಿಯಲ್ಲಿ ಯೋಜನೆಗಳ ಲೆಕ್ಕ ಶೀರ್ಷಿಕೆ ಯಾವುದು ಎಷ್ಟು ಅನುದಾನ ಅದು ಯಾವ ಮೊತ್ತ ಇಷ್ಟು ಸ್ಪಷ್ಟವಾಗಿ ಬರೆದಿರುವಂಥ ದಾಖಲೆ ಇದರಲ್ಲಿದೆ ಅರ್ಬನ್ ಲೋಕಲ್ ಬಾಡಿಗಳಿಗೆ ಈಗ ಇದರಲ್ಲಿ ಇನ್ನೂ ಸ್ವಲ್ಪ ನಾವು ಒಳಗಡೆ ಹೋಗಿ ನೋಡಿದ್ರೆ ಎಲ್ಲೆಲ್ಲಿಗೆ ಏನೇನು ಬೆಳೆದಿದೆ ಅನ್ನೋದನ್ನು ಈಗ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಒಂದಿದೆ ಎಸ್ ಎಫ್ ಸಿ ಸಾಮಾನ್ಯ ಅವತರಣ ಆದರೂ ಮಹಾನಗರ ಪಾಲಿಕೆಗಳಿಗೆ ಬೆಂಗಳೂರಲ್ಲದೆ ಬೇರೆ ಎಂಟು ಮಹಾನಗರ ಪಾಲಿಕೆಗಳಿದೆಯಲ್ಲ ಅದಕ್ಕೆ ಈ ಯೋಜನಾ ಲೆಕ್ಕ ಶಿಶಿಗೆ ಪ್ರಾಜೆಕ್ಟ್ ಐ ಡಿ ನಂಬರ್ ಅಂತ ಒಂದು ಡಾಕ್ಯುಮೆಂಟ್ ಇರುತ್ತೆ ಪ್ರತಿ ಇಲಾಖೆಗಳನ್ನು ಒಂದು ಪಿ ಐ ಡಿ ನಂಬರ್ ಅಂತ ಒಂದು ನಂಬರ್ ಕೊಡ್ತಾರೆ ಟ್ರ್ಯಾಕ್ ಮಾಡಬೇಕಲ್ಲ ಮೊದಲಾದರೆ ಎಲ್ಲ ಪೇಪರಲ್ಲಿ ನಡೀತಾ ಇತ್ತು ಇವಾಗ ಅವ್ರದ್ದೇ ಆದ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ ಈಗ ಶೀರ್ಷಿಕೆ ಯೋಜನೆ ಈ ನಂಬರಿಂದ ವೇತನ ಇಷ್ಟು ಕೊಡ್ತಾರೆ ಬಂಡವಾಳ ಆಸ್ತಿಗಳ ಸೂಚನಾ ಅನುದಾನ ಇಷ್ಟು ಕೊಡ್ತಾರೆ ಸಾಮಾನ್ಯ ವೆಚ್ಚ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಡ್ತಾರೆ ಮತ್ತು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ ನಿರ್ವಹಣೆ ಬೀದಿ ದೀಪಗಳಿಗಿಷ್ಟು ನೀರು ಎಷ್ಟು ಋಣ ಸೇವೆ ವೆಚ್ಚಗಳಿಗಿಷ್ಟು ಪಿಂಚಣಿ ಸೌಲಭ್ಯ ಮತ್ತು ಆಂತರಿಕ ಲೆಕ್ಕ ವರ್ಗಾವಣೆ ಇಷ್ಟನ್ನು ಕೊಡ್ತಾರೆ ಯಾವುದು ಮಾ ನ ಮಹಾನಗರ ಪಾಲಿಕೆಗಳಿಗೆ ಹಾಗೆಯೇ ನಗರಸಭೆಗಳಿಗಿಷ್ಟು ಪಟ್ಟಣ ಪಂಚಾಯಿತಿಗಳಿಗಿಷ್ಟು ಅನ್ನೋ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಸೊ ಮುಂದಕ್ಕೆ ಹಂಗೆ ಕೆಳಗಡೆ ಹೋದರೆ ಪ್ರತಿಯೊಂದು ಮಹಾನಗರ ಪಾಲಿಕೆಗಳು ಯಾವ್ಯಾವ್ದು ಇದೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲದಕ್ಕೂ ಅದಕ್ಕೆ ಸ್ಟ್ಯಾಂಡರ್ಡ್ ಮೆಸೇಜಸ್ ಎಕ್ಸೆಪ್ಟ್ ಇಫ್ ದೇರ್ ಆರ್ ಚೇಂಜಸ್ ಹತ್ತು ಜನ ರೆಕ್ರೂಟ್ಮೆಂಟ್ ಆಯಿತು ಅಂತ ಜಾಗದಲ್ಲಿ ಆ ನಂಬರ್ ಕಳಿಸೋದು ಡಿ ಸಿ ಮತ್ತು ಕಮಿಷನರ್ ಏನೋ ಜವಾಬ್ದಾರಿ ಅವ್ರು ಕೊಡಬೇಕಾಗಿರೋ ಕೆಲಸ ಅದು ಓಕೆನಾ ಸೊ ಈ ಈ ಆಸ್ಕ್ ಏನು ಅಂದರೆ ನಿಮ್ಮಿಂದ ನಾನು ಈ ಕಳಿಸ್ತೀನಲ್ಲ ಲಿಂಕ್ಗಳನ್ನು ಆ ಲಿಂಕನ್ನು ಸ್ವಲ್ಪ ಸಮಯ ತಗೊಂಡು ಕನ್ನಡದಲ್ಲೂ ಇದೆ ಇಂಗ್ಲೀಷಲ್ಲೂ ಇದೆ ನಿಮಗೆ ಒಂದು ಇಲಾಖೆ ಯಾವುದು ಇಂಟ್ರೆಸ್ಟಿಂಗ್ ಬೆಂಗಳೂರಿಗೆ ಸೂಕ್ತ ಆಗುತ್ತೆ ಮತ್ತು ನಿಮಗೆ ಹತ್ತಿರದಲ್ಲಿರುವಂಥದ್ದನ್ನು ಒಂದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಾಲೆಡ್ಜು ಮತ್ತು ಬಜೆಟನ್ನು ಓದೋದು ಹೆಂಗೆ ಅಂತ ಅರ್ಥ ಮಾಡ್ಕೋಬೋದು ಬಜೆಟ್ ಅನ್ನೋದು ಹೆಂಗೆ ಅಂದರೆ ಅದನ್ನು ಈಗ ಸಿಟಿಸನ್ ಗ್ರೀವೆನ್ಸ್ ರೀಡ್ರಸಲ್ಲಿ ಅಂದ್ಬಿಟ್ಟು ಒಂದು ಇದು ಮಾಡ್ತಾರೆ ನಾವು ಹೇಳ್ಬೋದು ನಾವು ಹೇಳ್ತೀವಿ ನಮ್ಮ ಬೀದಿಗೆ ಡಾಂಬರೀಕರಣ ಮಾಡಿಸ್ಕೊಡಿ ಆದರೆ ಅದು ಎಲ್ಲಿಂದ ಬಂತು ದುಡ್ಡು ಎಲ್ಲಿಂದ ತರಬೇಕು ಅದಕ್ಕೆ ಅದಕ್ಕೆ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕಲ್ವಾ ಹಾಂ ಉದಾಹರಣೆಗೆ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಏನೋ ಒಂದು ಎಕ್ಸ ಎಕ್ಸಸ್ ಆಗೇನೋ ಒಂದು ಅನುದಾನ ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕಂದ್ರೆ ನಿಮಗೆ ಎಲ್ಲಿದೆ ದುಡ್ಡು ಮೂಲ ಎಲ್ಲಿದೆ ಅನ್ನೋ ತೊಗೋ ಕೃಷಿ ಇಲಾಖೆಗೆ ಕಂದಾಯ ಇಲಾಖೆದ ಎಸ್ ಡಿ ಎಮ್ ಸಿ ಅನುದಾನದಲ್ಲಿ ನೂರು ಕೋಟಿ ಕೊಟ್ಟಿದ್ದಾರೆ ಹಾಂ ನನಗೂ ಗೊತ್ತಿಲ್ಲ ಅಲ್ಲಿ ಬರ್ದಿದ್ದಾರೆ ಆಯ್ತಾ ಕೃಷಿ ಇಲಾಖೆ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನಿಮಗೆ ಅದು ಹೆಂಗೆ ನಡೆಯುತ್ತೆ ಅಂತ ನಿಮ್ಗೆ ಬಜೆಟ್ ಅಲ್ಲಿ ಸ್ವಲ್ಪ ಸಮಯ ತಗೊಳ್ಳಿ ಡಿವಿಷನ್ ಗಳಿದೆ ಬೆಂಗಳೂರು ಡಿವಿಷನ್ ಅಂದ್ರೆ ಬರೀ ಬೆಂಗಳೂರು ಒಂದೇ ಅಲ್ಲ ಬೆಂಗಳೂರು ರೂರಲ್ಲು ಸೇರುತ್ತೆ ಅದ ಪಬ್ಲಿಕ್ ವರ್ಕ್ಸ್ ಗೆ ಅಂತ ಕೊಟ್ಟವು ಇದೆಲ್ಲ ಇದೆ ಕರ್ನಾಟಕ ರಾಜ್ಯದ ಮೇಲೆ ಜಾಸ್ತಿ ಒತ್ತಡ ಕೊಡದೆ ಹೋದ್ರು ಬಿ ಬಿ ಎಂ ಪಿ ಬಜೆಟ್ ಮೇಲೆ ಜಾಸ್ತಿ ಕೊಡಿ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಮಂಡನೆಯಾದ ಬಜೆಟ್ ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಕಾರ್ಪೊರೇಷನ್ ಇದ್ದರೆ ಒಂದು ರೀತಿ ಬಜೆಟ್ ಆಗುತ್ತೆ ಕಾರ್ಪೊರೇಷನ್ ಇಲ್ಲದೇ ಇದ್ರು ಒಂದು ರೀತಿ ಬಜೆಟ್ ಆಗುತ್ತೆ ಬಟ್ ಬಜೆಟ್ ಆಗೋದು ಒಂದೇ ಅದರಲ್ಲಿ ಏನು ಬದಲಾವಣೆ ಇಲ್ಲ ಆದರೆ ಈ ರಿವೈಸ್ಡ್ ಬಜೆಟ್ ಎಸ್ಟಿಮೇಟು ಮತ್ತೆ ಬಜೆಟ್ ಎಸ್ಟಿಮೇಟ್ ಫಾರ್ ಕರೆಂಟ್ ಇಯರ್ ಅನ್ನೋದಕ್ಕೆ ಅದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಇದು ಅವರ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ ಅಲ್ಲಿ ಅವ್ರು ಹೇಳಬೇಕಾಗತ್ತೆ ಅದನ್ನೆಲ್ಲ ಅದು ಹೇಳ್ತಾರೆ ಫೈನಾನ್ಷಿಯಲ್ ಪೊಸಿಷನ್ ಇಪ್ಪ ಇದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರದು ಹಳೆಯ ವರ್ಷದ್ದು ಆವತ್ತಿನ ಆರ್ಥಿಕ ಸ್ಥಿತಿಯು ಫಿಸಿಕಲ್ ಪಾಲಿಸಿ ಬಜೆಟ್ ಆಕ್ಟ್ ಅಂತ ಒಂದಿದೆ ಆ ಬಜೆಟ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ಪ್ರತಿಯೊಂದು ಇಲಾಖೆಗಳು ಅವರ ಇತಿಮಿತಿ ಒಳಗಡೆ ಬಜೆಟನ್ನು ಮಾಡಬೇಕು ಉದಾಹರಣೆಗೆ ಅವರ ಆದಾಯ ಎಕ್ಸ್ ಕೋಟಿಗಳಿದ್ರೆ ಅವರಿಗೆ ಬರುವ ಅನುದಾನಗಳು ವೈ ಕೋಟಿಗಳಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಅನದರ್ ಪರ್ಸೆಂಟೇಜಿಗೆ ಮಾತ್ರ ಬಜೆಟನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಎಕ್ಸ್ಪೋನೆನ್ಷಿಯಲ್ ಆಗಿ ನಾನು ಬೇರೆ ಬೇರೆ ಸಂಪನ್ಮೂಲಗಳು ತರ್ತೀನಿ ಅಂತ ಹೇಳಿ ಅವ್ರು ಯಾರೂ ದೊಡ್ಡ ನಂಬರ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ ಫೈನಾನ್ಸ್ ಅರ್ಬನ್ ಡಿಪಾರ್ಟ್ಮೆಂಟಲ್ಲಿ ಅರ್ಬನ್ ಡೆವಲಪ್ಮೆಂಟಲ್ಲಿ ಆ ಥರದ ಬಜೆಟ್ ಏನಾದರೂ ಬಂದರೆ ಅದನ್ನು ರಿವಿಷನಿಗೆ ಕಳಿಸೋ ಪ್ರಾವಿಷನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಕೈಯಲ್ಲಿ ಇದೆ ಸ್ಪೆಷಲಿ ಫಾರ್ ಅರ್ಬನ್ ಲೋಕಲ್ ಬಾಡಿಗಳು ಹಾಗೆಯೇ ಅಬ್ಸ್ಟ್ರಾಕ್ಟ್ ಇದೆ ಬಜೆಟ್ ಡಿಪಾರ್ಟ್ಮೆಂಟ್ ವೈಸ್ ಬಜೆಟ್ ಇದೆ ಕೌನ್ಸಿಲಿಗೆ ಅನ್ನೋದನ್ನು ಐದನೇ ರಸೀಡ್ಸಲ್ಲಿ ಪೇಮೆಂಟ್ಸ್ ಇಷ್ಟು ಕೊಟ್ಟಿದ್ದಾರೆ ಹೇಳಿದಂಗೆ ಡಿ ಇಲಾಖೆಗಳಿದೆಯಲ್ಲ ಬಿ ಬಿ ಎಮ್ ಪಿಯಲ್ಲಿ ಕೌನ್ಸಿಲ್ ಇದೆ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ಇದೆ ರೆವಿನ್ಯೂ ಇದೆ ಟೌನ್ ಪ್ಲಾನಿಂಗ್ ಇದೆ ಸಾಲಿಡ್ ವೇಸ್ಟ್ ಇದೆ ಹೆಲ್ತು ಮೆಡಿಕಲ್ಲು ಆರ್ಟಿಕಲ್ಚರು ಸಾಲಿಡ್ ವೇ ಸೊ ಸೋಷಿಯಲ್ ವೆಲ್ಫೇರು ಇಷ್ಟಕ್ಕೂ ಎಲ್ಲೆಲ್ಲಿ ಶೆಡ್ಯೂಲ್ಸ್ ಆಫ್ ಮೈಂಟೆನೆನ್ಸ್ಗಳಿದೆ ಅನ್ನೋದನ್ನು ಈ ಪೇಪರ್ಗಳಲ್ಲಿ ಆ ಪೇಜ್ ನಂಬರ್ ಲೆಕ್ಕದಲ್ಲಿ ಬರೆದಿದ್ದಾರೆ ಇವಾಗ ಓಪನಿಂಗ್ ಬ್ಯಾಲೆನ್ಸ್ ನಮಗೆ ಫೈನಾನ್ಸಿಂಗಲ್ಲಿ ಯಾರಾದರೂ ಇದ್ದೀರಾ ಕೈ ಎತ್ತುತ್ತೀರಾ ಫೈನಾನ್ಸ್ ಬ್ಯಾಕ್ಗ್ರೌಂಡಲ್ಲಿ ಅಕೌಂಟೆಂಟ್ ಚಾರ್ಟೆಡ್ ಅಕೌಂಟೆಂಟ್ಸ್ ಯಾರಾದರೂ ಕೆಲಸ ಮಾಡಿರೋರು ಸೊ ಪ್ರತಿಯೊಂದು ಬಜೆಟ್ ಈ ಪ್ರೈವೇಟ್ ಸೆಕ್ಟರ್ ಆಗಲಿ ಗೌರ್ಮೆಂಟ್ ಆಗಲಿ ಒಂದು ಓಪನಿಂಗ್ ಬ್ಯಾಲೆನ್ಸ್ ಇರಬೇಕಲ್ವಾ ಹಳೆಯದಕ್ಕೂ ಇದಕ್ಕೂ ಅಜಗಜಾಂತರ ಅಜ್ಗಜಾಂತರ ಇರಬಾರ್ದು ಸೊ ಆ ಓಪನಿಂಗ್ ಬ್ಯಾಲೆನ್ಸನ್ನು ಇಟ್ಕೊಂಡು ಈ ವರ್ಷ ನಮಗೇನೇನು ರೆಸೀಟ್ಸ್ ಬರುತ್ತೆ ರೆವಿನ್ಯೂ ಅಂದರೆ ಅವ್ರದ್ದೇ ಆದ ಸಂಪನ್ಮೂಲಗಳು ಎಷ್ಟು ಬರುತ್ತೆ ಬಿ ಬಿ ಎಂ ಮೂಲಗಳಿಂದ ಬರುವ ಸಂಪನ್ಮೂಲಗಳು ಹಾಗೆಯೇ ರೆವಿನ್ಯೂಗಳು ಬಿಬಿಎಂಪಿಯಿಂದ ಬರುವ ರೆವಿನ್ಯೂ ಪೇಮೆಂಟ್ಸ್ಗಳು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದು ಇದೆರಡು ಕನ್ಸಾಲಿಡೇಟ್ ಮಾಡಿದ್ರೆ ಅದು ನಮ್ಮ ರೆವಿನ್ಯೂ ಅಕೌಂಟಿನ ನಂಬರ್ ಆಗುತ್ತೆ ಹಾಗೆ ಮಚ್ ಅದಕ್ಕೆ ಬರ್ತಾ ತಾಳ್ ತಾಳಲೇ ಇರಬೇಕು ನಾನು ಅದಕ್ಕೆ ಇಷ್ಟೆಲ್ಲ ಹೇಳ್ಬಿಟ್ಟು ಆಮೇಲೆ ನಿಮಗೆ ಸಿಂಪ್ಲಿಫೈ ಮಾಡಿಸ್ತೇನೆ ಹೇಳ್ತೀನಿ ಹೇಳ್ತೀನಿ ಅದಕ್ಕೆ ಇವಾಗ ನಾವು ಬಜೆಟ್ ನೀವು ಬಜೆಟ್ ಮೂರು ಥರ ತರ ನೋಡ್ಬೋದು ಒಂದು ಮೀಡಿಯಾದಲ್ಲಿ ಬರೋ ಹೈಡ್ಲೈನ್ ಒಂದು ಭಾಗ ಆಯ್ತು ಆಯಿತಾ ಬರೀ ಅದು ಆ ಗೌರ್ಮೆಂಟ್ ಏನು ದೊಡ್ಡದಾಗಿ ಘೋಷಣೆ ಮಾಡಿದೆ ಒಂದು ಭಾಗ ಆಯಿತು ಅದಲ್ಲದೆ ಇನ್ನೂ ಸುಮಾರು ಇನ್ಫಾರ್ಮೇಷನ್ ಇದೆ ಕರೆಕ್ಟಾ ಈಗ ಉದಾಹರಣೆಗೆ ಇಲ್ಲಿ ಹತ್ತೊಂಬತ್ತು ಒಂದು ಹಾ ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿ ಅಷ್ಟು ಅಮೌಂಟ್ ಇದೆ ಅಂದ್ರೆ ಅದು ಎಲ್ಲೆಲ್ಲಿಂದ ಬರ್ತಾ ಇದೆ ಎಲ್ಲೆಲ್ಲಿದೆ ಅನ್ನೋದು ನೀವು ಇಷ್ಟು ಆಗಿ ಹೋಗಲೇಬೇಕು ಅಕಸ್ಮಾತ್ ನೀವು ಇದು ಮಾಡ್ಬೇಕಂದ್ರೆ ನೀವು ಬೇಡ ಅದ್ರಲ್ಲಿ ಬರೀ ನಾನು ಡಾಂಬರಕ್ಕೆ ಬೇಕಾಗಿರೋ ಐವತ್ತು ಲಕ್ಷ ಮಾತ್ರ ನೋಡ್ತೀನಿ ಅಂದ್ರೆ ನೀವು ದೃಷ್ಟಿಕೋನ ಒಳಗಡೆ ಅದು ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳಿ ಆಮೇಲೆ ಅದಕ್ಕೆ ಬರ್ತೀನಿ ನಾನು ಸಮ್ಮರೀನೂ ಇದೆ ಸಮ್ಮರಿನ ಫಸ್ಟೇ ತೋರಿಸ್ಬಿಟ್ರೆ ಅದು ಹೋಗುತ್ತೆ ಅಲ್ವಾ ಈಗ ಇಲಾಖೆಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ನಿಮಗೆ ಎಲ್ಲಿ ಕಂಟ್ರೋಲ್ ಇದೆ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಇಷ್ಟೇ ಸಿಂಪಲ್ ಪ್ರತಿಯೊಂದು ಬಜೆಟಲ್ಲೂ ಅಷ್ಟೇ ನಿಮ್ಗೊಂದು ಇನ್ಕಮ್ ಇದೆ ಒಂದು ಎಕ್ಸ್ಪೆಂಡಿಚರ್ ಇದೆ ಆ ಇನ್ಕಮ್ ಎಲ್ಲೆಲ್ಲಿಂದ ಬರ್ತಾ ಇದೆ ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಹೋಗ್ತಾ ಇದೆ ಇದೆರಡು ತಾಳೆ ಆಗಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಈ ಅಮೌಂಟ್ ತೋರಿಸ್ತಾರೆ ಅಷ್ಟೇ ಓಪನಿಂಗ್ ಬ್ಯಾಲೆನ್ಸ್ ಇಷ್ಟೇ ಇತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲೂ ಇಷ್ಟೇ ಇತ್ತು ಅದು ಅವರ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇವಾಗ ನಾನು ಇಷ್ಟೊಂದೆಲ್ಲ ಒಳಗಡೆ ಹೋಗಲ್ಲ ಬಟ್ ಒಂದನ್ನು ಮಾತ್ರ ತೋರಿಸಿ ನಿಮಗೆ ನಿಲ್ಲಿಸ್ತೀನಿ ಉದಾಹರಣೆಗೆ ಕೌನ್ಸಿಲ್ ಅಂತ ತೋರೋಣ ಈಗ ಕೌನ್ಸಿಲ್ ಅಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ಟೀಮ್ ಕೆಲಸ ಮಾಡುತ್ತೆ ಕೌನ್ಸಿಲ್ ಅನ್ನು ನಿರ್ವಹಣೆ ಮಾಡಿ ನೋಡ್ಕೊಳ್ಳೋದಕ್ಕೆ ಅದಲ್ಲದೆ ಬೇರೆ ಏನಿಲ್ಲ ಅಂತ ಅವರದು ಆರ್ ಟಿ ಐ ಫೀಸ್ ಕೊಡೋದಕ್ಕೆ ಒಂದು ಐ ಡಿ ನಂಬರ್ ಅಂತ ಇಟ್ಕೊಂಡಿದ್ದಾರೆ ಪಿ ಐ ಡಿ ನಂಬರ್ ಅಂತ ಹೇಳಿದ್ನಲ್ಲ ಪ್ರಾಜೆಕ್ಟ್ ಐ ಡಿ ನಂಬರ್ ಅಂತೇಳಿ ಈ ಐಡಿಯಲ್ಲಿ ಐದೈದು ಲಕ್ಷ ರೂಪಾಯಿ ಅಲೋಕೇಟ್ ಮಾಡಿ ಇಟ್ಕೊಂಡಿದ್ದಾರೆ ಏನಾದರೂ ಖರ್ಚು ವೆಚ್ಚಗಳು ಬಂದರೆ ಅದನ್ನು ಐದು ಲಕ್ಷ ರೂಪಾಯಲ್ಲಿ ಬಳಕೆ ಮಾಡಬೇಕು ಅಂತೇಳಿ ಅದೇ ಥರ ಬೇರೆ ಏನಾದರೂ ಮಿಸಲೇನಿಯಸ್ ಇದ್ದರೆ ಒಂದು ಐವತ್ತು ಸಾವಿರ ಇನ್ನೊಂದು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಬಳಕೆ ಮಾಡ್ಕೋಬೋದು ಅಂತ ಇಟ್ಕೊಂಡಿದ್ದಾರೆ ಸೊ ಆಗಿ ಕೌನ್ಸಿಲ್ಲು ಬಿ ಬಿ ಎಮ್ ಪಿ ಕಾರ್ಪೊರೇಟರ್ಗಳ ಇಲ್ಲದೆ ಕೌನ್ಸಿಲಲ್ಲಿ ಟೋಟಲ್ಲು ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂತ ಅಲೋಕೇಟ್ ಮಾಡ್ಕೊಂಡಿದ್ದಾರೆ ಅದೇ ಥರ ಜನ್ರಲ್ ಅಡ್ಮಿನಿಸ್ಟ್ರೇಷನಲ್ಲಿಗಳೇ ಆರ್ ಟಿ ಐ ಡೆಫಿನೆಟಾಗಿ ನೀವು ಹಾಕಿದಾಗ ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡಬೇಕು ಅದೆಲ್ಲದನ್ನು ಮಾಹಿತಿ ತೊಗೋಬೇಕು ಅದಕ್ಕೆ ಕೊಟ್ಟಿರೋದು ಟ್ಯಾಂಕ್ ಇದು ಬ್ಯಾಂಕ್ ಠೇವಣಿಗಳು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಏನಾದರೂ ಜನ್ರಲ್ ಅಡ್ಮಿನಿಸ್ಟ್ರೇಷನಲ್ಲಿ ಏನಿದೆ ಅನ್ನೋದು ಇದು ರೆವಿನ್ಯೂ ಗ್ರಾಂಟ್ಸಲ್ಲಿ ಸ್ಯಾಲರಿ ಕೊಡಬೇಕು ಹಾಗೆಯೇ ಕೋವಿಡ್ಗೆ ಅಂತ ಒಂದು ಗ್ರಾಂಟ್ ಇಟ್ಟಿದ್ದರು ಅದಷ್ಟು ಸೇರ್ ಅದರಲ್ಲಿ ಕೂತಿದೆ ಹಾಗೆಯೇ ರೆವಿನ್ಯೂ ಒಳಗಡೆ ಟ್ಯಾಕ್ಸ್ ಮತ್ತು ಸೆಸ್ಗಳಿವೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಎಷ್ಟಿದೆ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಬರ್ಬೋದು ಇದನ್ನೆಲ್ಲ ಹೆಲ್ತ್ ಸೆಸ್ ಅಂತ ಕಲೆ ಕಲೆಕ್ಟ್ ಮಾಡ್ಕೋತಾರೆ ಪ್ರಾಪರ್ಟಿಗಳಿಗೆ ನೀವು ಕಟ್ಟುವಾಗ ಹೆಲ್ತ್ ಸೆಸ್ ಬರುತ್ತೆ ಸಾಲಿಡ್ ವೇಸ್ಟ್ ಸೆಸ್ ಅಂತ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಈಗ ನಿಮಗೆ ಮಾಹಿತಿನೇ ಗೊತ್ತಿಲ್ಲ ಅಂದರೆ ಎಷ್ಟು ಸೆಸ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೆಲ್ತ್ ಸೆಸ್ಸಿಗೆ ಈ ವರ್ಷ ಅನ್ನೋದು ಗೊತ್ತಾಗ್ಬೇಕಲ್ವಾ ಅದು ಇಷ್ಟು ಒಳಗಡೆ ಬರಲೇಬೇಕು ನೀವು ಮೇಲ್ಗಡೆ ಇದ್ದರೆ ಗೊತ್ತಾಗಲ್ಲ ಅದೇ ಥರ ಹುಡುಕ್ಬೇಕು ಒಳಗಡೆ ಹೋಗಿ ನೋಡ್ಬೇಕು ನೀವು ಖಂಡಿತ ಇದೆ ಅದರಲ್ಲಿ ಬಿಬಿಎಂಪಿ ಎಷ್ಟು ಖಂಡಿತ ಎಲ್ಲ ಮಾಹಿತಿ ಎಲ್ಲ ಮಾಹಿತಿನೂ ಇದು ಈ ಪೇಜ್ಗಳಲ್ಲಿ ಇದೆ ಇಲ್ಲಿ ಟೋಟಲ್ ನೂರ ಹದಿನೆಂಟು ಪೇಜ್ ಇದೆ ಈ ನೂರ ಹದಿನೆಂಟು ಪೇಜಲ್ಲಿ ಕೂತ್ಕೊಂಡು ಅಂಕಿ ಅಂಶಗಳನ್ನು ಸೇರಿಸಿ ಇದು ಮಾಡಬೇಕು ಓಕೆನಾ ಈ ಪೇಜಿಂದ ಹೊರಗಡೆ ಬರ್ತೀನಿ ಇದು ಬಿ ಬಿ ಎಂ ಪಿಯ ಯ ಮಾಹಿತಿ ಇವಾಗ ಆಸ್ಕೆ ಏನು ನಿಮಗೆ ಅಂದ್ರೆ ಇನ್ನೊಂದು ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ತೋರಿಸ್ತೀನಿ ಈ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ಮಾಡಬೇಕು ಅಥವಾ ಈ ಈ ಸಿಂಪ್ಲಿಫೈಡ್ ಡಾಕ್ಯುಮೆಂಟ್ ನೋಡಬೇಕಂದ್ರೆ ಯಾರಾದರೂ ಅದ್ರ ಮೇಲೆ ಕೆಲಸ ಮಾಡಬೇಕು ಆಮೇಲೆ ನಿಮ್ಮ ವಾರ್ಡ್ಗೆ ನಿಮ್ಮ ಝೋನಿಗೆ ಬರೋ ಮಾಹಿತಿಯನ್ನ ಕಲೆಕ್ಟ್ ಮಾಡಬಹುದು ಸೇಮ್ ಅದೇ ತರ ಹೋಗೋಣ ಮೊದಲು ಕರ್ನಾಟಕ ಬಜೆಟ್ಗೆ ಹೋಗೋಣ ನಾವು ಈ ಶೀಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಕಳೆದ ಮೂರು ವರ್ಷದಲ್ಲಿ ಏನೇನು ನಂಬರ್ಸ್ಗಳಿದೆ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಈ ಬಜೆಟ್ ಎಸ್ಟಿಮೇಟ್ಸ್ ಅಂತ ಒಂದು ಬರುತ್ತೆ ಆ ಬಜೆಟ್ ಕೊಟ್ಟ ಮೇಲೆ ರಿವೈಸ್ ಮಾಡ್ತಾರೆ ರಿವಿಷನ್ ಮಾಡ್ತಾರೆ ಏನಾದರೂ ನಂಬರ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಆಗ್ತಾಯಿದೆ ಬಜೆಟ್ರಿ ಆ್ಯಕ್ಟಿಂದ ಬದಲಾವಣೆ ಆಗಿದೆ ಅಂದರೆ ಆ ನಂಬರನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ತೊಗೋತಾರೆ ಮತ್ತು ಮುಂದಿನ ವರ್ಷಕ್ಕೆ ಇನ್ನೊಂದು ಎಸ್ಟಿಮೇಟ್ ಮಾಡಿ ಅದನ್ನು ಅನುಮೋದನೆಗೆ ತಗೋತಾರೆ ಸ್ಟೇಟ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ದಾರೆ ಆ ಸ್ಟೇಟ್ ಟ್ಯಾಕ್ಸಸಲ್ಲಿ ಒಂದು ಸಾವಿರದ ಏಳ್ನೂರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಅರವತ್ತೈದು ಕೋಟಿ ಓ ಇದಕ್ಕೆ ಇಟ್ಕೊಂಡಿದ್ರು ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷದ ಕೋಟಿ ಈ ವರ್ಷ ಇಟ್ಕೊಂಡಿದ್ದಾರೆ ಸೊ ಹೆಡ್ಸ್ಗಳು ನೋಡ್ಕೊಳ್ಳೋಣ ಸ್ಟೇಟು ಮತ್ತು ಸೆಂಟರ್ ಟ್ಯಾಕ್ಸಿನ ಶೇರ್ ಎಷ್ಟು ಬರುತ್ತೆ ಸೆಂಟ್ರಲ್ ಗೌರ್ಮೆಂಟಿನ ಗ್ರಾಂಟ್ ಎಷ್ಟಾಗುತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟಾಗುತ್ತೆ ಇದಿಷ್ಟು ಸೇರಿದ್ರೆ ನಿಮ್ಮ ರೆವಿನ್ಯೂ ಆಯಿತು ಎಕ್ಸ್ಪೆಂಡಿಚರ್ ಅನುದಾನವನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲೆಲ್ಲಿದೆ ಸರ್ಕಾರದಲ್ಲಿ ಸೋಷಲ್ ಸರ್ವಿಸ್ ಬೇಕೇ ಬೇಕು ಸೋಷಿಯಲ್ ಸರ್ವಿಸ್ಗಳಿಲ್ಲದೆ ನೀವು ಯಾವುದೇ ಕಾರ್ಯಕ್ರಮಗಳ್ನ ನಡೆಸೋದಕ್ಕಾಗಲ್ಲ ಹಾಗೇನೇ ಎಕನಾಮಿಕ್ ಸರ್ವಿಸ್ಗಳು ಮಾಡಬೇಕು ಜನರಲ್ ಸರ್ವಿಸ್ ಇರಬೇಕು ಮತ್ತು ಕೆಲವೊಂದನ್ನು ಏಡ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಕೊಡಬೇಕು ಇದಿಷ್ಟು ಸೇರಿದ್ರೆ ಬಜೆಟ್ ಆಗುತ್ತೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು ಈ ಟೇಬಲ್ ಇದು ಒಂದು ರಸೀಟ್ಸ್ ಬರುತ್ತೆ ಇನ್ನೊಂದು ಎಕ್ಸ್ಪೆಂಡಿಚರ್ ಆಗುತ್ತೆ ಆ ಎಕ್ಸ್ಪೆಂಡಿಚರ್ ಮತ್ತು ರೆಸಿಟ್ಸಿಗೆ ಈ ಕಾಲಮ್ಗಳಲ್ಲಿ ಇಷ್ಟಿಷ್ಟು ಆಲೋಕೇಶನ್ ಆಗಿದೆ ಅನ್ನೋದು ನ್ಯೂಸ್ ಪೇಪರಲ್ಲಿ ಬರೋ ಅಥವಾ ಸಿಂಪ್ಲಿಫೈ ಮಾಡಿರೋ ಆ್ಯಕ್ಷನ್ನು ಬಟ್ ಇಷ್ಟು ಸಿಂಪ್ಲಿಫೈ ಆಗಿರೋದ್ರಲ್ಲಿ ಈ ಅಮೌಂಟನ್ನು ಹೊರಗಡೆ ತೆಗಿಯೋದು ಹೆಂಗೆ ಹೆಂಗೆ ಹೆಂಗ್ ತೆಗಿತೀರ ಯಾರಿಗಾರು ಗೊತ್ತಿರಬೇಕಲ್ವಾ ನಿಮಗಂತೂ ಗೊತ್ತಿರೋಲ್ಲ ಬೇರೆ ಯಾರಿಗಾರು ಗೊತ್ತಿರಬೇಕು ಅಂದರೆ ಅದು ಇಲಾಖೆ ಒಳಗಡೆ ಗೊತ್ತಿರುತ್ತೆ ಇಲಾಖೆ ಒಳಗಡೆ ಕೂತಿರೋರಿಗೆ ನಾವು ಕಳೆದ ವರ್ಷ ಇಷ್ಟು ಅನುದಾನಗಳನ್ನು ನಮ್ಮ ಇಲಾಖೆಗೆ ತಗೊಂಡು ಅದರಲ್ಲಿ ಕೆಲವೊಂದನ್ನು ಉಳಿಸ್ಕೊಂಡಿದ್ದೀವಿ ಆ ಉಳುಕೆ ಇರೋದಕ್ಕೆ ನಾವು ಪ್ರಪೋಸ್ ಮಾಡಿದ್ದೀವಿ ಈ ವರ್ಷ ನಮಗೆ ಇಷ್ಟು ಅನುದಾನ ಸಿಕ್ಕಿದ್ರೆ ಅದರಲ್ಲಿ ಈ ಕೆಲಸಗಳನ್ನು ಮಾಡಿಸ್ಕೋಬೋದು ಒಬ್ಬ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಮಾಹಿತಿ ಇರುತ್ತೆ ಬಟ್ ಅದನ್ನು ನಿಮಗೆ ಹೇಳಿರೋಲ್ಲ ಓಪನ್ ಆಗಿ ಅಥವಾ ಅವರೇ ಓಪನ್ ಆಗಿ ಕೆಲವೊಂದನ್ನು ವಿಚಾರಗಳನ್ನ ಪಬ್ಲಿಕಲ್ಲಿ ಇಡೋಲ್ಲ ಇದೆ ಇದೆ ಉದಾಹರಣೆಗೆ ಈಗ ಒಂದು ನೂರು ಕೋಟಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆ ನೂರು ಕೋಟಿಯಲ್ಲಿ ಕಡಿಮೆ ಇದಾಗಿದೆ ಇನ್ನೂ ಸ್ವಲ್ಪ ಬಳಕೆ ಆಗಿಲ್ಲ ಇವರೇ ಸ್ವಲ್ಪ ಮಾತಾಡಬೇಡಿ ಸೊ ಬಳಕೆ ಆಗಿಲ್ಲದೆ ಇರೋದೇನಾಗುತ್ತೆ ಮತ್ತೆ ವಾಪಸ್ ಹೋಗಿ ಅಲೋಕೇಶನ್ ಆಗುವಾಗ ಆ ಇಲಾಖೆಗೆ ಪ್ರಸ್ತಾವನೆ ಹಾಕಿದರೆ ಈ ವರ್ಷ ನಾವು ಮತ್ತೆ ಬಳಕೆ ಮಾಡ್ಕೋತೀವಿ ಅಂತೇಳಿ ಅದು ವಾಪಸ್ ಬರುತ್ತೆ ಅದನ್ನು ಬಳಕೆ ಮಾಡ್ಕೋಬೋದು ಪ್ರಾಬ್ಲಮ್ಮು ಅಧಿಕಾರಿಗಳ ಸಮಸ್ಯೆಗಳೇನು ಅಂದರೆ ಕೊಟ್ಟಂತಹ ಎಲ್ಲ ಅಮೌಂಟನ್ನು ಬಳಕೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಕೆಲವೊಮ್ಮೆ ಯಾಕೆಂದ್ರೆ ಅವರು ಕಾನೂನು ಪ್ರಕಾರ ಎಲ್ಲದಕ್ಕೂ ಎಲ್ ಒನ್ವರೆಗೂ ತಗೊಂಡ್ ಹೋಗಬೇಕು ಅನುಷ್ಠಾನ ಮಾಡಿಸ್ಬೇಕು ಆಮೇಲೆ ಗ್ರಾಂಟ್ ರಿಲೀಸ್ ಮಾಡಬೇಕು ಕೆಲವೊಮ್ಮೆ ಯಾವುದೋ ಕುಂಟು ನೆಪಗಳೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ ಅದನ್ನ ಪ್ರಾವಿಷನ್ ಮಾಡೋದಕ್ಕೆ ಆಗಲ್ಲ ಅಲ್ಲಲ್ಲೇ ಸಮನ್ವಯತೆ ಆಗ್ತಾ ಇರಲ್ಲ ಎಲೆಕ್ಟೆಡ್ ಬಾಡಿಗೆ ಒಂದು ದೃಷ್ಟಿ ಇದೆ ಇವ್ರದೇ ಒಂದು ದೃಷ್ಟಿ ಇದೆ ಅದೆರಡು ಸಿಂಕೆ ಆಗದೆ ಎಷ್ಟೋ ಅಮೌಂಟ್ಗಳು ವಾಪಸ್ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಹ್ಞೂ ನಾನು ಹೇಳಿದ ಫಿಸಿಕಲ್ ಪಾಲಿಸಿ ಬಜೆಟ್ ಪಾಲಿಸಿ ಅಂತ ಇದೆಯಲ್ಲ ಆ ಪ್ರೊವಿಷನ್ ಅಲ್ಲಿ ಏನ್ ಹೇಳ್ತಾರೆ ನಿಮ್ಮ ಬಜೆಟ್ ಅನ್ನ ನಿಮ್ಮ ಆದಾಯ ಪ್ಲಸ್ ಎಕ್ಸ್ ಪರ್ಸೆಂಟೇಜ್ಗೆ ಮಾತ್ರ ಮಿತಿ ಇಟ್ಕೋಬೇಕು ಕರೆಕ್ಟಾ ಈಗ ಅದಕ್ಕೆ ಸಂಪನ್ಮೂಲಗಳನ್ನು ಕ್ರೂಢೀಕರಿಸ್ಕೋಬೇಕು ಹೆಂಗ್ ಕ್ರೋಢೀಕರಿಸ್ತೀರಾ ನಿಮಗೆ ರೆಸೀಟ್ಸ್ ಇರೋದು ಇಷ್ಟು ಒಂದು ನಿಮ್ದೇ ಟ್ಯಾಕ್ಸ್ ಬರುತ್ತೆ ಸೆಂಟ್ರಲ್ ಟ್ಯಾಕ್ಸ್ ಬರುತ್ತೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಗಳು ಬರ್ತವೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದಲ್ಲದೆ ಉದಾಹರಣೆಗೆ ಯಾರೋ ಒಬ್ರು ಸಿ ಎಸ್ ಆರ್ ಇಂದ ಕೊಡ್ತಾ ಇದ್ದಾರೆ ಅದು ಇದ್ರ ಪ್ರೊವಿಷನ್ ಅಲ್ಲವೇ ಅಲ್ಲ ಅದ್ರ ಅದು ಪ್ರಾಜೆಕ್ಟ್ ಆಗುತ್ತೆ ಕನ್ಕ್ಲೂಡ್ ಆಗುತ್ತೆ ಬಜೆಟ್ಗೆ ಬರೋಲ್ಲ ಈಗ ನಾವು ಹೆಂಗೆ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಬೇರೆಲ್ಲಾರು ಯಾರಿಗಾದ್ರು ಟ್ಯಾಕ್ಸ್ ಹಾಕಬೇಕು ಇಲ್ಲ ಬೇರೆ ಥರದ ರೆವಿನ್ಯೂಗಳನ್ನು ಜನರೇಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೋಬೇಕು ಪ್ರಾವಿಷನ್ಗಳನ್ನು ಹುಡುಕ್ಬೇಕು ಇವತ್ತಿನ ಗೌರ್ಮೆಂಟಲ್ಲಿ ಕೆಲವೊಂದು ಆ್ಯಕ್ಷನ್ಸ್ ನಡೀತಾ ಇದೆಯಲ್ಲ ಅದೆಲ್ಲ ಇದ್ರ ಭಾಗ ಓಕೆನಾ ಸೊ ಈ ಈ ಶೀಟನ್ನು ಸಮ್ಮರಿ ಮಾಡಿ ಸಿಂಪ್ಲಿಫೈ ಮಾಡಿ ತೋರಿಸಿರೋ ಆ್ಯಕ್ಷನ್ಗಳು ಅದರಲ್ಲೂ ಇಲಾಖಾವಾರು ಎಷ್ಟೆಷ್ಟು ಹೋಗಿದೆ ಎಲ್ಲ ಮಾಹಿತಿಗಳು ಇಲ್ಲಿದೆ ಅಂದರೆ ಇದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ನೋಡಬೇಕು ಅರ್ಬನ್ಗೆ ಎಷ್ಟೆಷ್ಟು ಕೋಟಿ ಹೋಗಿದೆ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಆ ಥರ ಎಲ್ಲ ಕ್ಯಾಪ್ಚರ್ ಮಾಡಿರೋ ಮಾಹಿತಿ ಅದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟಲ್ಲಿ ಬೆಂಗಳೂರಿಗೆ ಎಷ್ಟು ಬಜೆಟ್ ಹೋಯಿತು ಬೆಂಗಳೂರಲ್ಲಿ ಬಿ ಬಿ ಡಬ್ಲ್ಯೂಸ್ ಎಸ್ಗೆ ಎರಡು ಸಾವಿರ ಕೋಟಿ ಅಲೋಕೇಟ್ ಮಾಡಿದ್ದಾರೆ ಬಿ ಎಮ್ ಆರ್ ಸಿ ಬಿ 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 ಎಮ್ ಪಿಯಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ನೂರು ಕೋಟಿ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಲ್ಲಿ ಮತ್ತೆ ಇನ್ನೊಂದು ಆ್ಯಕ್ಟಿವಿಟಿ ಅಪ್ಗ್ರೇಡಿಂಗ್ ಟ್ವೆಂಟಿ ಎಸ್ ಟಿ ಪೀಸ್ ಅಂತೇಳಿ ಒಂದು ಸಾವಿರದ ನಾನ್ನೂರು ಕೋಟಿ ಇನ್ನೂರ ಅರವತ್ತ್ಮೂರು ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಓವರ್ಸ್ ಅಟ್ ಸೆರಂ ವಿ ಟರ್ಮಿನಲ್ ವೈಟ್ ಟಾಪಿಂಗ್ ಡೆವಲಪ್ಮೆಂಟ್ ಆಫ್ ಐಡೆನ್ಸಿಟಿ ಕಾರಿಡಾರ್ ಈ ಥರ ಇಷ್ಟಕ್ಕೂ ಇಷ್ಟು ಕೋಟಿಗಳು ಜೊತೆಗೆ ಬೇರೆ ಬೇರೆ ಬಿಗ್ ಟಿಕೆಟ್ ಐಟಮ್ಸ್ಗಳು ಬಿ ಬಿ ಎಮ್ ಪಿಯ ಮತ್ತು ಬೆಂಗಳೂರಿಗೆ ಅಂಥೇಳಿ ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿರೋ ಇದು ಹಾಗೆಯೇ ಕೆಲವೊಂದು ಬೇರೆ ಯೋಜನೆಗಳಿತ್ತಲ್ವ ಆ ಯೋಜನೆಗಳಿಗೆ ಅಲೋಕೇಟ್ ಮಾಡಿರೋ ಅಮೌಂಟ್ಸ್ಗಳಿದು ಗೌರ್ಮೆಂಟಿನ ಸ್ಕೀಮ್ಸ್ಗಳಿಗೆ ಅಲೋಕೇಟ್ ಮಾಡಿರೋ ಅನೌನ್ಸ್ಮೆಂಟ್ಸ್ ಅದು ಸೊ ಇದು ಹೆಂಗೆ ಬರುತ್ತೆ ಇದು ಅದಾಗಿದೇ ಜನ್ರೇಟ್ ಆಗೋಲ್ಲ ಅಲ್ವಾ ಯಾರಾದ್ರೂ ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಅದನ್ನು ಆ ಇಲಾಖೆಗಳಿಗೆ ತಂದು ಈಗ ನಾವು ಮಾಡಿರೋ ವಿಶ್ಲೇಷಣೆ ಒಂದಾಯಿತು ಬಟ್ ಇದರಿಂದ ಗ್ರಾಂಟ್ ನಿಮ್ಮ ಝೋನಿಗೆ ನಿಮ್ಮ ಡಿವಿಷನ್ನಿಂದ ನಿಮ್ಮ ವಾರ್ಡ್ಗೆ ಬರಬೇಕು ಅಂದರೆ ಏನು ದಾರಿ ಮತ್ತೆ ಅದೇ ಪಿ ಐ ಡಿ ಹಿಡೀಬೇಕು ನೀವು ಆ ಪಿ ಐ ಡಿಯಲ್ಲಿ ಗ್ರಾಂಟ್ ಇದೆ ಅಲ್ಲಿಗೊಂದು ಪ್ರಸ್ತಾವನೆ ಹಾಕಿ ಆ ಪ್ರಸ್ತಾವನೆ ಹಾಕಿದಾಗ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಚೀಫ್ ಇಂಜಿನಿಯರ್ಗೆ ಹೋಗಿ ಅವರು ಫೈಲ್ ಮೂವ್ ಮಾಡಿ ಝೋನ್ಗೋಗಿ ಸ್ಪೆಷಲ್ ಕಮಿಷ್ನರ್ ಹಾಕಿ ಆಮೇಲೆ ಚೀಫ್ ಕಮಿಷ್ನರ್ಗೆ ಬಂದು ಫಾಲೋಅಪ್ ಆಗಿ ಅದು ರಿಲೀಸ್ ಆದ್ರೆ ಆಗ ಅದು ವಾಪಸ್ ಬಂದು ಗುದ್ಲಿ ಪೂಜೆಗೆ ರೆಡಿ ಆಗುತ್ತೆ ಎರಡು ಜೊತೆ ಜೊತೆಗೆ ಹೋಗ್ಬೇಕಲ್ವಾ ಅವರು ಇವ್ರನ್ನ ಬಿಟ್ಟು ಅವ್ರು ಮಾಡೋಕ್ಕಾಗಲ್ಲ ರೆಕಮೆಂಡ್ ಮಾಡೋ ರೈಟ್ಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಎಲೆಕ್ಟೆಡ್ ರೆಕಮೆಂಡ್ ಮಾಡ್ಬೋದು ಸಮನ್ವಯತೆಯಿಂದಾನೇ ಮಾಡಬೇಕಾಗಿರೋದು ಬಟ್ ಅಂಕಿ ಅಂಶ ಈಗ ಬಜೆಟ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಮಾತ್ರ ನಾನು ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ ಬಿಬಿಎಂಪಿ ಬಜೆಟ್ನು ಅದೇ ತರ ನಾವು ಆಗಲೇ ಹೇಳ್ದಂಗೆ ಬಿ ಬಿ ಎಮ್ ಪಿ ಅಲ್ಲೂ ಅದರದೇ ಆದ ಸಿಂಪಲ್ ಇದಿದೆ ಪಿಗೆ ಅದರದೇ ಆದ ಕೆಲವೊಂದು ಓನ್ ರಸೀಡ್ಸ್ ಅಂತ ಇದೆ ಎಲ್ಲಿಂದ ಬರುತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಮತ್ತು ಸೆಸ್ ಹಾಕ್ತಾರೆ ಕೆಲವೊಂದು ಪೆನಾಲ್ಟಿ ಗಿನಾಲ್ಟಿ ಎಲ್ಲ ಹಾಕ್ತಾರೆ ಅದೆಲ್ಲ ಇದೆ ನಾನ್ ಟ್ಯಾಕ್ಸ್ ರಸೀಡ್ಸ್ ಅಂತ ಇದೆ ಎಕ್ಸ್ಟ್ರಾಡಿನರಿ ರೆಸೀಡ್ಸ್ ಅಂತ ಕೆಲವೊಂದು ಬರುತ್ತೆ ಅವರ ಕಂಟ್ರೋಲಲ್ಲಿರುವಂಥದ್ದು ಮತ್ತು ಕೆಲವೊಂದು ಲಯಬಿಲಿಟೀಸ್ ಇದೆ ಮತ್ತು ಗ್ರಾಂಟ್ಸ್ ಬರುತ್ತೆ ಆಗಲೇ ಇರ್ತಾವಲ್ಲ ಕ್ಯಾಪಿಟಲ್ ವರ್ಕ್ಸ್ಗೆ ಹೇಳ್ಬಿಟ್ಟು ಕೆಲವೊಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ವೈಟ್ ಟಾಪಿಂಗ್ ಅಂತ ಕೊಟ್ಟಿದ್ದಾರೆ ಅದು ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ಹಾಕೊಳ್ಳೋವಂಥದ್ದು ಹಾಗೆಯೇ ಕರ್ನಾಟಕ ಗೌರ್ಮೆಂಟಿನ ರೆವಿನ್ಯೂ ಗ್ರಾಂಟ್ಸ್ ಅಂತ ಕೊಡ್ತಾರೆ ಮತ್ತು ಗ್ರಾಂಟ್ಸ್ ಫಾರ್ ಕ್ಯಾಪಿಟಲ್ ವರ್ಕ್ಸ್ ಅಂತೇಳಿ ಇದಿಷ್ಟು ಅವರ ಅನುದಾನದ ರಸೀಟ್ಸ್ ಇದು ಬಿ ಬಿ ಎಮ್ ಪಿದು ಹಾಗೆಯೇ ಪೇಮೆಂಟ್ಸ್ ಎಲ್ಲೋಗುತ್ತೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ಸು ಅಡ್ಮಿನಿಸ್ಟ್ರೇಷನ್ನು ಆಪ್ರೇಷನ್ಸು ಪ್ರೋಗ್ರಾಮು ಕ್ಯಾಪಿಟಲ್ ಪೇಮೆಂಟ್ಸಲ್ಲಿ ಬಿ ಬಿ ಎಮ್ ಪಿ ಪಬ್ಲಿಕ್ ವರ್ಕ್ಸ್ ನಡೆಯೋದಕ್ಕೆ ಈಗ ಉದಾಹರಣೆಗೆ ಸ್ಟೇಟ್ ಸಾಲಿಡ್ ಅದು ಈಗ ಸ್ವಚ್ಛ ಭಾರತ್ ಮಿಷನ್ಗೆ ಅಂತ ಒಂದು ಗ್ರಾಂಟ್ ಕೊಟ್ಟಿರುತ್ತೆ ಕೇಂದ್ರ ಸರ್ಕಾರದವರು ಅಂತ ಇಟ್ಕೊಳ್ಳಿ ಅದನ್ನು ಅವರು ಬೇರೆ ಇದಕ್ಕೆ ಬರ ಬಳಕೆ ಮಾಡ್ಕೊಳ್ಳೋದಕ್ಕಾಗಲ್ಲ ಪ್ರೊವಿಷನಲ್ಲಿ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಅಕೌಂಟ್ ಮಾಡಿ ಆ ಅಕೌಂಟಲ್ಲೇನೇ ಅವ್ರು ಕೊಟ್ಟಿರೋ ಗೈಡ್ಲೈನ್ಸನ್ನು ಬಳಸ್ಕೊಂಡು ಗೈಡ್ಲೈನ್ಸಲ್ಲೇನೆ ಬಿ ಬಿ ಎಮ್ ಪಿ ವಾರ್ಡ್ಗಳಿಗೆ ಏನು ಕೆಲಸ ಕಾರ್ಯಗಳು ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಇದರಲ್ಲಿ ಹಾಕಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಗ್ರಾಂಟ್ ವರ್ಕ್ಸ್ ಒಳಗಡೆನೆ ಅದಕ್ಕೆ ಜಾಬ್ ಕೊಡಬೇಕು ಹಾಗೆಯೇ ಲಯಬಲಿಟೀಸ್ ಏನಾದರೂ ಲಯಬಿಲಿಟೀಸ್ ಇದೆಯಾ ಡೆಪಾಸಿಟ್ಸ್ ಇದೆಯಾ ಈಗ ಯಾರು ಕೇಳ್ತಾ ಇದ್ರಲ್ವಾ ನಮ್ಮ ಬಿ ಬಿ ಎಮ್ ಪಿಗೆ ಎಷ್ಟು ಸಾಲ ಇದೆ ಅಂತೇಳಿ ಕೆಲವೊಂದು ಲಯಬಿಲಿಟೀಸ್ ಇರುತ್ತೆ ಆ ಲಯಬಿಲಿಟಿಸ್ಗಳನ್ನೆಲ್ಲ ಇಲ್ಲಿ ಕಿಟ್ಕೊಂಡು ಇದು ಮಾಡಿದ್ದಾರೆ ಸೊ ಇದು ಬಿ ಬಿ ಎಮ್ ಪಿ ಮತ್ತು ಸ್ಟೇಟ್ ಬಜೆಟಿನ ಸಮ್ಮರಿ ಇದು ಇದರಲ್ಲಿ ಎರಡು ಇದು ತೊಗೊಂಡು ಹೋಗ್ಬೇಕು ಎಲ್ರಿಗೂ ಆಸಕ್ತಿ ಕಳೆದೋಗುತ್ತೆ ನಂಬರ್ಗಳಲ್ಲಿ ತುಂಬ ಒಳಗಡೆ ಹೋದರೆ ಅದು ಟಿಕ್ ಆಗಲ್ಲ ಆದರೆ ಒಬ್ಬ ಸಿವಿಕ್ ಲೀಡರ್ ಆಗಿರಬೇಕು ಅಂದಾಗ ಸ್ವಲ್ಪನಾದರೂ ಅದರ ಬಗ್ಗೆ ಮಾಹಿತಿ ಇರಬೇಕು ಇಲ್ಲಾಂದರೆ ಬೇರೊಬ್ಬರು ನಿಮ್ಮನ್ನು ಆಟ ಆಡಿಸ್ತಾರೆ ನೀವು ಅಧಿಕಾರದಲ್ಲಿ ಇರಿ ಅಧಿಕಾರದ ಸುತ್ತಮುತ್ತ ಇರಿ ಮಾಹಿತಿ ನಿಮ್ಮಲ್ಲಿ ಕುಂದುಕೊರ್ತಾ ಇದೆ ಅಂದರೆ ಅದು ಬೇರೆಯವ್ರಿಗೆ ಒಬ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಹಾಗಾಗಿ ನಿಮಗೆ ಸಮಯ ಆಗೋಲ್ಲ ಅಂದರೆ ಬೇರೊಬ್ಬರು ನಿಮ್ಮ ತಂಡದಲ್ಲಿ ಯಾರು ಇದನ್ನು ಅರ್ಥ ಮಾಡ್ಕೊಳೋಕ್ಕಾಗತ್ತೆ ಅವರಿಂದ ನಾನು ಆ್ಯಸ್ ಎಕಾಡೆಮಿಷಿಯನೋ ಇವನೋ ನಾನು ಎಲ್ಲದನ್ನೂ ಹಾಕ್ಬಿಟ್ಟಿದ್ದೀನಿ ಬಟ್ ನಿಮಗೆ ಇಷ್ಟೊಂದು ಬೇಕಿಲ್ವಾ ಕರ್ನಾಟಕ ಸರ್ಕಾರದ ಬೇಡಿ ಕೃಷಿ ಇಲಾಖೆದ ಬೇಡಿ ಬಿ ಬಿ ಎಂ ಪಿ ಒಳಗಡೆ ನಿಮ್ಮ ಝೋನ್ದಾದರೂ ಗೊತ್ತಿರಬೇಕು ನಿಮ್ಮ ವಾರ್ಡ್ದಾದರೂ ಮಾಹಿತಿ ಇರಬೇಕು ಆ ಮಾಹಿತಿಗಳನ್ನು ನೀವು ಸಿಂಪಲಾಗಿ ಕಲೆ ಹಾಕೊಳ್ಳಿ ಯಾವಾಗಾರು ಟೈಮ್ ಸಿಕ್ಕಿದ್ರೆ ಸುಮ್ಮನೆ ಓದ್ಕೊಂಡು ಇಟ್ಕೊಂಡಿರಿ ನಾಳೆ ಅವಕಾಶಗಳು ಯಾವಾಗ ಹೆಂಗೆ ಬರುತ್ತೆ ಅಂದರೆ ಅವಾಗ ಹೆಂಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೋತೀರ ನಾವು ಆವಾಗ ಲಾಸ್ಟ್ ಸೆಷನಲ್ಲೂ ಅದನ್ನೇ ಹೇಳ್ತಾ ಇದೀವಿ ಅಲ್ವಾ ದೇರ್ ಆರ್ ತ್ರೀ ಸಿನಾರಿಯೋಸ್ ಯು ವಿನ್ ಯು ಲೂಸ್ ಯು ಡೋಂಟ್ ಗೆಟ್ ಆಪರ್ಚುನಿಟಿ ಯು ವಿನ್ ದೆನ್ ಯು ಆರ್ ಆನ್ ದ ಹಾಟ್ಸೆಟ್ ಆಗ ಇದನ್ನೆಲ್ಲ ಇಷ್ಟ ಆಗಲ್ಲ ಇದು ನಾನು ಹೊರಗಡೆ ಹೋಗಿದ್ದು ಬರ್ತೀನಿ ಚಾನ್ಸ್ ಇಲ್ಲ ಅವಾಗ ಅವಕಾಶನೇ ಇಲ್ಲ ನಿಮಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಪರ್ಸನ್ ಆಗೋಗಿದ್ದೀರಾ ಅದು ನಿಮ್ಮ ಜವಾಬ್ದಾರಿ ಇಲ್ಲಾಂದರೆ ಅಪೋಸಿಷನ್ ಅವ್ರು ಟೀಕೆ ಮಾಡ್ತಾರೆ ಮುಜುಗರ ಆಗ್ತಾ ಇದೆ ಅಲ್ಲ ಅದು ಕೆಲಸದಲ್ಲಿ ಇದೆ ವರ್ಕ್ ಇನ್ ಪ್ರೋಗ್ರೆಸ್ ಅಲ್ಲಿ ಅದು ಇಲ್ಲ ರಾಜ್ಯ ಸರ್ಕಾರದಲ್ಲಿ ಕೊಡೋ ಅನುದಾನಗಳನ್ನು ಇಟ್ಕೊಂಡೇನೆ ಬಿಬಿಎಂಪಿ ಬಜೆಟ್ ಅನ್ನು ಸೃಷ್ಟಿ ಮಾಡೋದು ಇಲ್ಲಿ ತೋರ್ಸದ್ ಇವಾಗ ಅಲೋಕೇಶನ್ ಟು ಬಿ ಎಲ್ ಆರ್ ಅಂತ ಬರೆದಿದ್ದೀನಲ್ಲ ಈ ಶೀಟಲ್ಲಿ ಈ ಎಷ್ಟು ಅಲೋಕೇಶನ್ ಪ್ರಾವಿಷನ್ ಇದೆ ಅನ್ನೋದನ್ನ ತಿಳ್ಕೊಂಡೇನೆ ಈ ಎಂಟುನೂರು ಕೋಟಿಗಳನ್ನು ಬಿ ಬಿ ಎಂ ಪಿ ಬಜೆಟಲ್ಲಿ ಘೋಷಣೆ ಮಾಡ್ತಾರೆ ಇದು ಗ್ರಾಂಟ್ ಕಮಿಂಗ್ ಇನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಟು ಬಿ ಬಿ ಎಂ ಪಿ ಆಯಿತಾ ಈಗ ಈ ಎಂಟುನೂರು ಕೋಟಿ ಎಲ್ಲಿ ಬಳಕೆ ಆಗಬೇಕು ಅನ್ನೋ ಅಷ್ಟು ಡೀಟೇಲ್ ಆಗಿ ಹೋಗಲ್ಲ ಬಟ್ ಅದು ಬಿ ಬಿ ಎಂ ಪಿ ಬಜೆಟ್ ಅಲ್ಲಿ ದಾಖಲಾಗತ್ತೆ ಎಂಟುನೂರನ್ನು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಮತ್ತೆ ಒಳಗಡೆ ಕೌನ್ಸಿಲ್ ಇದ್ದರೆ ಕೌನ್ಸಿಲ್ ನಡೆಯುತ್ತೆ ಅಥವಾ ಅಧಿಕಾರಿಗಳಿದ್ರೆ ಚುನಾಯಿತ ಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಎಷ್ಟೆಷ್ಟಕ್ಕೆ ಭಾಗವಹಿಸಬೇಕು ಝೋನ್ ವೈಸ್ ಮಾಡಬೇಕಾ ಬೇರೆ ಬೇರೆ ಇಲಾಖೆಗಳಿಗೆ ಕೊಡಬೇಕಾ ಅದನ್ನೆಲ್ಲ ಅವರು ಡಿಸೈಡ್ ಮಾಡಿ ಅಲೋಕೇಟ್ ಮಾಡಿಸ್ತಾರೆ ಏನು ಸರ್ ಹೇಳಿ ಹಾ ಇಲ್ಲ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಲೈಕ್ ಕೋವಿಡ್ ಎಕ್ಸ್ಟ್ರಾರ್ಡಿನರಿ ಏನೋ ಕೋವಿಡ್ ಟೈಮಲ್ಲಿ ಯಾರು ನಿಮ್ಮನ್ನು ಇದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿಲ್ಲ ಎಲ್ಲ ಅಮೌಂಟನ್ನು ಕೋವಿಡ್ ರಿಲೀಫ್ಗೆ ಅಂತ ಹಾಕ್ಕೊಂಡು ಅವಾಗಿನ ಡಿಸಾಸ್ಟರ್ ಆ್ಯಕ್ಟ್ ಅಂತ ಇದೆಯಲ್ವಾ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ವಯದಲ್ಲಿ ಸರ್ಕಾರ ಸುತ್ತೋಲೆ ಹೊರಡಿಸಿ ಅದನ್ನು ಬೇರೆ ಇದಕ್ಕೆ ಬಳಕೆ ಮಾಡ್ಕೋಬೋದು ಅಲ್ಲದೆ ಹೋದರೆ ಅವರು ಏನು ಅಲೋಕೇಶನ್ ಕೊಟ್ಟಿದ್ದಾರೆ ಅದಕ್ಕೆ ಅನ್ನೋದು ಒಂದು ಸ್ಪಷ್ಟೀಕರಣ ಕೊಡಬೇಕು ಉದಾಹರಣೆಗೆ ಈಗ ನೂರು ಕೋಟಿಯನ್ನು ಬಳಕೆ ಬೇರೆಗೆ ಮಾಡಬೇಕು ಅಂದರೆ ಕಾರಣ ಏನು ಆ ಕಾರಣಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟು ಆಮೇಲೆ ಅದಕ್ಕೆ ಅನುಮೋದನೆ ತೊಗೊಂಡು ಮಾಡ್ಬೋದು ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಅದನ್ನು ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ ಸಾರಿ ಬಜೆಟ್ನ ಅನೌನ್ಸ್ ಮಾಡಿ ಅನುಮೋದನೆ ತಗೊಂಡು ಕೌನ್ಸಿಲ್ ಅಲ್ಲಿ ಮತ್ತೆ ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ಆದ ಮೇಲೆ ಆ ಚೌಕಟ್ಟೊಳಗಡೆ ಆ ಪಿ ಐ ಡಿ ಒಳಗಡೆ ಕೆಲಸಗಳಾಗಬೇಕು ಹೌದು ಗೊತ್ತಿರಲ್ಲ ನಾನು ನಿಮಗೆ ರೆಕಮೆಂಡ್ ಮಾಡೋದೇನ್ ಗೊತ್ತಾ ಆ ತರ ಬರ್ನಿಂಗ್ ಇಶ್ಯೂ ಅನ್ನ ಎಂ ಎಲ್ ಹೇಳೇನೆ ಕೆಲಸ ಮಾಡಿಸ್ಬೇಕು ಈಗ ಅವ್ರ ಹತ್ರ ಒಂದು ಪಟ್ಟಿ ಇರತ್ತಲ್ಲ ಹೇಗೆ ಈಗ ಪ್ರತಿ ಇಲಾಖೆಗಳ್ನು ಕೇಳ್ತಾರೆ ನಿಮ್ಮ ಈ ವರ್ಷದ ಅಂದಾಜು ವೆಚ್ಚ ಎಷ್ಟಾಗ್ಬೋದು ಅಂತ ಕೇಳ್ತಾರೆ ಈಗ ನಾನೊಬ್ಬ ಝೋನ್ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇಟ್ಕೊಳ್ಳಿ ನಮ್ಮ ಅಧಿಕಾರಿಗೆ ನಾನು ಹೇಳಬೇಕು ನಿಮ್ಮಲ್ಲಿ ಏನು ಮಾಡ್ಬೋದು ಈ ಸಾರಿ ಅಂತೇಳಿ ನಿಮಗೆ ಹತ್ತು ಲಕ್ಷನೋ ಹದಿನೈದು ಲಕ್ಷದ್ದು ಅವಕಾಶ ಇದೆ ಏನು ಮಾಡ್ಬೋದು ಎಲ್ಲ ಕಡೆನೂ ಟಾರಾಕ್ಸೋಕ್ಕಾಗಲ್ಲ ನಾಲ್ಕು ಐದು ರಸ್ತೆ ಐಡೆಂಟಿಫೈ ಮಾಡ್ಕೊತೀನಿ ಈಗ ನಾಲ್ಕು ಐದು ಐಡೆಂಟಿಫೈ ಮಾಡೋದೇ ಕ್ಯಾಚು ಈ ಈಗ ಕಾಂಪಿಟಿಂಗ್ ಇಂಟ್ರೆಸ್ಟ್ಗಳು ಬರುತ್ತಲ್ಲಿ ಒಂದೇ ಕಡೆ ಹಾಕೋ ಹಾಕ್ಬೇಕಾ ಇಲ್ಲಿ ಸೀನಿಯರ್ ಮೆಂಬರ್ಸ್ ಇದ್ದಾರಾ ಅಥವಾ ಇದು ಬೇರೆ ಥರದ ಅನುಕೂಲಗಳಿದೆಯಾ ಅದೆಲ್ಲ ಕಾಂಪಿಟಿಂಗ್ ಇಂಟ್ರೆಸ್ಟಲ್ಲಿ ಆ ಹತ್ತು ಲಕ್ಷ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವು ಪಾತ್ರ ಇರುತ್ತೆ ಟೆಂಡರ್ ಕರೆಯೋದು ಅಧಿಕಾರಿಗಳು ಬಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವ್ರದ್ದು ಪಾತ್ರಗಳಿರುತ್ತೆ ಈಗ ನಿಮ್ಮ ರಸ್ತೆಗಳನ್ನು ಸರಿ ಇಟ್ಕೊಂಡಿಲ್ಲ ಅಂದರೆ ಆ ಹತ್ತು ಲಕ್ಷದ ಒಳಗಡೆ ಹತ್ತು ಪಟ್ಟಿ ಇದ್ದರೆ ಅದರಲ್ಲಿ ಒಂದು ಹತ್ತಕ್ಕೆ ತೊಗೊಂಡು ಹೋದರೆ ಫಸ್ಟು ಹತ್ತರಿಂದ ಮೇಲಕ್ಕೆ ಹೋಗ್ಬೇಕಲ್ವಾ ಕೈ ಬಿಡೋಕ್ಕಾಗಲ್ಲ ಒಂದು ಪಟ್ಟಿಗೆ ತೊಗೊಂಡು ಹೋಗೋದೇ ನಿಮ್ಮ ಸ್ಕಿಲ್ ಈಗ ಏನಕ್ಕೆ ನಿಮ್ಮ ಅಸೋಸಿಯೇಷನಿಂದ ಇದು ಕೊಡಿ ಮೆಮರಾಂಡಮ್ ಕೊಡಿ ಮೆಮೊರ್ಯಾಂಡಮಲ್ಲಿ ಜಾಸ್ತಿ ಸೈನ್ ಮಾಡಿಸಿ ಎಮ್ ಎಲ್ ಎಗೆ ಅದನ್ನು ಇದು ಮಾಡಿಕೊಡಿ ಅಂತ ಹೇಳೋದೆಲ್ಲ ಅದೇ ಕಾರಣಕ್ಕೆ ಒಂದು ಸರಿ ಅಫಿಷಿಯಲಾಗಿ ಅವ್ರು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇದರ ಅವ್ರು ಎಸ್ ಅನ್ನಬೇಕು ಅಥವಾ ಈ ವರ್ಷ ಆಗೋಲ್ಲ ಅಂತ ಹೇಳಬೇಕು ಆ ಲಾ ರಾಂಗ್ ಎಕ್ಸ್ಪೆಕ್ಟೇಷನ್ ಹೇಳ್ತಾರೆ ಪ್ರಸನ್ನ ಅವ್ರು ಹೇಳ್ತಾ ಇದ್ರಲ್ವಾ ಆ ಸ್ಕಿಲ್ಲನ್ನು ನೀವು ಇದು ಮಾಡ್ಕೋಬೇಕು ಸೊ ಓವರ್ ಆಲ್ ನಾನು ನನ್ನ ರಿಕ್ವೆಸ್ಟ್ ಏನಂದರೆ ಬಿ ಬಿ ಎಮ್ ಪಿ ಬಜೆಟನ್ನು ನಾವು ಇನ್ನೂ ಡಿಟೇಲಾಗಿ ಹೋಗ್ಬೋದು ಬಟ್ ನಿಮಗೆ ಅದು ಹೆವಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಸಿಂಪ್ಲಿಫೈ ಮಾಡದ್ದೇ ಹೆವಿ ಆಗೋಯ್ತು ಬಟ್ ಆ ಆಸ್ಕ್ ಏನು ಅಂದರೆ ನಿಮಗೆ ಸಮಯ ಸಿಕ್ಕಿದಾಗ ಈ ನಂಬರ್ಗಳನ್ನು ನಿಮ್ಮ ವಾರ್ಡಿಗೆ ತೊಗೊಂಬರೋದು ಹೇಗೆ ದಾರಿ ಇನ್ಯಾರಾದರೂ ಆಫೀಸರ್ಗಳ ಜೊತೆ ನಿಮಗೆ ಸಮಯ ಸಿಕ್ಕಿದಾಗ ಡಬ್ಲ್ಯೂ ಮ್ಯಾಪ್ ಮಾಡುವಾಗ ಈ ವರ್ಷದ ಆಯವ್ಯಯದಲ್ಲಿ ನಮ್ಮ ಝೋನಿಗೆ ಅಥವಾ ನಮ್ಮ ಇದಕ್ಕೆ ಎಷ್ಟು ಬಂದಿದೆ ಸರ್ ಸುಮ್ಮನೆ ಒಂದು ಚರ್ಚೆ ಮಾಡಿ ಅಥವಾ ಈ ವರ್ಷ ಈ ಒಂದು 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 ಸಿಂಪಲ್ ಆ್ಯಕ್ಟಿವಿಟಿ ನೀವೇ ತಗೊಳ್ಳಿ ಈ ಯಾವುದೋ ಒಂದು ರಸ್ತೆ ಸರಿ ಇಲ್ಲ ಅಂತ ಇಟ್ಕೊಳ್ಳಿ ಯಾವ ರಸ್ತೆಗೆ ಡಾ ಡಾಂಬ್ರ ಹಾಕಿಸ್ಬೇಕು ಅನ್ನೋದು ನಿಮ್ಮ ಪ್ಲ್ಯಾನು ಒಂದು ಲೆಟರ್ ತೊಗೊಂಡೋಗಿ ಆಫೀಸರ್ ಕೊಟ್ಬಿಟ್ಟು ಅವ್ರನ್ನ ಕೇಳಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಸರ್ ನಿಮ್ಮ ಕಡೆಯಿಂದ ಅಂತ ಅಲ್ಲಿಗೆ ನಿಮ್ಗೆ ಉತ್ತರ ಬರುತ್ತೆ ಅವ್ರಿಗೆ ಸಮಯ ಇದ್ದರೆ ಅವರು ಉತ್ತರ ಹೇಳೋಕ್ಕೆ ಶುರು ಮಾಡ್ತಾರೆ ಇದು ಸರಿ ಇಲ್ಲ ಸರ್ ನಮಗೆ ಬಜೆಟ್ ಇಲ್ಲ ಇದ್ದರೆ ಅದು ಬೇರೆ ಕಡೆ ಅಲೋಕೇಟ್ ಆಗೋಗಿದೆ ಇದಕ್ಕೆ ಮಾಡಬೇಕು ಅಂದರೆ ನೀವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಝೋನ್ ಆಫೀಸನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಒಂದು ಅಪ್ಲಿಕೇಶನನ್ನು ಮೇಲಕ್ಕೆ ತೊಗೊಂಡೋಗಿ ಅಲ್ಲೊಂದು ದಾರಿ ಇದೆ ಅಲ್ಲಿಗೆ ಬರೀರಿ ಅವ್ರೇನಾದರೂ ನಮ್ಮ ಪ್ರೊಮಿಷನ್ ಕೊಟ್ಟರೆ ಅಲ್ಲಿ ಆ ಗ್ರಾಂಟನ್ನು ಬಳಸ್ಕೊಂಡು ನಾವು ಇದು ಮಾಡ್ಬೋದು ಇದು ನೀವು ಕಲಿಬೇಕಾಗಿರೋ ರಿಯಲ್ ಆ್ಯಕ್ಷನ್ಸ್ ಸೊ ನನ್ನ ಆಸ್ಕ್ ನೆಕ್ಸ್ಟ್ ಏನಂದರೆ ಡಬ್ಲ್ಯೂ ಮ್ಯಾಪ್ ಮಾಡೋ ಮಾಡೋ ಜೊತೆ ಒಂದು ಕೆಲಸ ಬಿ ಬಿ ಎಮ್ ಪಿ ಆಫೀಸಲ್ಲಿ ಆ ಮಾಹಿತಿ ನಿಮ್ಮ ಕೈಗೆ ಬರಬೇಕು ಅಥವಾ ನೀವು ಬರೆಯೋ ಅರ್ಜಿಗೆ ಒಂದು ರೆಸ್ಪಾನ್ಸ್ ಬರಬೇಕು ರೆಸ್ಪಾನ್ಸ್ ಅಷ್ಟೇ ನಾನು ಹೇಳ್ತಾ ಇದು ಕಾಮಗಾರಿ ಆಗುತ್ತಾ ಅದು ಕಂಟಿನ್ಯೂವೇಷನ್ ಅದು ಒಂದೇ ವಾರದಲ್ಲಿ ಆಗೋಲ್ಲ ಆರು ತಿಂಗಳಾಗ್ಬೋದು ಮುಂದಿನ ವರ್ಷ ಆಗ್ಬೋದು ಬಟ್ ನೀವು ಆ ಅನುಭವನ ಒಂದು ಸರಿ ಫೀಲ್ ಮಾಡಬೇಕು ಬರೀಬೇಕು ಕೈಯಲ್ಲಿ ಹತ್ತು ಜನ ಸಿಗ್ನೇಚರ್ ಹಾಕ್ಸ್ಬೇಕು ಒಂದು ಡೆಲಿಗೇಷನ್ ತೊಗೊಂಡು ಅವ್ರ ಜೊತೆ ಭೇಟಿ ಮಾಡಬೇಕು ಅದು ಅಲ್ಲಿ ನಿಮ್ಮ ಸೌಹಾರ್ದತ ಫಸ್ಟ್ ಚಂಪಕ ರಾಜಗೋಪಾಲ್ ಅವ್ರ ಮೇಲೆ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್ ಹೆಂಗೆ ನೀವು ಅವ್ರನ್ನ ಕಾಂಪಿಟಿಂಗ್ ಇಂಟ್ರೆಸ್ಟ್ಗಳಲ್ಲಿ ತಗೋತೀರಾ ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್ ಕರೆಕ್ಟಾ ಇದು ಬರೀ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಫೈನಾನ್ಸ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೂ ಇದು ಸೇರಿಸ್ಕೊಂಡು ಎಳಿಬೇಕು ಓಕೆನಾ ಆದರೆ ಈಗ ಕ್ಯಾಚ್ ಏನಂದ್ರೆ ವಾರ್ಡ್ ವಾರ್ಡ್ವರ್ಗೂ ಮಾಹಿತಿ ಇದೆ ಯಾರೂ ಆ ಕೆಲಸ ಎಕ್ಸಸೈಸ್ ಮಾಡಿಲ್ಲ ವಾರ್ಡ್ಗೆಷ್ಟು ಅನುದಾನ ಹೋಗುತ್ತೆ ಝೋನ್ಗೆಷ್ಟು ಅನುದಾನ ಹೋಗುತ್ತೆ ಅಂತ ಯಾರೂ ಮಾಡಿಲ್ಲ ಯಾರಿಗೂ ಯಾಕೆಂದ್ರೆ ಈಗ ಮೇಲ್ಗಡೆಯಿಂದ ಒಂದು ಇದು ನಡೀತಾ ಇದೆ ಬಿ ಬಿ ಎಂ ಪಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಕೌಂಟಬಿಲಿಟಿ ಇದೆ ಅವ್ರಿಗೆ ಬಜೆಟ್ ಮಾಡಬೇಕು ಅದನ್ನು ಬಾಕ್ಸ್ ಬಾಕ್ಸ್ಗಳಲ್ಲಿ ಹಾಕಬೇಕು ಅವ್ರು ಹಾಕಿ ಬಿಟ್ಬಿಟ್ಟಿದ್ದಾರೆ ಅದನ್ನು ಬಳಕೆ ಮಾಡ್ಕೊಳ್ಳೋದು ಆ ಡಿಪಾರ್ಟ್ಮೆಂಟ್ಗಳ ಜವಾಬ್ದಾರಿ ಅದ್ರ ಬಿಟ್ಟರೆ ಬೇರೆ ಯಾರಿಗಿದೆ ಅಧಿಕಾರಿಗಳು ಬಿಟ್ಟು ಎಲೆಕ್ಟೆಡ್ ಬಾಡಿ ಬಿಟ್ಟು ಇನ್ಯಾರಿಗಿದೆ ನಾಗರಿಕರಿಗೆ ಎಲ್ಲೋ ಒಂದು ಅವಕಾಶ ಸಿಕ್ಕಿದ್ರೆ ಕೆಲವೊಂದು ಕಮ್ಯುನಿಟಿ ಜನಗಳು ಅದರ ಬಗ್ಗೆ ಕೇಳ್ತಾರೆ ಮಾಹಿತಿ ತಗೋತಾರೆ ಇಲ್ಲ ಅಂದರೆ ಯಾರಾದರೂ ಗುತ್ತಿಗೆದಾರರಿದ್ದರೆ ಅವ್ರ ಮಾಹಿತಿಗೆ ಹೋಗುತ್ತೆ ಅವರು ಆ ಕೆಲಸಗಳನ್ನು ತೊಗೊಂಡು ಮಾಡಿಸ್ತಾರೆ ಇಲ್ಲಾಂದರೆ ಸಾಮಾನ್ಯವಾಗಿ ಜನಗಳು ಅದರ ಮೇಲೆ ಆಸಕ್ತಿನೂ ತೊಗೊಳಲ್ಲ ಇಷ್ಟೊಂದು ಒಳಗಡೆ ಹೋಗಿ ಮಾಹಿತಿಯನ್ನು ಕಲೆನೂ ಹಾಕಲ್ಲ ಆ್ಯಕ್ಷನ್ ನಿಮ್ಮ ಟಾಸ್ಕ್ ಏನು ಅಂದರೆ ಈ ಇಷ್ಟೊಂದು ಇದನ್ನು ಗೊಂದಲ ಮಾಡ್ಕೋಬೇಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಬಟ್ ನಿಮ್ಮ ಅಧಿಕಾರಿಗಳ ಜೊತೆ ಈ ವರ್ಷದ ಬಜೆಟಲ್ಲಿ ಸರ್ ಮೇಡಮ್ ನಮ್ಮ ವಾರ್ಡಿಗೆ ಅಥವಾ ನಮ್ಮ ಝೋನಿಗೆ ಎಲ್ಲೆಲ್ಲಿ ಅವಕಾಶಗಳಿದೆ ಸೆಪ್ಟೆಂಬರಿಂದ ಏಪ್ರಿಲ್ ಅವ್ರಿಗೆ ಏನು ಮಾಡ್ಬೋದು ನಮ್ಮ ಪಾತ್ರ ಏನು ಯಾವುದಾದ್ರು ಒಂದು ಆ್ಯಕ್ಷನನ್ನೇ ನೀವು ಮಾಡಿ ಆಮೇಲೆ ಒಂದು ಸೆಷನ್ ಬೇಕು ನಿಮ್ಮಿಂದ ನಿಮ್ಮ ಅನುಭವಗಳನ್ನ ತುಂಬ ಕ್ಲೀನಾಗಿ ನೀವು ಹೋಗ್ಬಿಟ್ಟು ಬಿ ಕ್ಲಿಪ್ ಅವರು ಬಿ ಪ್ಯಾಕ್ ಅವರು ಒಂದು ಹೇಳಿದ ತಕ್ಷಣ ಆಗೋಗುತ್ತೆ ಅಂತಲೂ ಅಲ್ಲ ಅಲ್ಲೇನೇ ನ್ಯಾವಿಗೇಟಿಂಗ್ ಸ್ಕಿಲ್ಲು ಮತ್ತು ಅವರ ಅವ್ರ ಜೊತೆ ಕೆಲಸ ಮಾಡೋ ಒಂದು ರ್ಯಾಪೋ ಡೆವಲಪ್ ಆಗೋದು ಓಕೆನಾ ಓಕೆ ನಿಲ್ಲಿಸ್ತೇನೆ ಏನಾದ್ರು ಕ್ವಶನ್ ಇದೆಯಾ ಕಾರ್ಪೊರೇಟರ್ ಇದ್ದಾಗ ಕೋರ್ ಕೋರ್ ವಾರ್ಡ್ಸ್ ಅಂತ ಇತ್ತು ಒಂದು ಔಟರ್ ವಾರ್ಡ್ಸ್ ಅಂತ ಇತ್ತು ಕೋರ್ ವಾರ್ಡಿಗೆ ಒಂದೊಂದು ವರ್ಷಕ್ಕೆ ಒಂದು ಒಂದೂವರೆ ಕೋಟಿ ಕೊಡ್ತಾ ಇದ್ರು ಔಟರ್ ವಾರ್ಡಿಗೆ ಡಬಲ್ ಮೂರು ಕೋಟಿ ಕೊಡ್ತಾ ಇದ್ರು ಅದು ಕಾರ್ಪೊರೇಟರ್ನ ಗ್ರಾಂಟ್ ಅಂತ ಅವರು ಕಾರ್ಪೊರೇಟರ್ ಯಾವ ಕಾಮಗಾರಿಗಾದ್ರೂ ಬಳಸ್ಕೋಬೋದು ಆ ತರ ಪ್ರಾವಿಷನ್ ಇತ್ತು ಡಿಪಾರ್ಟ್ಮೆಂಟ್ ಕಾರ್ಪೊರೇಟರ್ ಇದ್ದಾಗ ಡಿಪಾರ್ಟ್ಮೆಂಟ್ ಅಲ್ಲ ಕಾರ್ಪೊರೇಟರ್ ಗಳಿಗೆ ಅಂತ ಹೇಳಿ ಆಮೇಲೆ ಕಾರ್ಪೊರೇಟರ್ ಗೆ ಅಂದ್ರೆ ಕೈ ಕೊಡಲ್ಲ ಅದು ಅವ್ರದ್ದು ಪಿ ಐ ಡಿ ಇರುತ್ತೆ ಪಿ ಐ ಡಿ ಅಲ್ಲಿ ಅವ್ರ ಒಂದು ಕಾಮಗಾರಿ ನಡೀಬೇಕು ಅಂದ್ರೆ ಅವರು ಪ್ರಸ್ತಾವನೆ ಹಾಕಿ ಕಳಿಸ್ಕೊಡ್ತಾರೆ ಅದನ್ನ ತಗೊಂಡು ಇಂಜಿನಿಯರ್ನೆ ಎಲ್ ಒನ್ ಕರ್ಸೋದು ಇಂಜಿನಿಯರ್ನೆ ಕಾಂಟ್ರಾಕ್ಟರ್ನ ಹುಡುಕಿ ಕೆಲಸ ಮಾಡಿಸೋದು ಅವರ ಅವರ ಅನುದಾನ ಅಂತ ಕೊಡ್ತಾ ಇದ್ರು ಅದೇ ಥರ ಮೇಯರ್ ಇದ್ದಾಗ ಮೇಯರ್ಗೆ ಅಂತ ಐದು ಕೋಟಿ ರೂಪಾಯಿ ಗ್ರಾಂಟ್ ಇರ್ತಾ ಇತ್ತು ಡೆಪ್ಯೂಟಿ ಮೇಯರ್ ಅಂತ ಇದ್ದರು ಅವ್ರಿಗೆ ಐದು ಕೋಟಿ ರೂಪಾಯಿ ಗ್ರಾಂಟ್ ಇರ್ತಾ ಇತ್ತು ಕೌನ್ಸಿಲ್ ಇಲ್ಲದೆ ಇರೋದ್ರಿಂದ ಅದೆಲ್ಲ ಡಿಸ್ಕ್ರಿಪ್ಷನ್ನು ಚೀಫ್ ಅಡ್ಮಿನಿಸ್ಟ್ರೇಟರ್ ಚೀಫ್ ಕಮಿಷನರ್ ಹತ್ರ ಇರುತ್ತೆ ಬಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಅದನ್ನು ಎಲ್ಲಿಗೆ ಬಳಸ್ಕೋಬೇಕು ಅಂತ ರೆಕಮೆಂಡ್ ಮಾಡಿ ಕೆಲಸನ ಮಾಡಿಸ್ತಾರೆ ಓಕೆನಾ ಓಕೆ ಜಾಸ್ತಿ ಆಯ್ತು ಅನ್ಸುತ್ತೆ ಇದು ಇವತ್ತಿಗೆ ಇಲ್ಲಿಗೆ ನಿಲ್ಸಣ